Hello? Allô? Nano, ni ma bi mani. Hi, thanks. Well done, Revan. Congratulations. Thank you. Congrats, Revan. Thank you. Hi, Revan. Hi. Congrats. Thanks. Namaskar, sir. Chenagidiya? Yes, sir. Sir, MD Karitavre, sir. Sorry. Chenagidiya? Yes, sir. Good morning, sir. ಓ ಬರಯಾ ಬಾ ಬಾ ಕೂತ್ಕೋವಾ. ನಿನ್ಗೆ ಯಾವ್ದ್ರಲ್ಲೂ ಪ್ರೈಸ್ ಬಂತಂತೆ? ಯಾವುದು? ಕೇರಂ ಬೋರ್ಡ ಅಲ್ಲ ಸರ್, ಚದುರಂಗ ಚೆಸ್. ಚೆಸ್? ಅಂತೂ ಪೇಪರ್ ನಲ್ಲಿ ನಿನ್ನ ಹೆಸರು ದಬ್ಬೋ ಪಂಕ್ಷನ್ಗಳಲ್ಲಿ ಬಂದ್ಬಿಟ್ಟಿದೆ. ನಿನ್ನ ಟೀಮ್ ಕ್ಯಾಪ್ಟನ್? ಅಲ್ಲ ಸರ್, ಚೆಸ್ ಅಂದ್ರೆ ಕೂತ್ಕೊಂಡು ಇಬ್ರೇ ಆಟ ಆಡೋದು, ಆ ಕಡೆ ಒಬ್ಬ ಈ ಕಡೆ. ನನಗ್ ಗೊತ್ತಪ್ಪ, ಚೆಸ್ ನನಗ್ ಗೊತ್ತು. ಆದ್ರೆ ನೀನ್ ಯಾರ ಜೊತೆ ಆಡದೆ? ಪೊಲನ್ಸ್ಕಿ ಅಂತ ಸರ್, ವರ್ಲ್ಡ್ ಚಾಂಪಿಯನ್. ಅವನ ಯಾಕೆ ಇಲ್ಲಿಗೆ ಬಂದಿದ್ದ? ಅವನ್ ಇಲ್ಲಿಗೆ ಬರ್ಲಿಲ್ಲ ಸರ್, ನಾನು ಅಲ್ಲಿಗೆ ಹೋಗಿದ್ದೆ. ಎಲ್ಲಿಗೆ? ರಷ್ಯಾಗೆ. ರಷ್ಯಾಕ್ಕೆ? ಯಾವಾಗ? ಅದೇ ಸರ್, ನೀವೇ 20 ದಿವಸ ರಜಾ ಸ್ಯಾಂಕ್ಷನ್ ಮಾಡಿದ್ರಲ್ಲ ಸರ್. ಹೌದು, ನೀನ್ ಯಾಕಲ್ಲಿ ಹೋಗಿದ್ದೆ? ಅದೇ ಚೆಸ್ ಟೂರ್ನಮೆಂಟ್ ಆಡೋಕೆ. ಅಂತೂ ನಿಮ್ ಟೀಮ್ ಗೆದ್ದು ಅನ್ನು. ಎಸ್ ಸರ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಐ ಆಮ್ ಪ್ರೌಡ್ ಆಫ್ ಯು ಮಿಸ್ಟರ್ ರೇವನ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ರೇ ಮಿಸ್ಟರ್ ರೇವನ್ ಸರ್, ಏನ್ರಿ ಹೊರಗಡೆ ಅಷ್ಟೊಂದು ಗಲಾಟೆ? ಇಂಟರ್ವ್ಯೂ ಕಾಲ್ ಮಾಡಿದ್ರಲ್ಲ ಸರ್, ಕ್ಯಾಂಡಿಡೇಟ್ಸ್ ಎಲ್ಲ ಬಂದಿದ್ದಾರೆ. ಹೌದಲ್ವಾ? ಅಲ್ಲಿ 11 ಗಂಟೆ ಬೋರ್ಡ್ ಮೀಟಿಂಗ್ ಇದೆಯಲ್ಲಪ್ಪ, ಇಲ್ಲಿ ಇಂಟರ್ವ್ಯೂ ಬೇರೆ ಇದೆ, ಏನ್ ಮಾಡುದೀಗ? ಎರಡು ಮಾಡ್ಬೋದು ಸರ್. ರೀ ಏನಪ್ಪ ಇದು, ಮೀಟಿಂಗು ಇಟ್ಟಿದ್ದೀರಿ, ಇಂಟರ್ವ್ಯೂನು ಕರೆದಿದ್ದೀರಲ್ರಿ? ವೆಲ್ಕಮ್ ರೇವನ್, ವೆಲ್ಕಮ್, ಸುಸ್ವಾಗತ. ನಾನು ಏರ್ಪೋರ್ಟ್ ಬಂದಿದ್ದೆ ಕಣೋ, ಅಷ್ಟು ಫ್ಲೈಟ್ ಬಂದು ಹೊರಟೋಗಿತ್ತು. ತುಂಬಾ ಶ್ರಮ ತಗೊಂಡಿಲ್ಲ ಜೇಮ್ಸ್, ಥ್ಯಾಂಕ್ಸ್. ಅದಿರ್ಲಿ ಬಿಡೋ, ಹೊರದೇಶದಲ್ಲಿ ಕರ್ನಾಟಕದ ಧ್ವಜಾನ ಹಾರಿಸ್ಬಿಟ್ಟು ಬಂದಿಯಲ್ಲ, ಕಂಗ್ರಾಟ್ಸ್ ಜೇಮ್ಸ್. ನಾನು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಗೆದ್ದು ಬಂದಿದ್ದೇನೆ. ಏರ್ಪೋರ್ಟ್ ನಲ್ಲಿ ವಿಮಾನ ಇಳಿತಿದ್ದ ಹಾಗೆ ಅಭಿಮಾನಿಗಳನ್ನು, ಹೂವಿನ ಹಾರಗಳನ್ನು, ಬಿಗ್ ವೆಲ್ಕಮ್ ಅನ್ನು ಏನು ಬಯಸ್ಲಿಲ್ಲ. ಆನೆಸ್ಟ್, ಕೊನೆ ಪಕ್ಷ ಒಂದು ನಾಟಕ ಕಂಪನಿಯ ಒಬ್ಬ ಕಾರ್ಯದರ್ಶಿಯು ಅಟ್ಲೀಸ್ಟ್ ಫಾರ್ ಫಾರ್ಮ್ಯಾಲಿಟೀಸ್ ಸೇಕ್ ಬರಲಿಲ್ಲ. ನಿನಗೆ ಸನ್ಮಾನ ಮಾಡೋಕೆ, ಫ್ರೀ ಸೈಟ್ ಕೊಡಕ್ಕೆ, ಫ್ರೀ ಟ್ರಾವೆಲಿಂಗ್ ಪಾಸ್ ಕೊಡಕ್ಕೆ, ನೀನೇನ್ ಕ್ರಿಕೆಟ್ ಪ್ಲೇಯರಾ? ನೀನು ಒಬ್ಬ ಕಲಾವಿದ ಜೇಮ್ಸ್, ನಿನಗೆ ಗೊತ್ತು.
ಒಬ್ಬ ಕಲಾವಿದನೇ ಆಗಿರ್ಲಿ, ಒಬ್ಬ ಕ್ರೀಡಾಪಟು ಆಗಿರ್ಲಿ, ನಿಮ್ಮ ವಿಜಯವನ್ನು ನಾವು ಗಮನಿಸುತ್ತಿದ್ದೇವೆ ಅಂತ ಅಭಿಮಾನದಿಂದ ಯಾರಾದರೂ ಹೇಳಿದ್ರೇನೆ ತಾನು ಇನ್ನಷ್ಟು ಸಾಧಿಸಬೇಕು ಅನ್ನೋ ಛಲ ಆತನಿಗೆ ಬರುತ್ತೆ. ಆದರೆ ನಮ್ಮಲ್ಲಿ ಮುಖ್ಯವಾಗಿ ಅಭಿಮಾನಕ್ಕೆ ಕೊರತೆ. ಹಲೋ ಹಲೋ ಹಲೋ, ಯಾರು? ನಾನು ನಿಮ್ಮ ಅಭಿಮಾನಿ. ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಹೆಸರಕ್ಕೆ ಹೆಸರು ಹೇಳಿದ್ರೆ ನಿಮ್ಗೇನ್ರಿ ನಷ್ಟ? ಸರಿ, ಹೆಸರು ಹೇಳೋದ್ರಿಂದ ಬರೋ ಲಾಭ ಏನು? ನಿಮಗೆ ಗೊತ್ತಾಗ್ಬೇಕಾಗಿರೋದಿಲ್ಲ ಒಬ್ರು ನಿಮ್ಮ ಅಭಿಮಾನಿ ಅಂತ. ನಿಮ್ಮ ವಿಜಯವನ್ನ ಗಮನಿಸಿ ನಿಮಗೆ ಅಭಿನಂದನೆ ತಿಳಿಸ್ತಿದ್ದಾರೆ ಅಂತ. ಅಷ್ಟೇ ಅಲ್ವೇ? ಅಷ್ಟೇ ಅಲ್ಲ, ನಿಮ್ಮ ಹೆಸರು ಹೇಳಿದ್ರೆ ನನಗೊಂದು ತೃಪ್ತಿ. ಇಂತಿಂತವರು ಫೋನ್ ಮಾಡಿ ಕಾಂಗ್ರಾಚ್ಯುಲೇಷನ್ಸ್ ಹೇಳಿ ಎನ್ಕರೇಜ್ಮೆಂಟ್ ಕೊಟ್ರು ಅಂತ. ಅಲ್ಲದೆ ಯಾವತ್ತಾದ್ರೂ ಜ್ಞಾಪಿಸ್ಕೊಂಡು ಹೆಮ್ಮೆ ಪಡ್ಬೋದಲ್ವೇ? ಯಾರು ಹುಡುಗಿ? ಹುಡುಗಿ ಕಾಂಗ್ರಾಚ್ಯುಲೇಷನ್ಸ್ ಹೇಳ್ತಿದ್ದಾಳೆ. ಏನ್ರಿ, ನಾ ಹೇಳಿರೋ ಪಾಯಿಂಟ್ ಸರಿ ತಾನೆ? ನನ್ನ ಹೆಸರು ಇಂಗ್ಲಿಷ್ ಆರ್ ನಿಂದ ಶುರುವಾಗುತ್ತೆ, ಕಂಡುಹಿಡಿಯಿರಿ ನೋಡೋಣ. ಅದ್ ಹೇಗ್ರಿ ಕಂಡು ಹಿಡಿಯೋದು? ಆರಿಂದ ಎಷ್ಟು ಹೆಸರುಗಳಿರ್ತಾವೋ. ನೀವು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಅಲ್ವಾ, ಇಷ್ಟು ಕಂಡು ಹಿಡಿಯಕ್ಕಾಗಲ್ವಾ? ಇಂಗ್ಲಿಷ್ ಆರ್ ನಿಂದ ಶುರುವಾಗುವ ಎಲ್ಲ ಹಿಂದೆ ಹುಡುಗಿ ಹೆಸರು ಬರೀರಿ, ಎಷ್ಟಿರುತ್ತೆ ಮಹಾ. ಅರ್ಧ ಗಂಟೆ ನಂತರ ಪುನಃ ಫೋನ್ ಮಾಡ್ತೀನಿ, ಅಷ್ಟರಲ್ಲಿ ಸಾಧ್ಯವಾದಷ್ಟು ಹೆಸರು ಬರ್ದಿಡಿ. ಸರ್, ಎಂ ಡಿ ಕರೀತಾ ಇದ್ದಾರೆ. ಆನ್ಸರ್ ಮೀ ಸೇ. ನೋಡಯ್ಯ, ಒಂದು ಗಂಟೆಯಲ್ಲಿ ಈಗ ಬಂದಿರೋಷ್ಟು ಜನನೆಲ್ಲ ಇಂಟರ್ವ್ಯೂ ಮಾಡೋಕ್ ಸಾಧ್ಯನಯ್ಯ? ಆ ಸಾಧ್ಯವಾಗೋ ಮಾತೇನಯ್ಯ? ಶಿವಾನಂದಯ್ಯ, ಅಯ್ಯೋ ಇದೆ ಇದೆ ಮೀಟಿಂಗ್ ಇದೆ, ಹೇಳ್ದಾಗೇನೆ 12 ಗಂಟೆ ಕರೆಕ್ಟ್ ಆಗಿ ಬಂದ್ಬಿಡಿ. ಓಕೆ, ನಮಸ್ಕಾರ. ಹೇಳ್ತೇನೆಯ, ಯೂಸ್ಲೆಸ್ ಫೆಲೋ, ಲೇ ಸಾವಂತ ಅಲ್ಲ ರೇವಂತ್ ಎಂಥದ. ನೋಡ, ಕಮಿಟಿ ರೂಮ್ ನಲ್ಲಿ ಬಂದಿರೋರ್ನೆಲ್ಲ ಇಂಟರ್ವ್ಯೂ ಮಾಡಿ 4 ಜನ ಸೆಲೆಕ್ಟ್ ಮಾಡು, ಅವರು ನಾನು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೋತೇನೆ. ಓಕೆ, ಎಲ್ಲ 1/2 ಗಂಟೆಲಿ ಮುಗ್ದು ಹೋಗ್ಬೇಕು. ಹೌದು, ಒಂದು ಐಡಿಯಾ ಬಾ ಹೇಳ್ತೇನೆ. ಪೇಪರ್ ಕೇಳಿದ್ರ? ಎಲ್ಲ ಕುರ್ಚಿಗಳೆದುರಿಗೆ ಒಂದೊಂದು ಪೇಪರ್ ಇಡು. ಎಸ್ ಸರ್. ಕಮ್ ಪ್ಲೀಸ್, ಕಮ್. ಮೇ ಕಮಿಂಗ್ ಸರ್? ಕಮ್ 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 ಕಮ್, ಬೇಗ ಬೇಗ ಬೇಗ. ಐ ಕಮಿಂಗ್ ಸರ್? ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಹಿಂದಿನ ಕಾಲದಲ್ಲಿ ಇಂಟರ್ವ್ಯೂ ಅಂದ್ರೆ ಚರಿತ್ರೆ, ಭೂಗೋಳ, ವಿಜ್ಞಾನ, ಜನರಲ್ ನಾಲೆಜ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿದ್ರು. ಆದ್ರೆ ಇತ್ತೀಚೆಗೆ ಬಗೆ ಬಗೆ ಹೊಸ ಪದ್ಧತಿಗಳು ಬಂದಿವೆ. ಅದರಲ್ಲಿ ಮಾಸ್ ಇಂಟರ್ವ್ಯೂ ಒಂದು. ಅದರಲ್ಲಿ ನಿಮ್ಮ ಐ ಕ್ಯೂ ಟೆಸ್ಟ್ ನಾನು ಮಾಡ್ತೀನಿ. ಐ ಕ್ಯೂ ಅಂದ್ರೆ ಇಂಟೆಲಿಜೆಂಟ್ ಕ್ವೋಷಂಟ್, ಅಂದ್ರೆ ನಿಮ್ಮ ಬುದ್ಧಿವಂತಿಕೆ ಯಾವ ಮಟ್ಟದ್ದು ಅನ್ನೋದನ್ನು ಪರೀಕ್ಷೆ ಮಾಡಿ ನಿಮ್ಮಲ್ಲಿ 4 ಜನರನ್ನ ಆರಿಸಿ ಫೈನಲ್ ಇಂಟರ್ವ್ಯೂಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಕಳಿಸೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಪ್ಲೀಸ್ ಲಿಸನ್ ಟು ಮೀ ಕೇರ್ಫುಲಿ. ನಿಮಗೆ ಗೊತ್ತಿರುವ ಹಿಂದೂ ಹೆಂಗಸರ ಹೆಸರುಗಳನ್ನು ನೀವು ಬರೀಬೇಕು, ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೆಸರುಗಳನ್ನು ಬರೀರಿ. ಆದರೆ ಒಂದು ನಿಬಂಧನೆ, ಎಲ್ಲಾ ಹೆಸರುಗಳು ಆರ್ ಆರ್ರಿಂದ ಪ್ರಾರಂಭ ಆಗ್ಬೇಕು. ಎಲ್ಲರೂ ಪೆನ್ ತಂದಿದ್ದೀರಲ್ಲ, ಪೇಪರ್ಗೆ ಇಡಿರಿ. ನಿಮಗೆ 15 ನಿಮಿಷಗಳ ಅವಕಾಶ ಇದೆ. ಸ್ಟಾರ್ಟ್ ನೌ. ನೀವು ನಿಮ್ ನಿಮ್ ಪೇಪರ್ಗಳ ಮೇಲೆ ನಿಮ್ ನಿಮ್ ಹೆಸರುಗಳನ್ನು ಬರೆದು ಪೇಪರ್ ಅಲ್ಲೇ ಬಿಟ್ಟು ಹೊರಗಡೆ ಹೋಗಿ ವೇಟ್ ಮಾಡಿ. ವಿಲ್ ಇನ್ಫಾರ್ಮ್ ಯು. ಥ್ಯಾಂಕ್ ಯು. ಯಾಕೋ ಇಷ್ಟು ಲೇಟ್ ಮಾಡಿದೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಈ ಪೇಪರ್ಗಳಲ್ಲಿರೋ ಹೆಸರುಗಳಿಂದ ಒಂದು ಫೈನಲ್ ಲಿಸ್ಟ್ ಮಾಡಿದೆ.
ಹೇಳ್ಬೇಗ. ವಾಟ್ ಮ್ಯಾನ್, ಇಷ್ಟೊಂದು ಹೆಸರುಗಳು? ನಮ್ಮ ಎಂ ಡಿ ಇವತ್ ಬಂದು ಕ್ಯಾಂಡಿಡೇಟ್ಸ್ ಗೆ ಇಂಟರ್ವ್ಯೂ ಮಾಡುವಂದ್ರು. ಸರಿ, ಅವರಿಗೆಲ್ಲ ಕೆಲಸ ಕೊಟ್ಟೆ. ಬೇಗ ಬೇಗ ಫೋನ್ ಬರುತ್ತೆ. ನಿನಗೆ ಈ ತರ ಬುದ್ಧಿ ಇರೋದ್ರಿಂದಲೇ ಚೆಸ್ ಅಲ್ಲಿ ಗೆಲ್ತಾ ಇರೋದು. ಹಲೋ, ಗೊತ್ತಾಯ್ತಾ? ಓ, ಬೇಕಾದಷ್ಟು ಹೆಸರುಗಳಿವೆ ಹೇಳಿ. ಅದ್ರಲ್ಲಿ ನನ್ನ ಹೆಸರಿದ್ರೆ ಈ ದಿನಾನೇ ನಿಮ್ಮ ಆಫೀಸಿಗೆ ಬಂದು ಅಭಿನಂದಿಸ್ತೀನಿ. ಈಗ ಗೊತ್ತಾ, ನೀವು ಚೆಸ್ ನಲ್ಲಿ ಗೆದ್ದಿದ್ದಕ್ಕಲ್ಲ, ನಾನ್ ಹೇಳಿ ಸ್ಪರ್ಧೆಯಲ್ಲಿ ನೀವು ಗೆದ್ದಿದ್ದಕ್ಕೆ. ಅದ್ರ ಒಂದು ಕಂಡೀಷನ್, ನಿಮ್ಮ ಪೂರ್ತಿ ಹೆಸರು ಗೊತ್ತಿಲ್ಲದೆ ಇರಬಹುದು. ಉದಾಹರಣೆಗೆ ನಿಮ್ಮ ಹೆಸರು ರಮಾಮಣಿ ಅಂತಿದ್ದು ನಾನು ರಮಾ ಅಂತ ಹೇಳಿದ್ರು ಅದು ಕರೆಕ್ಟ್. ಓಕೆ ಓಕೆ ಕೇಳಿ. ಸಾಧಾ ಅಲ್ಲ, ರಮಾ ಅಲ್ಲ, ರಂಭಾ ಅಲ್ಲ, ರಶ್ಮಿ ಅಲ್ಲ, ರಾಣಿ ಅಲ್ಲ, ರಜನಿ ಅಲ್ಲ, ರೂಪಾ ಅಲ್ಲ, ರಾಜೇಶ್ವರಿ ಅಲ್ಲ, ರಂಜನಾ ಅಲ್ಲ, ರಂಜಿತಾ ಅಲ್ಲ, ರಾಜಶ್ರೀ, ರಮಣಿ, ರಾಜಿ, ರಾಗಿಣಿ, ರತ್ನ. ಯಾವ್ದು ಅಲ್ವಾ? ಅಲ್ಲ, ನಂದು ಮಾಮೂಲಿ ಹೆಸರಲ್ಲ. ನನ್ ಹೆಸರು ಸಿಕ್ರೆ ಚಿತ್ರ ನಿರ್ದೇಶಕ ತನ್ನ ಕಥಾನಾಯಕಿಗೆ ಇರಿಸ್ಕೊಳ್ತಾನೆ. ಹಾಗಾದ್ರೆ ಈ ಲಿಸ್ಟ್ ನೋಡಿ ಕೇಳಿ. ರಾಮೇಶ್ವರಿ, ರಾಮಲಕ್ಷ್ಮಿ, ರಾಗಿಣಿ, ರತಿ, ರಮಾಪ್ರಭಾ, ರಾಜಸುಲೋಚನಾ, ರತ್ನಪ್ರಭಾ, ರತ್ನಕುಮಾರಿ, ರಂಗಮಣಿ, ರಮಾಮಣಿ, ರೋಹಿತಾ, ರಾಘಚಂದ್ರಿಕಾ, ರೋಹಿಣಿ, ರಾಣಿ, ರಂಗವಲ್ಲಿ, ರಾಮಸೀತಾ ಕೇಳ್ತಿದ್ರಲ್ಲ. ರುಚಿರ, ರಾಗಮಣಿ, ರಾಮಭದ್ರೆ, ರಾಮಚನರ್ತಿಗಿ, ರಚನಾ, ರೂಪಾ, ರಂಜಿತಾ, ರುಕ್ಮಿಣಿ, ರಂಜನಾ, ರಾಧಿಕಾ, ರೂಮಾ, ರಮೋಲಾ, ರಾಘವಲ್ಲಿ, ರಂಭಾ, ರಾಗಿ, ರಾಗಿಣಿ, ರದ್ರಿ, ರಾಜಶ್ರೀ, ರತ್ನವಲ್ಲಿ, ರತ್ನಾವಳಿ, ರಜನೀಗಂಧ, ರವಿಚಂದ್ರಿಕಾ, ರಸಮಂಜರಿ, ರವಳಿ, ರಕ್ಕಸಿ. ಈ ಸಿನಿಮಾ ನಾಯಕಿಯರ ಹೆಸರು ರೇಖಾ, ರಾಖಿ, ರೂಹಿ. ಆಯುರ್ವೇದದ ಔಷಧಿಗಳ ಹೆಸರು ರತ್ನಾವಳ, ರಾಜರತ್ನ, ರಾಜೀವಿ. ರನ್ನಾ, ರೈನಾ, ರಸ್ನ ಸಾಂಗ್. ಇದು ಇದು ರಸಿಕಪ್ರಿಯೆ, ರಸಿಕಪ್ರಿಯೆ ಹೇಳು. ಇದು ರಸಿಕಪ್ರಿಯ, ರತಿ, ರಾತ್ರಾಣಿ. ಹಲೋ, ಕಟ್ ಮಾಡ್ಬಿಟ್ಲು. ಆ ಹುಡುಗಿಗೆ ಕೋಪ ಬಂದಿರ್ಬೇಕು. ಬರ್ದೆ ಇನ್ನೇನಾಗತ್ತೆ? ನೀನ್ ಹೇಳ್ದೆ ಅಂತ ಹೇಳಿ ರಸಿಕಪ್ರಿಯ, ರತಿ, ರಾತ್ರಾಣಿ ಏನೆಲ್ಲ ಹೇಳ್ದೆ. ಇಲ್ಲಿ ನೋಡು, ರವಳಿ, ರಕ್ಕಸಿ ಅಂತ ಬರ್ತಿದ್ಯಾ? ಸಿಕ್ ಬರ್ದೆ ಇನ್ನೇನಾಗತ್ತೆ? ಮೊದಲು ನಾನು ನಿಮ್ಮ ಕ್ಷಮೆ ಬೇಡಬೇಕು. ಯಾಕೆ? ಅವತ್ತು ನಾನು ತುಂಬಾ ಅಸಭ್ಯ ರೀತಿಯಲ್ಲಿ ವರ್ತಿಸಿದೆ, ನೀವು ಡಿಸ್ಕನೆಕ್ಟ್ ಮಾಡಿಬಿಟ್ರಿ. ಐ'ಮ್ ಸಾರಿ. ಅದಾ, ಪ್ರತಿ ವ್ಯಕ್ತಿಯಲ್ಲೂ ಅಲ್ಪ ಸ್ವಲ್ಪ ಫೈನ್ ಆರ್ಟ್ ಸೈಕಾಲಜಿ ಇದ್ದೇ ಇರುತ್ತೆ. ಕಲಾವಿದರಲ್ಲಿ ಅದ್ರ ಪಾಲು ಸ್ವಲ್ಪ ಜಾಸ್ತಿ. ಅದು ಎದುರಲ್ಲಿ ಪರೀಕ್ಷಿಸೋ ಗುಣ. ಉದಾಹರಣೆಗೆ ನಾನು ನಿಮಗೆ ಫೋನ್ ಮಾಡಿದೆ. ಎಲ್ಲರೂ ಹಾಗೆ ಪತ್ರಿಕೆ ಓದಿ ಸುಮ್ಮನೆ ಇರಬಹುದಿತ್ತಲ್ಲ, ಇದ್ರ ಹಿಂದೆ ಎಂಥ ಉದ್ದೇಶ ಇರಬಹುದು ಅಂತ ನಿಮ್ಗೆ ಅನುಮಾನ ಬಂದಿರಬಹುದಲ್ಲ. ಎಲ್ಲ ಕೋಣೆಗಳ ಕೊನೆಯಲ್ಲೂ ತುಂಟತನದ ಕೋಣವೂ ಒಂದು. ಇದೆಲ್ಲ ನಾನ್ ಹೆಂಗಾದ್ರಿಂದ ಬಂತು ಅಂದ್ರೆ. ಅಲ್ರಿ, ನಾನು ಸಾರಿ ಅಂತ ಹೇಳಿದ್ಮೇಲೆ ನೀವು ಇಷ್ಟು ಬೈದ್ರೆ ಹೇಗೆ? ಉದ್ದೇಶ ನಿಮ್ದಲ್ದೆ ಇರಬಹುದು, ಆದ್ರೆ ನಿಮ್ಮ ಪಕ್ಕದಲ್ಲಿಯೇ ಇದ್ದು ನಿಮಗೆ ಹೆಸರು ಸೂಚಿಸಿದ ನಿಮ್ಮ ಮಿತ್ರನದು. ಅದ್ ನಿಮ್ ಕೇಳಿಸ್ತಾ? ಒಳ್ಳೆ ಪೊಸಿಷನ್ ಇರೋ ನಿಮಗೆ ಮೂರು ಅಡಿ ಹತ್ರ ಕುಳಿತು ರಸಿಕಪ್ರಿಯ ಅಂತ ಹೆಸರು ಹೇಳ್ಬೇಕಾದ್ರೆ ಅವನು ಅಪ್ಪ ಮಿತ್ರನೇ ಇರಬಹುದು. ಯಾರೋ ಒಬ್ಬ ಅಭಿಮಾನಿ ಹೆಣ್ಣೆ ಆಗಿರ್ಲಿ, ಫೋನ್ ಮಾಡಿದಾಗ ನಾನು ಆ ರೀತಿಯಲ್ಲಿ ವರ್ತಿಸಿದ್ನಲ್ಲ ಅಂತ ಮೂರು ದಿವಸದಿಂದ ನೊಂದ್ಕೊಳ್ತಾ ಇದ್ದೆ. ನೋವಾಗಿದ್ರು ನೀವು ಇವತ್ತು ಫೋನ್ ಮಾಡಿ ನನ್ನ ಗಿಲ್ಟಿ ಕಾನ್ಶಿಯನ್ಸ್ ಹೋಗ್ಲಾಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈಗ ಈ ವಿಷಯ ಬಿಡಿ, ನಮ್ಮ ನಡುವೆ ಈ ಟಾಪಿಕ್ ಇಷ್ಟು ಬೇಗ ಬಂದಿದ್ದಕ್ಕೆ ನನಗೆ ಸಂತೋಷ ಆಗ್ತಿದೆ. ಇಲ್ದಿದ್ರೆ ಯಾವಾಗ್ಲೂ ಫೋನ್ ಮಾಡೋ ಈ ಹುಡುಗಿ ಎಂಥವಳು ಏನೋ ಒಂದ್ ಕೈ ನೋಡೋಣ ಅಂತ ನಿಮ್ಮ ಯೋಚನೆಯಲ್ಲಿ ನೀವೇನಾದ್ರೂ ಅಂದು ನಂತರ ನಾನು ಗೆಳೆತನಕ್ಕೋಸ್ಕರ ಆರಿಸ್ಕೊಂಡವನು ಇಂಥವನೇ ಅಂತ ದುರಭಿಪ್ರಾಯ ನನ್ನಲ್ಲಿ ಬಂದು ನೋಡಿದ್ರ, ಎಂತ ದೊಡ್ಡ ಕಮ್ಯುನಿಕೇಶನ್ ಗ್ಯಾಪ್ ಅನ್ನ
ನಾವು ಸ್ವಲ್ಪದಲ್ಲೇ ನಿವಾರಿಸಿದ್ವಿ. ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಿದೆ. ಅವಶ್ಯ ಭೇಟಿಯಾಗೋಣ, ಕೆಲವು ಕಾಲ ಕಳೀಲಿ, ಒಬ್ರನ್ನೊಬ್ರು ನಿಜವಾದ ಸ್ನೇಹಿತರು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಭೇಟಿಯಾಗೋಣ. ಏನು ಚೆನ್ನಾಗಿದ್ದೀಯಾ? ನೀವು ಚೆನ್ನಾಗಿದ್ದೀರಾ? ಅಲ್ಲ, ಈ ಟೆಲಿಫೋನ್ ವ್ಯವಹಾರ ಅಲ್ಲ, ಯಾಕೆ ನೇರವಾಗಿ ಇಲ್ಲೇ ಬಂದು ಭೇಟಿ ಆಗ್ಬೋದಲ್ಲ. ನೀವು ಭೇಟಿ ಆಗ್ಲಿಕ್ಕೆ ಯೋಗ್ಯರೋ ಅಲ್ವೋ ಅಂತ ತಿಳ್ಕೊಬೇಕಲ್ಲ. ನೋಡಮ್ಮ, ನಾನು 10 ವರ್ಷದಿಂದ ಕಾರ್ಟೂನ್ಸ್ ಬರಿತಾ ಇದ್ದೀನಿ, ಪತ್ರಿಕೆಯಲ್ಲಿ ಬೇಕಾದ ಸಾರ್ತಿ ನನ್ನ ಹೆಸರು ಬಂದಿದೆ. ಏನ್ ಓದಿದ್ಯಾ? 10th ಫೇಲ್ ಆಗಿದ್ದೀನಿ. ಹಾಬೀಸ್? ಸ್ಟ್ಯಾಂಪ್ ಕಲೆಕ್ಷನ್, ಸಿನಿಮಾ ನೋಡೋದು. ಸರಿ, ಈಗ ನಾ ಹೇಳೋದ್ ಕೇಳು. ನಮ್ಮ ರೇವಂತ MBA ಫಸ್ಟ್ ಕ್ಲಾಸ್, ಚದುರಂಗದಲ್ಲಿ ಚಾಂಪಿಯನ್. ಈ ಸ್ಟ್ಯಾಂಪ್ ಕಲೆಕ್ಷನ್, ಸಿನಿಮಾ ಸ್ಟಾರ್ಗಳ ಫೋಟೋ ಕಲೆಕ್ಷನ್ ಮಾಡುವಂತ ಈ ಸಣ್ಣ ಮಕ್ಕಳ ಅಭಿರುಚಿ ದಾಟಿ 15 ವರ್ಷ ಆಯ್ತು. ಇನ್ನೂ ಅವನು ಪುಸ್ತಕ ಹಿಡ್ದ ಅಂತಂದ್ರೆ ಆರ್ಥರ್ ಕ್ಲಾರ್ಕರ್ ಸ್ಥಾಯಿಗೆ ಏನು ಕಡಿಮೆ ಇಲ್ಲ. ಅಂತವನ ಜೊತೆ ನಿನ್ನ ಸ್ನೇಹ. ಹೌದ್, ಮತ್ತೆ ಹೇಗ್ರಿ? ಅದಕ್ಕೆ ತಕ್ಷಣ ಇಲ್ಲಿಗೆ ಬಂದ್ಬಿಡು, ಇಲ್ಲೇ ಮಾತಾಡ್ಕೋಬಹುದು. ಅವ್ರು ಏನ್ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿಲ್ವಲ್ಲ. ಅಲ್ಲ, ನೀ ಇಲ್ಲಿಗೆ ಬಂದ್ರೆ ನೀನ್ ಹೇಗಿದ್ಯಾ ಅಂತ ನಾವು ನೋಡ್ಬೋದಲ್ಲ. ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಏನ್ ತಿಳ್ಕೋಬೇಡ. ಒಬ್ಬ ಕಲಾವಿದನಿಗೆ ಸ್ಫೂರ್ತಿ ಸಿಕ್ಕೋದು ಒಂದು ಸುಂದರವಾದ ಹೆಣ್ಣಿನಿಂದ. ಜೇಮ್ಸ್, ಸೌಂದರ್ಯ ಅನ್ನೋ ಕ್ವಾಲಿಫಿಕೇಶನ್ ನಿನ್ ಹತ್ರ ಇದ್ರೆ ಈ ಪರಿಚಯ ಗೆಳೆತನವಾಗಿ ಬದಲಾಗೋದಕ್ಕೆ ಅವಕಾಶ ಇರುತ್ತೆ. ಏನ್ ಮಾತಾಡ್ತಿದ್ಯಾ, ತಲೆ ಕೆಟ್ಟಿದ್ಯಾ? ಅಂಚೆ ನಿಷ್ಠೂರಕ್ಕಿಂತ ಆದಿ ನಿಷ್ಠೂರ ಒಳ್ಳೇದಲ್ವೇ? ಯು ಸಿ, ಐ ಆಮ್ ಬ್ರೂಟ್ಲಿ ಫ್ರಾಂಕ್. ನೀವು ಹಾಗೆ ತಿಳ್ಕೊಂಡಿದ್ದೀರಾ? ಒಬ್ಬ ಯುವತಿ ಜೊತೆ ಸ್ನೇಹ ಬೆಳೆಸಬೇಕು ಅಂದ್ರೆ ಕೇವಲ ಅವಳ ಸೌಂದರ್ಯ ನೋಡ್ತೀರಾ? ಸರಿ, ಸಮಾನವಾದ ಬುದ್ಧಿವಂತಿಕೆ ಇದ್ದಾಗ ಸರಿ. ಜೇಮ್ಸ್, ಬಿಡಲಿ. ನಿಮ್ ಅವಸ್ಥೆ ನೋಡಿ ಅಯ್ಯೋ ಅನ್ಸುತ್ತೆ. ನಿಮ್ಗಿರೋ ಗೆಳ್ತಿರೆಲ್ಲ ಸೇರಿ ನಿಮ್ಗೆ ಹುಡುಗಿಯರ ಮೇಲೆ, ಗೆಳೆತನದ ಮೇಲೆ ಇರೋ ಒಳ್ಳೆ ಅಭಿಪ್ರಾಯನೆಲ್ಲ ಕಳೆದಿದ್ದಾರೆ. ನನ್ನ ಊಹೆ ನಿಜವಾದ್ರೆ ನಿಮ್ಗೆ ತಂದೆ ತಾಯಿ ಇಲ್ಲ. ಒಂದ್ ವೇಳೆ ಇದ್ರು ಅವರೊಂದಿಗಾಗ್ಲಿ, ನಿಮ್ಮ ಮನೆಯಲ್ಲಿ ಉಳಿದವರೊಂದಿಗಾಗ್ಲಿ ನಿಮ್ಗೆ ಸಂಪರ್ಕ ಇಲ್ಲ. ಒಂಟಿತನದ ಪೆಸಿಮಿಸಮ್ ನಿಂದ ಸಿನಿಸಿಸಂ ಅತ್ತ ನೀವು ಪಯಣಿಸ್ತಾ ಇದ್ದೀರಾ. ಹಲೋ, ಹಲೋ, ಏನಾಯ್ತು? ಏನಿಲ್ಲ, ಒಂದು ಪುಟ್ಟ ಶಾರ್ಕ್ ಟ್ರೀಟ್ಮೆಂಟ್ ಕೊಟ್ಟೆ. ನೋಡಿ, ಅವನು ನನ್ನ ಸ್ನೇಹಿತ ಜೇಮ್ಸ್ ಅಂತ. ಅವನೇನಾದ್ರೂ ತಪ್ಪು ಮಾತಾಡಿದ್ರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಅವ್ರ ಮಾತಿನಲ್ಲಿ ತಪ್ಪೇನಿಲ್ಲ ರೀ. ನೀವು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರು, ನಾನ್ ಮನೇಲಿ ಕುಂಟೆ ಬಿಲ್ಲೆ ಆಡೋಳು. ನನ್ ಸ್ನೇಹ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಮುಜುಗರ ಆಗಲ್ವೇ? ನನ್ಗಿರೋ ಒಂದೇ ಒಂದು ಆಯುಧ ರೂಪ. ಸಮಾನ ಸ್ಕಂದತೆ ಇರಬೇಕಾದ್ರಿಂದ ನಿಮ್ಮ ಬುದ್ಧಿಶಕ್ತಿಯನ್ನ ನನ್ನ ರೂಪದೊಂದಿಗೆ ಈಕ್ವಲೈಸ್ ಮಾಡಬೇಕು ಅಂತ ನಿಮ್ಮ ಮಿತ್ರರ ಸಲಹೆ. ನೀವು ಹಾಸ್ಯ ಮಾಡ್ತಿದ್ದೀರಾ, ನಾನು ಸಾರಿ ಅಂತ ಹೇಳಿದ್ನಲ್ಲ. ನಾನು ಹಾಸ್ಯ ಮಾಡ್ತಾ ಇಲ್ಲ ರೇವಂತ್, ನಿಮ್ಮ ಗೆಳೆಯನ ಮನಸ್ಸಿನ ತತ್ವವನ್ನ ಅನಲೈಸ್ ಮಾಡ್ತಿದ್ದೀನಿ ಅಷ್ಟೇ. ಐ ಆಮ್ ಸಾರಿ, ರಿಯಲಿ ಐ ಆಮ್ ಸಾರಿ ಸಿಸ್ಟರ್. ಇದೇನ್ರಿ, ಇದ್ದಕ್ಕಿದ್ದಂತೆ ನಾನು ಸಿಸ್ಟರ್ ಆಗ್ಬಿಟ್ಟೆ? ನೋ ಜೋಕ್ಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೋಡ್ರಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಸ್ನೇಹಿತ ಜೇಮ್ಸ್ ಅವನ ಜನ್ಮದಲ್ಲಿ ಯಾರನ್ನು ಸಿಸ್ಟರ್ ಅಂತ ಕರೆದಿಲ್ಲ, ನಿಮ್ಮನ್ ಕರೆದಿದ್ದಾನೆ. ಒಪ್ಕೊಳ್ಳಿ. ಸರಿ ಸರಿ ಅಂತ ಸರಿ ಅಲ್ಲ, ಅವತ್ತಾಯ್ತು, ಇವತ್ ಮತ್ತೊಮ್ಮೆ ಆಯ್ತು. ನಿಮ್ಗೆ ಕೋಪ ಅನ್ನೋದೆ ಬರಲ್ವಾ? ನನಗ್ ಕೋಪ ಬರದ್ ಹೋಗಿ ಆಗ್ಲೇ 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಯಾಕೆ, ಏನಾಯ್ತು? ಈ ಪ್ರಶ್ನೆಗೆ ಉತ್ತರ ನಾವು ಭೇಟಿಯಾದಾಗ ಹೇಳ್ತೀನಿ ರೇವಂತ್, ನನಗೆ ಬಲವಂತ ಮಾಡಬೇಡಿ. ಹೌದು, ನಾವು ಭೇಟಿಯಾಗೋದು ಯಾವಾಗ? ನಾನೀಗ ಒಂದು ಪಬ್ಲಿಕ್ ಫೋನ್ ಇಂದ ಮಾತಾಡ್ತಿದ್ದೀನಿ. ನೀವು ನಂಬರ್ ಕಂಡು ಹಿಡಿದ್ರೆ ಇವತ್ತೆ ಭೇಟಿ ಆಗ್ಬಹುದು. ಆ ನಂಬರ್ ಹೇಗ್ರಿ ಕಂಡು ಹಿಡಿಯೋದು? ನಾನು ಫೋನ್ ಇಟ್ಟು ಬೂತ್ ನ ಹತ್ರ 2 ನಿಮಿಷ ಕಾಯ್ತೀನಿ. ಅಷ್ಟ್ರಲ್ಲಿ ನಾನು ಕೊಡೋ ಹಿಂಟ್ಸ್ ಮೂಲಕ ಈ ನಂಬರ್ ಕಂಡು ಹಿಡಿದು ಫೋನ್ ಮಾಡಿದ್ರೆ ತಕ್ಷಣ ನಿಮ್ಮ ಆಫೀಸಿಗೆ ಬರ್ತೀನಿ. ಹೇಗೋ ಹೆಸರಂತೂ ಕಂಡು ಹಿಡಿಯಕ್ಕಾಗ್ಲಿಲ್ಲ, ಕೊನೆಗೆ ಈ ನಂಬರ್ ಆದ್ರೂ ಕಂಡು ಹಿಡೀರಿ. ತಕ್ಷಣ ಕಂಡು ಹಿಡಿದ್ರೆ ಒಬ್ಬ ಸುಂದರಿಯ ಜೊತೆ ಸಂಜೆ ಟೀ ಕುಡಿಬಹುದು. ಏನಂತ ಹೇಳಿ? ಈ ಟೆಲಿಫೋನ್ ನಂಬರು 6 ಅಂಕೆಗಳ ಸಂಖ್ಯೆ. ಮೊದಲ ಸಂಖ್ಯೆಗಿಂತಲೂ 2 ಅಂಕೆಗಳು ಜಾಸ್ತಿ, 2ಕ್ಕಿಂತಲೂ 3 ಜಾಸ್ತಿ. 3-4 ಸಂಖ್ಯೆಗಳ ವ್ಯತ್ಯಾಸ 8. 4ನೆಯ ಅಂಕಿಯನ್ನ 2ರಿಂದ ಗುಣಿಸಿದ್ರೆ ಬರೋದು 5ನೇ ಸಂಖ್ಯೆ, ಅದನ್ನೇ 2ರಷ್ಟು ಮಾಡಿದ್ರೆ ಬರುತ್ತೆ 6ನೇ ಅಂಕಿ. ಕ್ವಿಕ್, ಇನ್ 2 ನಿಮಿಷ ಅವಕಾಶ. ಗೋಳಾಡ್ಸೋದಕ್ಕೆ ಏನೋ ಒಂದ್ ನಂಬರ್ ಹೇಳಿದ್ಲೋ ಏನೋ. ಅಷ್ಟೆಲ್ಲ ಕೇಳೋ ತಿಳ್ಕೊಬೇಡ ರೇವಂತ್, ಆ ಹುಡುಗಿ ಚುರುಕಾಗಿದ್ದಾಳೆ,
ಇದರಲ್ಲಿ ಏನೋ ಒಗಟಿದೆ ಕಣ. ಎರಡು ಅಂಕಗಳ ವ್ಯತ್ಯಾಸ 8 ಅಂದ್ರೆ 1 9 ಅಥವಾ 9 1. ಸಿಕ್ತು, ಸಂಖ್ಯೆಗಳು 1 9 ಅಲ್ಲ 9 1. ಹೇಗಿರುತ್ತೆ? ನಾಲ್ಕನೇ ಅಂಕಿಗಿಂತ ಐದನೇದು 2.5 ಅಲ್ವಾ? ನಾಲ್ಕನೇ ಅಂಕಿ 9 ಆದ್ರೆ 18. ಅದು ಟೆಲಿಫೋನ್ ಅಲ್ಲಿ ಸಾಧ್ಯನೇ ಇಲ್ಲ. ಆದ್ದರಿಂದ 9 ಮತ್ತು 1 ಅದೇ ಕರೆಕ್ಟ್. ನಂಬರ್ ಸಿಕ್ತು. ಹಲೋ, ನೋಡಿದ್ರಾ ಯಾಕಂಡ ಹಿಡಿದೆ? ಯಾಕೋ, ಏನಾಯ್ತು? ಕುರಿ ಮಾರ್ಕಿನ ಬಿಡಿ ಕಂಪನಿ ಅಂತೆ. ಹಲೋ, ನಾನು. ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ನಾನು ಹೀಗೆ ಫೋನ್ ಮಾಡಿದ್ದೆ, ಆದ್ರೆ ಆ ನಂಬರ್ ನಲ್ಲಿ ನೀವಿರ್ಲಿಲ್ಲ. ಏನದು ನಂಬರು? 4 6 9 1 2 4. ತಪ್ಪು. ಮತ್ಯಾವುದು? 3 5 8 0 0 0. ರೀ, ಇದು ಅನ್ಯಾಯ ರೀ. ಏನ್ರಿ ಅದು ಅನ್ಯಾಯ? ಅಲ್ರಿ, ಐದನೇ ನಂಬರು ನಾಲ್ಕನೇ ನಂಬರ್ಗಿಂತ 2 ಅಂದ್ರಲ್ಲ. ಹೌದು, 0 + 0 0 ಅಲ್ವಾ? ಓ, ಆದ್ರೆ ಇನ್ನೊಂದು, ಈ ಎರಡು ನಂಬರ್ಗಳ ಮಧ್ಯೆ 8 ಡಿಫರೆನ್ಸ್ ಅಂದ್ರೆ 9 ಮತ್ತು 1 8 ಅಲ್ವೇ? 8 ಮತ್ತೆ 0 ಆಗಬಹುದಲ್ಲ? ಯು ಆರ್ ಇಂಪಾಸಿಬಲ್. ಏನೋ ಅವತ್ತು ಹೆಸರು ಗೊತ್ತಾಗ್ಲಿಲ್ಲ, ಇವತ್ತು ನಂಬರ್. ಏನೋ ವಿಚಿತ್ರವಾದ ಹೆಸರು ಇರ್ಬೇಕು ನಿಮ್ದು ಅಲ್ಲ? ನಿಮ್ ಹೆಸರಷ್ಟು ವಿಚಿತ್ರವಾದ್ದೇನಲ್ಲ. ಅಂದ್ರೆ ನಿಮ್ ತಂದೆ ತಾಯಿ ನಿಮ್ಗೆ ಈ ಹೆಸರಿಡೋಕ್ ಮುಂಚೆ ಒಂದ್ಸಾರಿ ನಿಘಂಟು ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಿಘಂಟ? ಏನ್ ರೇವಂತ್, ಇಷ್ಟು ವರ್ಷದಲ್ಲಿ ಒಂದಿನಾದ್ರೂ ನಿಮ್ ಹೆಸರಿಗೆ ಏನ್ ಅರ್ಥ ಅಂತ ತಿಳ್ಕೊಬೇಕು ಅಂತ ಅನ್ಸ್ಲಿಲ್ವಾ? ರೇವಂತ್ ಅಂದ್ರೆ ಅಂದ್ರೆ ಮತ್ತೆ ಫೋನ್ ಮಾಡ್ತೀನಿ, ಅಷ್ಟರಲ್ಲಿ ನಿಮ್ ಹೆಸರಿನ ಅರ್ಥ ಪತ್ತೆ ಮಾಡಿ, ಆ ವಿಷಯದ ಮೇಲೆ ಚರ್ಚೆ ಮಾಡೋಣ. ನಿಲ್ಸಯ್ಯ, ರೇವಂತ್ ಅಂದ್ರೆ ಏನರ್ಥ? ಅಷ್ಟು ಭಾಷಾ ಜ್ಞಾನ ನನಗಿದ್ದಿದ್ರೆ 3000 ಸಂಬಳಕ್ಕೆ ಇಲ್ಲಿ ಯಾರಯ್ಯ ಇರ್ತಾ ಇದ್ರು. ಅಲ್ಲ, ನಾನ್ ನಿನಗೆ ಜೇಮ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಎಲ್ಲಿಗೆ ನಡಿ. ಅದೇ ಪಾ, ಅದೇ ಹಿಂದಿ ಸಿಲಿಗಂಟ್ ಕೊಡಿ. ಡಿಕ್ಷನರಿ. ಓಹೋ, ಡಿಕ್ಷನರಿನಾ? ಹಾಯ್. ಓಕೆ, ಆರಲೆಯ ರಾರಾಲಾವ ರಾರಾರಿ ರೀರಿ ರೂರು ರೂರು ರೇ ರೇ ರೇವಂತ್. ಅದು ಅರೇನು, ಅವಳು ಬರೀ ಲೆಕ್ಕದಲ್ಲ ಭಾಷೆಯಲ್ಲೂ ಸೂಪರ್ ನೋಡ್ತಾ ಇರುತ್ತಾಳೆ. ಇನ್ನೂ ಪತ್ತೆದಾರಿ ಕಾದಂಬರಿಲಿ ಓದಿದ ನೆನಪು. ಫೋನ್ ಎಲ್ಲಿಂದ ಬರುತ್ತೆ ಅಂತ ಪೊಲೀಸ್ನವ್ರು ಪತ್ತೆ ಮಾಡ್ತಾರಂತೆ. ಅದೆಲ್ಲ ಕಾದಂಬರಿಗಳಲ್ಲೇ. ನೋ ಬ್ರದರ್, ಟೆಲಿಫೋನ್ ಟ್ಯಾಪಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ, ಪೊಲೀಸ್ನವ್ರು ಹೆಲ್ಪ್ ತಗೋಣ. ಇದೇನು ಕ್ರಿಮಿನಲ್ ಕೇಸಾ? ಏನಂತ ಕಂಪ್ಲೇಂಟ್ ಕೊಡೋದು? ಪ್ರೈವೇಟ್ ಡಿಟೆಕ್ಟಿವ್ಸ್. ಓ, ಜಸ್ಟ್ ಶಟ್ ಅಪ್. ಆದರೂ ಒಮ್ಮೆ ನಾವು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಬ್ರದರ್. ಕಮಾನ್. ಎಲ್ಲಿಗೆ? ಫೋನ್ ಮಾಡೋಕೆ. ಪೊಲೀಸ್ ಸ್ಟೇಷನ್. ಈಗ ಜೀಸಸ್, ಕಮಾನ್ ಗೆಟ್ ಅಪ್. ಹಲೋ, ನನಗೆ ನಿಮ್ಮಿಂದ ಸಹಾಯ ಆಗ್ಬೇಕಿತ್ತು. ಅಲ್ಲ ಅಲ್ಲ, ಇದು ಟೆಲಿಫೋನ್ಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್. ನಂದು ಟ್ರಂಕ್ ಅಸಿಸ್ಟೆಂಟ್. ಫೋನ್ ಮಾಡಿ. ಹಲೋ ಹಲೋ, ಯಾಕ್ರಿ? ನೀವೇ ಹೇಳ್ಬೋದಲ್ಲ. ಒಂದ್ ಸೆಕೆಂಡ್ ಹೇಳ್ಬಿಟ್ರೆ ಆಯ್ತು. ಅಲ್ಲಿ ಡಿಸ್ಕನೆಕ್ಟ್ ಮಾಡ್ಬೇಡಿ. ನನಗೆ ಗೊತ್ತು ರೀ, ನಿಮ್ಮ ಕಂಠ ಎಷ್ಟು ಮೃದುವಾಗಿದೆಯೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಮೃದುವಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ರೀ. ಏನಿಲ್ಲ, ನಮ್ ಟೆಲಿಫೋನ್ ಅಲ್ಲಲ್ಲ ಬ್ಲಾಕ್ ಮೇಲ್. ಅಲ್ಲಲ್ಲ, ಒಂದ್ ಹುಡುಗಿ. ಹುಡುಗಿ ಬ್ಲಾಕ್ ಮೇಲ್? ಬ್ಲಾಕ್ ಮೇಲ್ ಮಾಡ್ತಿದ್ದಾಳ? ಅದು ನನ್ನ ಫ್ರೆಂಡ್ ಒಬ್ಬ ರೇವಂತ್ ಅಂತ, ಅವನು ಇಂಟರ್ನ್ಯಾಷನಲ್ ಚೆಸ್ ಚಾಂಪಿಯನ್.
ಅವನ ಅಭಿಮಾನಿ ಒಬ್ಳು ಹೆಸರು ಹೇಳದೆ ಫೋನ್ ಮಾಡ್ತಾನೆ ಇದ್ದಾಳೆ. ಅವಳು ಯಾವ ನಂಬರ್ ಇಂದ ಫೋನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಕಂಡು ಹಿಡಿಬೇಕು. ಟ್ಯಾಪ್ ಮಾಡ್ಬೇಕಾ? ಒಂದ್ ಕಂಪ್ಲೇಂಟ್ ಬರ್ಕೊಡಿ. ಯಾವ ಹೆಸರಿಗೆ ಅಡ್ರೆಸ್ ಮಾಡ್ಬೇಕ್ರಿ? ಜನರಲ್ ಮ್ಯಾನೇಜರ್ M0 ಬ್ಯಾಂಗ್ಳೂರ್. ಸ್ವಾಮಿ, ನನ್ನ ಟೆಲಿಫೋನ್ ನಂಬರ್ 3610067. ಒಬ್ಬ ವ್ಯಕ್ತಿ ಆಗಾಗ ನನಗೆ ಫೋನ್ ಮಾಡಿ ಬೆದರಿಸ್ತಿರುತ್ತಾನೆ. ಇದು ನನಗೆ ಬೇಸರವಾಗಿದೆ. ಆ ಕಾಲ್ ಎಲ್ಲಿಂದ ಬರುತ್ತದೆ ಅಂತ ತಿಳ್ಕೊಂಡು ಆ ನಂಬರ್ ಅನ್ನು ನನಗೆ ತಿಳಿಸಿದ್ರೆ ಕೃತಜ್ಞ. ಇಂತಿ ನಿಮ್ಮ ವಿಶ್ವಾಸಿ ರೇವಂತ್. ಸಾಕ? ಸಾಕು. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಹಾ ಕೊಟ್ಟೆ. 4-5 ದಿವಸದಲ್ಲಿ ನಿಮ್ ಫೋನ್ಗೆ ಒಂದು ಇನ್ಸ್ಟ್ರೂಮೆಂಟ್ ಅಟ್ಯಾಚ್ ಮಾಡ್ತೀವಿ, ಅದಕ್ಕೆ ಒಂದು ಬಟನ್ ಇರುತ್ತೆ. ಆ ವ್ಯಕ್ತಿ ಫೋನ್ ಮಾಡಿದಾಗ ನೀವು ಬಟನ್ ಆನ್ ಮಾಡಿ, ನಾವು ಟ್ರೇಸ್ ಮಾಡೋವರೆಗೂ ನೀವು ಮಾತು ಮುಂದುವರಿಸ್ತಾನೆ ಇರಿ. ಹಾಗೆ ಎಷ್ಟೊತ್ತು ಮಾತಾಡ್ಬೇಕು? ನಿಮಗ್ ಬರೋ ಕಾಲು ಈ ಎಕ್ಸ್ಚೇಂಜ್ ಆದ್ರೆ 3 ನಿಮಿಷ ಸಾಕಾಗುತ್ತೆ. ಬೇರೆ ಎಕ್ಸ್ಚೇಂಜ್ ಆಗಿದ್ರೆ 5-6 ನಿಮಿಷ ಬೇಕಾಗಬಹುದು. ಇದೇ ರೀತಿ ನಿಮ್ ಫೋನ್ನ 10 ದಿವಸ ಆಬ್ಸರ್ವೇಷನ್ ಇಡ್ತೀವಿ. ಅಷ್ಟರಲ್ಲಿ ಆ ನಿಮ್ ಬ್ಲಾಕ್ ಮೇಲರ್ ಫೋನ್ ಮಾಡಿದ್ರು ಮಾಡಬಹುದೇನೋ. 10 ದಿನ ಯಾಕ್ರಿ? ದಿನ ಫೋನ್ ಮಾಡ್ತಾ ಇರ್ತಾಳೆ. ಮಾಡ್ತಾನೆ ಮಾಡ್ತಾಳೆ. ಅಂದ್ರೆ ಬ್ಲಾಕ್ ಮೇಲರು ಹೆಂಗ್ಸ? ಹೌದ್ರಿ, ಇತ್ತೀಚೆಗೆ ಹೆಂಗಸರೇ ಜಾಸ್ತಿ ಅಪರಾಧ ಮಾಡ್ತಾರೆ ಫೋನ್ ಮೇಲೆ. ನಾನಿನ್ ಬರ್ಲ. ಥ್ಯಾಂಕ್ ಯು. ಮಿಸ್ಟರ್ ಗಣಪತಿ, ಟ್ಯಾಪಿಂಗ್ ಕನೆಕ್ಷನ್ ಕೊಡಿ. ನಾನು ನನ್ನ ಹೆಸರು ಬದಲಾಯಿಸಬೇಕು ಅಂತಿದ್ದೀನಿ. ಯಾಕ್ ರೇವಂತ್? ನಿಮ್ ಹೆಸರು ಚೆನ್ನಾಗೇ ಇದೆಯಲ್ಲ, ನಂಗೇನೋ ತುಂಬಾ ಇಷ್ಟ. ಆದ್ರೆ ಅದರ ಅರ್ಥ? ಪರವಾಗಿಲ್ಲ ಬಿಡಿ, ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎಲ್ಲಪ್ಪ ಹುಚ್ಚಪ್ಪ ಅನ್ನೋದಕ್ಕಿಂತ ಚೆನ್ನಾಗಿದೆ ಅಲ್ವಾ? ಅದ್ ಸರಿ, ನೀವ್ ಯಾರ್ರಿ? ಮಿಮಿಕ್ರಿ ಆರ್ಟಿಸ್ಟ್ ಅಂತೂ ಅಲ್ಲ, 10ನೇ ತರಗತಿವರೆಗೆ ಓದಿದ್ದೀನಿ. ಹುಡುಗಿ ಅನ್ನೋದೇನೋ ಸರಿ, ಆದ್ರೆ 10ನೇ ತರಗತಿವರೆಗೆ ಮಾತ್ರ ಓದಿದ್ದೀರಿ ಅಂತ ಅಂದ್ರೆ ನಾನ್ ನಂಬಲ್ಲ. ಬೇಕಾದ್ರೆ ಬೆಟ್ ಕಟ್ತೀನಿ. ಸರಿ ಬಿಡಿ, ಸುಳ್ಳೇ ಹೇಳ್ದೆ. ಓಕೆ, ನಿಮ್ ಹೆಸರು ಅಡ್ರೆಸ್ ಕೊಡದೆ ಯಾಕೆ ಫೋನ್ ಮಾಡ್ತಿರ್ತೀರಿ? ನೋಡ್ರಿ, 2 ಬಾರಿ ಹಿಂಟ್ಸ್ ಕೊಟ್ಟೆ, ಕಂಡು ಹಿಡಿದ ಇದ್ರೆ ನನ್ ತಪ್ಪ. ಭೇಟಿ ಆಗದೆ ಹೀಗೆ ಸುಮ್ನೆ ಫೋನ್ ಅಲ್ಲೇ ಮಾತಾಡೋದು ಅಂದ್ರೆ ಟೈಮ್ ವೇಸ್ಟ್ ಅಲ್ವಾ? ಯಾಕೆ ಭೇಟಿ ಆಗಲ್ಲ ರೇವಂತ್? ಖಂಡಿತ ಭೇಟಿ ಆಗೋಣ. ನಿಮ್ ಗೆಳತಿ ಆಗ್ಬೇಕು ಅಂತಾನೆ ಇಷ್ಟು ಕಷ್ಟಪಟ್ಟು ಫೋನ್ ಮಾಡ್ತಾ ಇರೋದು. ಅಷ್ಟರೊಳಗೆ ಸ್ವಲ್ಪ ಥ್ರಿಲ್ಗೋಸ್ಕರ ಈ ಫೋನ್ ಅಷ್ಟೇ. ಇದು ಬೇಡ ಅಂದ್ರೆ ನಾಳೆನೇ ನಿಮ್ಮ ಆಫೀಸಿಗೆ ಬಂದು ಭೇಟಿ ಆಗ್ತೀನಿ. ಬೇಡ ಬೇಡ, ನಾನೇ ಪತ್ತೆ ಹಚ್ಚುತ್ತೇನೆ. ಹೇಗೆ? ಸ್ವಶಕ್ತಿಯಿಂದ. ಇನ್ನೇನಾದ್ರೂ ಹಿಂಟ್ಸ್ ಕೊಡ್ಲಾ? ಅಗತ್ಯವಿಲ್ಲ, ನಾನೇ ಪತ್ತೆ ಹಚ್ಚುತ್ತೇನೆ. ಹಾಗಾದ್ರೆ ಡಿಸ್ಕನೆಕ್ಟ್ ಮಾಡ್ತೀನಿ. ಬೇಡ ಬೇಡ, ಇನ್ನೇನಾದ್ರೂ ಮಾತಾಡ್ತೀರಿ. ನಿಮ್ ಸ್ನೇಹಿತರು ಏನ್ ಹೇಳ್ತಾರೆ? ಯಾರು, ಜೇಮ್ಸ್? ಅವನ ಪ್ರಕಾರ ಈ ರೀತಿ ಟೆಲಿಫೋನ್ ನಲ್ಲಿ ಅನಾಮಧೇಯರಾಗಿ ಮಾತಾಡೋರು 2 ಟೈಪ್ನವ್ರು ಇರ್ತಾರಂತೆ. 1ನೇ ಟೈಪ್ನವರು ಬರೀ ತುಂಟತನ ಮಾಡೋಕ್ ಮಾಡ್ತಿರ್ತಾರಂತೆ. ಆದ್ರೆ 2ನೇ ಟೈಪ್ನವರು ತಮ್ಮ ಮನೋವ್ಯಥೆಯನ್ನ ತೊಡೆದು ಹಾಕೋದಕ್ಕೆ ಈ ರೀತಿ ಔಟ್ಲೆಟ್ಸ್ಗಳನ್ನ ಕಂಡಿಡಿತಾರಂತೆ. ಅಂದ್ರೆ ಅವನು ಹೇಳೋದು ನೀವು 2ನೇ ಟೈಪ್ನವರು ಅಂದ್ರೆ ನಿಮಗೇನೋ ಮನೋವ್ಯಥೆ ಇದೆ ಅಂದ್ರೆ ಅವನ ಪ್ರಕಾರ ನೀವು ಸೈಕಾಟಿಕ್ ಅಂತ. ಅವನ್ ಹೇಳಿದ್ ನಿಜ, ಆದ್ರೆ ನಾನ್ ಬಹಳ ಜನರ ಗುಂಪಿಗೆ ಸೇರಿದವಳಲ್ಲ, ಕಡಿಮೆ ಜನರ ಗುಂಪಿಗೆ ಸೇರಿದವಳು. ಅಂದ್ರೆ ಚೇಷ್ಟೆ ಮಾಡೋ ಹುಡುಗಿನ? ಮುಂಜಾನೆ ಆಗುವ ಮುನ್ನವೇ ಹಾಲಿನಂಥ ಬೆಳದಿಂಗಳಲ್ಲಿ ಪರಕಾರದ ನೆರಿಗೆಯನ್ನು ಮೇಲಕ್ಕೆ ಸಿಕ್ಕಿಸಿಕೊಂಡು ಉದಯರಾಗ ಹಾಡುತ್ತಾ ರಂಗೋಲಿ ಹಾಕುವ ಬಾಲೆ ಬೆಳದಿಂಗಳ ಬಾಲೆ. ವಾಹ್ ವಾಹ್, ನಾನು ನಿಮ್ಮನ್ನ ಹಾಗೆ ಕರಿತೇನ್ರಿ. ಹೇಗೆ? ಬೆಳದಿಂಗಳ ಬಾಲೆ. ನಂದೇನು ಅಭ್ಯಂತರ ಇಲ್ಲ. ಅದ್ ಸರಿ, ಮೊನ್ನೆ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಯಾಕೆ ಹೋಗಿದ್ರಿ ರೇವಂತ್? ನಿಮ್ಗೆ ಗೊತ್ತಾಯ್ತು? ಅಲ್ಲ, ನಿಮ್ ಜೊತೆ ಸ್ನೇಹ ಬೆಳೆಸೋ ಮುನ್ನ ದಿನಚರಿ ತಿಳ್ಕೊಳ್ತಿದ್ರೆ ಹೇಗೆ? ಅದು ಸಣ್ಣ ಕೆಲಸ ಇತ್ತು. ಸುಳ್ಳು ಹೇಳೋದು ಒಂದ್ ಕಲೆ, ಅದು ನಿಮ್ಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತು. ಸರಿ, ನಾನೀಗ ಎಲ್ಲಿಂದ ಫೋನ್ ಮಾಡ್ತಿದ್ದೀನಿ ಅಂತ ಎಕ್ಸ್ಚೇಂಜ್ ಇಂದ ನಿಮ್ಗೆ ಗೊತ್ತಾಗುತ್ತಲ್ಲ. ಈ ಜಾಗದಲ್ಲಿ ನಾನು ಇನ್ನೂ 5 ನಿಮಿಷ ಇರ್ತೀನಿ, ಸಾಧ್ಯ ಇದ್ರೆ ನೀವು ಬಂದು ಮೀಟ್ ಮಾಡಬಹುದು. ಹಲೋ 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 ಹಲೋ, ಎಕ್ಸ್ಚೇಂಜ್ ಇಂದ ನಿಮಗೆ ಫೋನ್ ಬಂದಿರೋದು ಹೋಟೆಲ್ ಬೈ ವೈಭವ್ ಇಂದ ಸರ್. ಅದರ ನಂಬರ್ ಅಡ್ರೆಸ್ ಗೊತ್ತಾಯ್ತಲ್ಲ. ಯಾರ ಕರೆ ಇದು ಸರ್? ಯಾರ್ದೋ ಕಸ್ಟಮರ್ಸ್ ಇರ್ಬೋದು ಸರ್. ನಾನು ಇಲ್ಲಿ. ನೀನ್ ಯಾಕೆ ಇದೀಯಾ ಇಲ್ಲಿ? ನೋಡ, ಬ್ಲಾಕ್ ಮಾಡಿದ್ದೀರಾ ನಾವು? ನೀನ್ ಮಾಡೋದೇನು ಅಲ್ಲಿ ನೋಡು. ಇಡಿಯಾ
ಈಗೊಂದು ಯುವತಿ ನಿಮ್ಮ ಹೋಟ್ಲಿಂದ ಫೋನ್ ಮಾಡಿಲ್ಲ, ಅವಳಲ್ಲಿ ನೀವು ಯಾರು? ಪೊಲೀಸ್, ಕ್ರೈಮ್ ಬ್ರಾಂಚ್. ನಾವು ಯಾವ ಹುಡುಗಿಯರಿಗೂ ಫೋನ್ ರೂಮ್ ಕೊಡಲ್ಲ ಸರ್. ಈ ನಂಬರಿಂದಲೇ ನಮಗೆ ಫೋನ್ ಬಂದಿದ್ದು. 107 ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಬಂದು ಒಂದು ಗಂಟೆ ಆಯ್ತು. ರೂಮ್ ಯಾಕೆ ಹೋದ್ರಿ? ಐ ಮಿಸ್ಟೇಕ್. ಯಾವುದೋ ರೂಮ್ಗೆ ಹೋಗ್ಬೇಕಾದವರು ತಪ್ಪಿ ಆ ರೂಮ್ಗೆ ಹೋದ್ರಿ ಅಲ್ವಾ? ಸಿಐಡಿ ಕ್ರೈಮ್ ಬ್ರಾಂಚ್. ಸಿಐಡಿ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? 107 ರೂಮ್ನಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳಿದೆ ಸರ್. ಮಿಸ್ಟರ್, ಕೋರ್ಟ್ ಒಳಗಡೆ ನಿಲ್ಲಿಸ್ತೀನಿ, ಆಮೇಲೆ ನೋಡೋರಂತೆ. ನೀವು ಬರೋಕೆ 2 ನಿಮಿಷ ಮುಂಚೆ ನಾನು ಆ ರೂಮಿಗೆ ಹೋಗಿದ್ದೆ. ಬೇಕಾದ್ರೆ ಆ ರಿಸೆಪ್ಷನಿಸ್ಟ್ ನಿಮ್ಗೆ ಹೇಳ್ತಾನೆ. ಈ 2 ನಿಮಿಷದಲ್ಲಿ ಆ ಹುಡುಗಿನ ಕೊಲೆ ಮಾಡಿ ತೂಗು ಹಾಕೋದು ಸಾಧ್ಯನಾ? ಈ ಲಾಜಿಕ್ ಎಲ್ಲ ಕೋರ್ಟ್ ಅಲ್ಲಿ ಹೇಳಿ. ಏ ದೇವಾ, ಲಾಕಪ್ ಅಲ್ಲಿ ಹಾಕೋ ಇವ್ರಿಗೆ. ಇನ್ಸ್ಪೆಕ್ಟರ್, ಸಾಕ್ಷಿ ಕೊಡು ಅಂತ ಕರ್ಕೊಂಡು ಬಂದು ನನಗೆ ನನ್ನ ಲಾಯರ್ ಅನ್ನು ನೋಡೋ ಅವಕಾಶನೂ ಕೊಡದೆ ಈಗ ಚಾರ್ಜಸ್ ಫ್ರೇಮ್ ಮಾಡಿದಿರಲ್ಲ, ಇದು ಅನ್ಯಾಯ. ಮಿಸ್ಟರ್ ರೇವಂತ್, ಯಾವ ಕೆಲಸ ಯಾವ ಮಾಡ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಸರ್, ಅವ್ರ ಮುಖದ ಮೇಲೆ ಒಂದು 500 ರೂಪಾಯಿ ಬಿಸಾಕಿ ಅವ್ರ ವ್ಯಾನ್ ಅಲ್ಲೇ ಕರ್ಕೊಂಡು ಹೋಗಿ ನಿಮ್ ಮನೆ ಹತ್ರ ಬಿಟ್ ಬಿಟ್ ಬರ್ತಾರೆ. ಹೇಳ್ಕೊಂಡು ಹೋಗೋಣ. ಸದಾಶಿವನಗರ್ ಪೊಲೀಸ್ ಸ್ಟೇಷನ್. ಹೌದು, ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಎನಿಥಿಂಗ್ ಸರ್? ಕೊಲೆ ಮಾಡಿದ್ದೀರಾ ಸರ್? ಪರವಾಗಿಲ್ಲ, ನೀವು ನನ್ನ ಜೊತೆ ಬನ್ನಿ. ಆತ್ಮಹತ್ಯೆ ನೋಟ್ ಬರ್ದಿಟ್ಟೆ ಸತ್ತಿದ್ದಾಳೆ ಸರ್. ಹೌದು ಸರ್, ನನಗೂ ಫೋನ್ ಮಾಡಿದ್ಲು, ಜೀವನದಲ್ಲಿ ಜಿಗುಪ್ಸೆ ಆಯ್ತಂತೆ. ಏಯ್, ಬಾಗಿಲು ತೆಗೆಯೋ, ಬಾಗಿಲು ತೆಗೆಯೋ ಬೇಗ. ಮಿಸ್ಟರ್ ರೇವನ್, ವಿ ಆರ್ ವೆರಿ ಸಾರಿ, ಇದು ನಿಜವಾಗ್ಲೂ ಆತ್ಮಹತ್ಯೆನೆ, ಆದ್ರೆ ನೀವು ಅನುಮಾನಾಸ್ಪದ ರೀತಿಯಲ್ಲಿ ನಡ್ಕೊಂಡಿದ್ರಿಂದ ನಿಮ್ಮನ್ನು ಇಂಟ್ರಾಗೇಟ್ ಮಾಡ್ಬೇಕಾಯ್ತು. ಬನ್ನಿ, ಎನಿವೇ ಪ್ಲೀಸ್ ಸಿಟ್ ಡೌನ್. ನಡೆದಿದ್ದನ್ನೆಲ್ಲ ಮರ್ತುಬಿಡಿ, ಪ್ಲೀಸ್ ಸಿಟ್ ಡೌನ್. ಏಯ್, ಹೋಗಿ ಸಾಹೇಬ್ರಿಗೆ ಒಂದು ಕಪ್ ಟೀ ತೊಂಬರ. ಬನ್ನಿ, ಕೂತ್ಕೊಳ್ಳಿ ಸರ್, ಪ್ಲೀಸ್ ಪ್ಲೀಸ್, ಡೋಂಟ್ ಮಿಸ್ಟೇಕ್ ಮೀ. ಇನ್ಸ್ಪೆಕ್ಟರ್, ನಿಮ್ಗೆ ಫೋನ್ ಮಾಡಿದ್ದು ಯಾರು? ಪೊಲೀಸ್ ಕಮಿಷನರ್. ಡ್ರೈವರ್, ಸರ್ ನಿಮ್ಮ ಆಫೀಸ್. ಓ, ಅಮ್ಮ ಅವ್ರು ಕೊಡು ಅಂದ್ರೆ ಸರ್. ಒಂದ್ ನಿಮಿಷ. ಎಲ್ಲ ಇವನ ಇನ್ನು ಹಾಗೆ ಇದೆಯಲ್ಲೋ ಸರ್. ಯಾರ್ದು ಅಂತ ಗೊತ್ತಾಗ್ತಿಲ್ಲ ಸರ್. 5 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗದೆ ಇದ್ರೆ ಮಳೆ ಹೊಡಿತು. ಆಯ್ತು ಸರ್.
ಹುಡುಗಾಟಕ್ಕೆ ಅಂದ್ಕೊಂಡಿದ್ದು ಹೀಗ್ ತಿರುಗುತ್ತೆ ಅಂತ ಕನಸಲ್ಲೂ ಅಂದ್ಕೊಳ್ಳಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ತೀರಲ್ವಾ? ಕಣ್ತುಂಬ ನೀರು ತುಂಬಿಕೊಂಡಿರುವ ನಿಮ್ಮ ಬೆಳದಿಂಗಳ ಬಾಲೆ. La 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 la
ಹಲೋ. ಅಬ್ಬಾ ಬಂದ್ರಲ್ಲ. ನೀವ? ನಾನೇ. ಡ್ರೈವರ್ ಬಂದು ಹೇಳೋವರೆಗೂ ನನ್ ಮನಸ್ಸಿಗೆ ಸಮಾಧಾನ. ನಿಮ್ ಹೇಳಿದ ಹಾಗೇನೆ ನಾನು 5 ನಿಮಿಷ ಅಲ್ಲೇ ಇದ್ದೆ ರೇವಂತ್. ಒಂದ್ ವಿಷಯ ಮಾತ್ರ ನಿಜ, ನಾನು ನಿಮ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ಇಲ್ಲ. ನಿಮ್ಗೆ ಫೇರ್ ಚಾನ್ಸ್ ಕೊಡ್ತಾನೆ ಇದ್ದೀನಿ. ನೀವು ಗಡಿಬಿಡಿಯಿಂದ ಬಂದು ರಿಸೆಪ್ಷನಿಸ್ಟ್ ಹತ್ರ ಸಿಒಡಿ ಪೊಲೀಸು ಕ್ರೈಮ್ ಬ್ರಾಂಚ್ ಅಂತ ಹೇಳ್ತಾ ಇದ್ದಾಗ ನಿಮ್ ನಗು ಬಂತು. ನೀವು ನೇರವಾಗಿ 3ನೇ ಅಂತಸ್ತಿಗೆ ಹಾರ್ಬಿಟ್ರಿ. ಸ್ವಲ್ಪ ತಲೆ ಹೊರಳಿಸಿ ನೋಡಿದ್ರೆ ಲಾಂಜಿನ ಸೋಫಾದಲ್ಲಿ ನಾನು ಕೂತಿದ್ದೆ. ನೀವು ಪುನಃ ಎಡವಿದ್ರಿ ಅಂತ ತಿಳಿದು ಅಲ್ಲಿಂದ ಹೇಳ್ತಾ ಇದ್ದಾಗ ಇನ್ಸ್ಪೆಕ್ಟರ್ ಬಂದಿದ್ ಕಾಣಿಸ್ತು. ಹೋಟೆಲ್ ನಲ್ಲಿ ಇದ್ದಕ್ಕಿದ್ದಾಗೆ ಗೊಂದಲ ಆರಂಭ ಆಯ್ತು. ರಿಸೆಪ್ಷನಿಸ್ಟ್ ನಿಮ್ ವಿರುದ್ಧ ಸಾಕ್ಷಿ ಹೇಳ್ದ. ಆಗ ನಂಗ್ ಬಹಳ ಗಾಬರಿ ಆಯ್ತು. ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ನಿಮ್ಮನ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗಿದ್ ನೋಡಿ ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಳು ಬಂದ್ಬಿಡ್ತು. ಓಡ್ ಹೋಗಿ ನಮ್ ತಂದೆಯವ್ರಿಗೆಲ್ಲ ಹೇಳ್ಬಿಟ್ಟೆ. ಅವರು ಕಮಿಷನರ್ ಫೋನ್ ಮಾಡಿದ್ರು. ನಿಮ್ ತಂದೆಯವರಿಗೆ ಎಲ್ಲ ಗೊತ್ತಾ? ಗೊತ್ತು. ಈಗ ನೀವು ಎಲ್ಲಿಂದ ಮಾತಾಡ್ತಿದ್ದೀರಿ? ನಮ್ಮ ಮನೆಯ ಅಂಗಳದಿಂದ. ಒಂದ್ ವಿಷಯ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಈಗ ಹೇಳ್ಬಿಡ್ತೀನಿ. ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇತ್ತೀಚೆಗೆ ಬಂದಿದ್ದು. ನನ್ನ ತಂದೆಗೆ ನಾನೊಬ್ಳೇ ಮಗಳು. ನನ್ನ ತಂದೆ ತುಂಬಾ ಹಣವಂತರು, ಪ್ರಭಾವ ಇರೋರು. ನನ್ನ ಮದುವೆ ವಿಷಯದಲ್ಲಿ ನಮ್ಮ ತಂದೆ ಜೊತೆ ವಾದ ಮಾಡಿ ನನ್ನ ಗಂಡನ್ನ ನಾನೇ ಆರಿಸ್ಕೊಳ್ತೀನಿ ಅಂತ ಹಠ ಹಿಡಿದೆ. ಒಂದ್ ಪಾರ್ಟಿಲಿ ನಿಮ್ಮನ್ನ ನೋಡಿದೆ. ಯಾರ ಜೊತೆನೂ ಜಾಸ್ತಿ ಬೆರಿದೆ, ದೂರದಲ್ಲಿ ಒಂಟಿಯಾಗಿ ನಿಂತಿದ್ರಿ. ನಿಮ್ಮನ್ನ ನೋಡಿ ಯಾರು ಈ ಸುಂದರ ಬೊಂಬೆ ಅನ್ಕೊಂಡೆ. ಕೋಪ ಮಾಡ್ಕೋಬೇಡಿ ರೇವಂತ್, ನಿಮ್ಮನ್ನ ನೋಡ್ತಿದ್ದ ಹಾಗೆ ನನಗೆ ಬಂದ ಭಾವನೆ ಅದು. ಅಷ್ಟಲ್ಲಿ ಯಾರೋ ನೀವು ಚದುರಂಗದ ಚಾಂಪಿಯನ್ ಅಂತ ಹೇಳಿದ್ರು. ನಿಮ್ ಸರಿಯಾದ ಜೋಡಿ ಸಿಕ್ಕಿದ್ರು. ಹೇಳ್ತಿರೋದು ನೀವು ಅಂತ ನಮ್ ತಂದೆಯವ್ರಿಗೆ ಹೇಳ್ದೆ ರೇವಂತ್. ಅವರು ಕೂಡ ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದಾರೆ. ನಾನೇನು ಮಾರುಕಟ್ಟೆಯಲ್ಲಿ ಇಟ್ಟ ವಸ್ತುನೋ ಪದಾರ್ಥನೋ ನೀವು ನಿಮ್ಮ ಅಪ್ಪ ಇಷ್ಟಪಟ್ಟು ಕೊಂಡ್ಕೊಳ್ಳೋಕೆ ಮೊದ್ಲು ನಾನು ನಿಮ್ಮನ್ನ ನೋಡ್ಬೇಕು. ಆದ್ರೆ ಮೊದ್ಲು ನಿಮ್ಮನ್ನ ನೋಡ್ದವಳು ನಾನು. ನೋಡ್ದೆ, ಮುಚ್ಚಿದೆ, ಅದಕ್ಕೆ ಪ್ರಪೋಸ್ ಮಾಡಿದೆ. ಇದ್ರಲ್ಲಿ ತಪ್ಪಿದ್ಯಾ? ಇಲ್ಲ, ಆದ್ರೆ ನೋಡ್ದೆ ಹೇಗ್ ಸಾಧ್ಯ? ತಮಾಷೆ ಸಾಕು. ಒಂದ್ ತಿಂಗಳ ಅವಕಾಶ ಕೊಡ್ತೀನಿ. ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳಕ್ಕೆ ಕಾಗದಲ್ಲಿ ಬರೀತೀನಿ. ನಾನು ಕೊಡೋ ಹಿಂಟ್ಸ್ ಮುಖಾಂತರ ನನ್ನ ಫೋನ್ ನಂಬರ್ ತಿಳ್ಕೊಳ್ಳಿ, ಅಥವಾ ನಾನ್ ಯಾರು ಅಂತ ತಿಳ್ಕೊಳ್ಳಿ. ಆ ದಿನನೇ ನಾವು ಭೇಟಿಯಾಗೋಣ. ಒಂದ್ ವೇಳೆ ನೀವು ತಿಳ್ಕೊಳ್ದಿದ್ರೆ ಸರಿಯಾಗಿ ಇಂದಿನಿಂದ 1 ತಿಂಗಳ ನಂತರ ನಿಮ್ಮನ್ನ ಭೇಟಿ ಆಗ್ತೀನಿ. ಆದ್ರೆ ಇಷ್ಟು ಹಿಂಟ್ಸ್ ಕೊಟ್ಟರು ನನ್ನ ಭಾವಿ ಗಂಡ ಇಷ್ಟು ಮಾತ್ರ ಬುದ್ಧಿ ಇಲ್ದವನೆ ಅಂತ ಚಿಂತೆಯಿಂದ ಭೇಟಿ ಆಗ್ತೀನಿ. ನಾಟ್ ನೆಸೆಸರಿ. 1 ತಿಂಗಳಲ್ಲಿ ಹೇಗಾದ್ರೂ ಮಾಡಿ ನಾನೇ ನಿಮ್ಮನ್ನ ಪತ್ತೆ ಹಚ್ತೀನಿ. ಆರ್ ಯು ಶೂರ್? ಈ ದಿನ 26, ಮುಂದಿನ ಅಂದ್ರೆ ಆಗಸ್ಟ್ 26ನೇ ತಾರೀಕಿಗೆ ನನ್ನನ್ನು ಕಂಡುಹಿಡಿದೇ ಇದ್ರೆ ನೀವು ಸೋತ ಹಾಗೆ. ಆ ದಿನ ಸಂಜೆ 5 ಗಂಟೆಗೆ ನಮ್ಮ ಕಾರು ಸೋತು ಹೋದ ನಿಮ್ಮನ್ನ ಆಧಾರದಿಂದ ನನ್ನ ಸಂದರ್ಶನಕ್ಕೆ ಆಹ್ವಾನಿಸಲು ನಿಮ್ಮ ಆಫೀಸಿನ ಮುಂದೆ ಬಂದು ನಿಲ್ಲತ್ತೆ. ಆದ್ರೆ ನೀವು ಮಾತ್ರ ನನಗೆ ರಾಂಗ್ ಲೀಡ್ಸ್ ಕೊಡ್ಕೂಡುದು. ನಾನೊಂದು ವಾಕ್ಯ ಹೇಳ್ತೀನಿ, ಅದರಲ್ಲಿ ನಮ್ಮ ಮನೆ ಫೋನ್ ನಂಬರ್ ಅಡಗಿದೆ. ಮೊದಲ ಹಾಗೂ ಕೊನೆ ಅಂಕೆ 6 ಆಗಿದ್ದು ಮಧ್ಯದಲ್ಲಿ I ate nothing for 6 ಗಂಟೆ ಕಾಲ. ಪ್ಲೀಸ್ 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 1 ಸೆಕೆಂಡ್ ಪ್ಲೀಸ್. ಮೊದಲ ಹಾಗೂ ಕೊನೆ ಅಂಕೆ 6 ಆಗಿದ್ದು ಮಧ್ಯದಲ್ಲಿ I ate nothing for 6 ಗಂಟೆ ಕಾಲ. I ate nothing for 6 ಗಂಟೆ ಕಾಲ. ಎಸ್, ಓಕೆ. ರೇವಂತ್, ನಿಮಗೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಲ್ವಾ? ಇದೆ. ಹೊರಗೆ ಮಳೆ ಬರ್ತಿದ್ಯಾ? ಇಲ್ಲ. ಈ ಬರ್ತಾ ಇದೆ. ನೀವು ಕ್ಷಣ ಅಲ್ಲಿಂದ ಹೊರಟ್ರೆ ವಿನ್ಸರ್ ಮನೆ ಬ್ರಿಡ್ಜ್ ಹತ್ರ ನಾನು ನೋಡಬಹುದು. ನಾನು ಟ್ಯಾಕ್ಸಿಲ್ ಬರ್ತೀನಿ. ನಿಮ್ ಡ್ರೈವಿಂಗ್ ಸ್ಮಾರ್ಟ್ನೆಸ್ ನ ತೋರಿಸಿ. ಸಲಾಂ ಸಾರ್. ಈಗ ನಿಮ್ ಕಾರಲ್ಲಿ ಒಬ್ರು ಬಂದಿದ್ರಲ್ಲ, ಇಲ್ಲೆಲ್ಲಾದ್ರೂ ಇಳ್ಕೊಂಡ್ರ? ಒಂದು ಹುಡುಗಿ ಹತ್ತಿತ್ತು ಸಾಬ್, ನೋಡಿ ಆ ಟೈಪ್ ರೈಟಿಂಗ್ ಇನ್ ಸುದ್ದಿ ಒಳಗೆ ಹೋಯ್ತು. ಥ್ಯಾಂಕ್ಸ್.
ಸ್ವಲ್ಪ ಮುಂಚೆ ಇಲ್ಲೊಂದು ಹುಡುಗಿ ಬಂದಿಲ್ಲ ಸರ್? ಕ್ರಾಂತಿ ಬಂದು ಹೋಗೋದರ ಸಲುವಾಗಿ ನಿಲ್ಲದು, ಅದು ನಿರಂತರ ನಿರಂತರ. ಇನ್ಕಲಾಬ್ ಜಿಂದಾಬಾದ್. ನಿನ್ನ ನೆತ್ತರ ಕೆಂಪು ಬಣ್ಣ ನನ್ನ ರಕ್ತ ಕೆಂಚು ಆಗಿದೆ, ಕೆಂಚುಗಳು ಸೇರಿದರೆ ಮಿಂಚು. ಈಗ ಹೇಳು ಕಾಮ್ರೇಡ್, ನಿಮ್ಗೇನ್ ಬೇಕು? ಈಗೊಂದು ಹುಡುಗಿ ಈ ಇನ್ಸ್ಟಿಟ್ಯೂಟ್ ಬಂದ್ಲು ಅಂದ್ರು, ಇಲ್ಲೆಲ್ಲೂ ಕಾಣ್ತಾ ಇಲ್ಲ, ಎಲ್ಲಿ ಹೋದ್ಲು? ಹೌದು, ಬಂದಿದ್ಲು, ಏನು ಹೇಳದೆ ಹೊರಟೇ ಹೋದ್ಲು. ನೀವು ಆ ಹುಡುಗಿ ನೋಡಿದ್ರ? ನೋಡಿದೆ. ಅವಳು ಹೇಗಿದ್ದಾಳು ಅಂತ ಇರುವುದು ಇರುವಂತೆ ವರ್ಣಿಸು ಕಾಮ್ರೇಡ್. ಆ ಹುಡುಗಿ, ಆಹಾ, ಆ ಕಣ್ಣುಗಳು ಕಣ್ಣುಗಳಲ್ಲ, ಕಮಲ ಪುಷ್ಪಗಳು. ಆ ಮೂಗು, ಆ ಮೂಗು, ಆ ಮೂಗು. ಹೋಗ್ಲಿಕ್ಕೆ ಹೋಗ್ಲಿ ಕಾಮ್ರೇಡ್. ಅವಳು ಚೆನ್ನಾಗಿದ್ದಾಳ? ಅವಳೇ ಸೌಂದರ್ಯ. ಆ ಮೂಗು, ಆ ಮೂಗು. ಮೂಗಿನ ವಿಚಾರ ಬಿಟ್ಬಿಡಿ ಕಾಮ್ರೇಡ್. ಬೆಳ್ಳಗಿದ್ದಾಳ? ಬೆಳ್ಳಗಿರೋದೆ. ಆ ಮಲ್ಲಿಗೆ ಹೂಕ್ಕಿಂತ ಬೆಳ್ಳಗೆ. ಅವಳನ್ನ ಇನ್ನೇತಕ್ಕೆ ಹೋಲಿಸಬಹುದು ಕಾಮ್ರೇಡ್? ಚಂದ್ರಬಿಂಬದಂತಹ ಮುಖ, ಆ ಮೂಗು, ಆ ಮೂಗು. ಆ ಮೂಗಿನ ವಿಚಾರ ಬೇಡ ಕಾಮ್ರೇಡ್, ಇನ್ನೇನಾದ್ರೂ ಹೇಳಿ. ಇನ್ನೇನಾದ್ರೂ ವಿಷಯನ? ಹಾಗಾದ್ರೆ ಕ್ರಾಂತಿ. ಕಾಮ್ರೇಡ್ ಸ್ವಲ್ಪ ತಡಿ, ಕಾಮ್ರೇಡ್ ಸ್ವಲ್ಪ ತಡಿ. ಕಾಮ್ರೇಡ್, ಈಗ ನೆನಪಾಯ್ತು, ಮೂಗು ಸಂಪಿಗೆ. ಐದ್ ನಿಮಿಷದಿಂದ ರಿಂಗ್ ಆಗ್ತಾ ಇದೆ, ಎಲ್ಲ ಎಲ್ಲಿ ಸತ್ತೋಗಿದ್ದೀರಾ? ನೋಡ್ರಿ, ನಮಗ್ ನೂರಾರು ಕೈಗಳಿಲ್ಲ, ಒಂದ್ಸರ್ತಿ ಇಲ್ಲಿ ಬಂದ್ ನೋಡ್ರಿ, ಆಮೇಲೆ ಗೊತ್ತಾಗುತ್ತೆ. ಓ, ನೀವಾ? ಯಾರು? ಈ ಫೋನ್ ಟ್ಯಾಪಿಂಗ್ ಬಗ್ಗೆ ಅಬ್ಸರ್ವೇಶನ್ ಅಲ್ಲಿ ಹೇಗೆ ಇಡೋದು ಅನ್ನೋಕ್ರ ನಿಮಗ್ ಫೋನ್ ಮಾಡಿದ್ದೆ. ಅದನ್ನೆಲ್ಲ ನಾನೇ ಕೊಟ್ಟಿದ್ದು ಅಂತ ನೀವ್ ಹ್ಯಾಗ ಗುರುತಿಡಿದ್ರಿ? ಸೌಂಡ್ ಫ್ರೀಕ್ವೆನ್ಸಿ ಇಂದ ಇದು ಇಂಥವ್ರದೇ ಧ್ವನಿ ಅಂತ ಕಂಡು ಹಿಡಿಯೋ ಟೆಕ್ನಿಕ್ ನನಗ್ ಗೊತ್ತು. ಓ, ಗುಡ್ ಆರ್ಟ್. ಥ್ಯಾಂಕ್ ಯು. ನಿಮ್ ಹೆಸರು? ಸುಲೋಚನಾ. ಹಾಯ್ ಸುಲೋಚನಾ, ಗುಡ್ ಈವ್ನಿಂಗ್, ನಾನು ಜೇಮ್ಸ್ ಅಂತ. ನಮ್ಗೇನ್ ಇಲ್ಲಿ ನೂರಾರು ಕೈಗಳಿಲ್ಲ, ಬೇಕಾದ್ರೆ ನೀವೇ ಒಂದ್ಸರ್ತಿ ಬಂದ್ ನೋಡಿ. ಅದಕ್ಕೋಸ್ಕರ ಇಷ್ಟ ಬಂದ್ರ? ಅದು ಆವತ್ತು ಮೊಲೇಷಿಯಸ್ ಕಾಲ್ ಬಗ್ಗೆ ನಿಮ್ ಹತ್ರ ಮಾತಾಡಿದಾಗ ನಿಮ್ಮ ಧ್ವನಿ, ನಿಮ್ ವಾಯ್ಸ್ ನನಗ್ ಬಹಳ ಇಷ್ಟ ಆಗೋಯ್ತು. ಅವತ್ತೆ ನಿಮ್ಮನ್ ಬಂದ್ ನೋಡ್ಬೇಕು ಅಂತಿದ್ದೆ, ಇವತ್ತು ನೀವು ಬಾ ಅಂದ ತಕ್ಷಣ ಓಡ್ ಬಂದ್ಬಿಟ್ಟೆ. ನಿಜ, ನೀವ್ ಹೇಳಿ ನಿಜ, ಇಲ್ಲಿ ಎಲ್ರಿಗೂ ಎರಡೆರಡು ಕೈಗಳಿದೆ. ನಾವ್ ಒಂದ್ಸರ್ತಿ ಒಳಗಡೆ ನೋಡ್ಬೋದಾ? ನಮ್ ಸೂಪರ್ವೈಸರ್ ಏನಂತಾಳೋ ಏನೋ. ಬೇಡ ಬಿಡಿ, ಅವ್ರಿಗೆ ಯಾಕೆ ಬೇಜಾರು ಅಲ್ಲ, ಅಷ್ಟು ದೂರದಿಂದ ಗೆಸ್ಟ್ ಬಂದಿದ್ದಾನೆ, ಒಂಚೂರು ಕಾಫಿ ಆಫರ್ ಮಾಡಲ್ವಾ? ನಮ್ ಕ್ಯಾಂಟೀನ್ ಕಾಫಿ ಕುಡಿದ್ರೆ ಅಷ್ಟೇ. ಹಾಗಾದ್ರೆ ಹೊರಗಡೆ ಎಲ್ಲಾದ್ರೂ ಹೋಗೋಣವಾ? ಅಲ್ಲ, ಬೇಡ ಅಂದ್ರೆ ನಿಮ್ ಕ್ಯಾಂಟೀನ್ ಅಲ್ಲೇ. ಬೇಡ, ನಮ್ ಕ್ಯಾಂಟೀನ್ ಬೇಡ. ಹಾಗಾದ್ರೆ ನಡೀರಿ. ನಾನು ಇಷ್ಟು ದೂರದಿಂದ ಬಂದ್ರು ನೀವು ಸಿಗೋದಿಲ್ಲ ಅಂತಂದ್ರೆ ಇದು ಎಂಥ ಪಂದ್ಯ ರೀ? ನಾನು ಹತ್ತಿದ ಟ್ಯಾಕ್ಸಿ ನಿಮ್ ಹತ್ರ ಕಳ್ಸಿದ್ದೆ, ಆ ಹುಡುಗಿ ಎಲ್ಲಿ ಹತ್ತಿದ್ಲು ಅಂತ ಟ್ಯಾಕ್ಸಿಯನ್ನು ಕೇಳ್ಬೇಕಾಗಿತ್ತು. ಕೇಳಿದ್ರೆ ಅವ್ನು ಲೊಕ್ಯಾಲಿಟಿ ಹೇಳ್ತಾ ಇದ್ದ. ನಿಮಗ್ ನಮ್ಮ ಮನೆ ನಂಬರ್ ಹಿಂಸ್ ಕೊಟ್ಟಿದ್ನಲ್ಲ, ಇವೆರಡನ್ನ ಸೇರಿಸಿ ವಿಚಾರ ಮಾಡಿದ್ರೆ ನಿಮಗ್ ನಂಬರ್ ಪೂರ್ತಿ ಗೊತ್ತಾಗ್ತಿತ್ತು. ನೀವು ಬೇಕಂತ ಅವನಿಗೆ ಸುಳ್ಳು ಹೇಳು ಅಂತ ಹೇಳಿದ್ರೆ ಅದು ಬೇರೆ ವಿಷಯ, ಆದ್ರೆ ನೀವು ಅವನನ್ನ ಏನು ಕೇಳಲೇ ಇಲ್ವಲ್ಲ. ನೀವು ಆ ಇನ್ಸ್ಟಿಟ್ಯೂಟಿಗೆ ಹೋದ್ರಿ ಅಂತ ಅವ್ನು ಹೇಳ್ದ. ಅದಕ್ಕೆ ನೀವು ಅಲ್ಲಿಗೆ ಓಡಿದ್ರಿ. ನಾನು ಇನ್ಸ್ಟಿಟ್ಯೂಟ್ ನಲ್ಲೇ ಇದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಮೊದಲು ಸಿಕ್ಕಿದ್ದ ಡ್ರೈವರ್ ಅನ್ಬಿಟ್ಟು, ಅದೇನೋ ಅಂತಾರಲ್ಲ, ಕೈಯಲ್ಲಿದ್ದನ್ಬಿಟ್ಟು ಆಕಾಶದಲ್ಲಿ ಹಕ್ಕಿ ಹಿಡಿಯೋಕ್ ಹೋದ್ನಂತೆ ಹಾಗೆ. ಅವನು ತಾನಾಗ ಬಂದು ಹೇಳ್ದಾಗ್ಲೇ ನನಗೆ ಅನುಮಾನ ಬಂತು.
ನಾನು ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ದೆ, ನೆನ್ಪಿದ್ಯಾ? ಯಾವ್ದು? ಅಲ್ಲಿ ಮಳೆ ಬರ್ತಿದ್ಯಾ ಅಂತ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಟ್ಯಾಕ್ಸಿನ್ ನೋಡಿದ್ರೆ ಅದು ಮಳೆಲ್ ನೆಂದಿದ್ ಗೊತ್ತಾಗ್ತಾ ಇತ್ತು. ಆ ಸಣ್ಣ ಮಳೆ ಆ ಸಣ್ಣ ಲೊಕ್ಯಾಲಿಟಿಲಿ ಎಲ್ ಬಿದ್ದಿದೆ ಅಂತ ಕೇಳಿದಿದ್ರೆ ಅವ್ನು ನಿಜ ಹೇಳ್ತಿದಾನೋ ಸುಳ್ಳು ಹೇಳ್ತಿದಾನೋ ಗೊತ್ತಾಗ್ತಾ ಇತ್ತು. ಹೀಗೆ ಯೋಚಿಸದ್ ಬಿಟ್ಟು ನಾನು ಅಷ್ಟು ನಿಮ್ಮಷ್ಟು ಆಳ ನನ್ನಲ್ಲಿಲ್ಲ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ, ಇನ್ನೂ 26 ದಿನಗಳಿದೆಯಲ್ಲ. ಕೊನೆ ದಿನ ಪತ್ತೆ ಮಾಡಿದ್ರು ನೀವೇ ಗೆದ್ದಂತೆ. ಅಂದ್ಹಾಗೆ ಇವತ್ತೇ ಒಂದು ಕಾಗದ ಬರೆದು ಪೋಸ್ಟ್ಗೆ ಹಾಕಿದೀನಿ. ಇನ್ನು ವಾರಕ್ಕೊಂದರಂತೆ 3 ಕಾಗದಗಳು. ಅಷ್ಟರಲ್ಲಿ ಪತ್ತೆ ಹಚ್ಚ್ತೀನಿ ಬಿಡಿ. ಈ ಪ್ರಪಂಚದಲ್ಲಿ ತಿಳುವಳಿಕೆ ಉಳ್ಳವರು ಬಹಳ ಜನ ಇದ್ದಾರೆ. ಆದ್ರೆ ಯುವತಿಯರು ಬಯಸೋದು ತಿಳುವಳಿಕೆಯೊಂದಿಗೆ ಸಮಯ ಸ್ಫೂರ್ತಿ ತಾರ್ಕಿಕ ಜ್ಞಾನ ಇರೋರನ್ನ. ನೀವು ಈಗ ಎಲ್ಲಿಂದ ಮಾತಾಡ್ತಿದ್ದೀರಿ? ನಮ್ಮ ಮನೆ ಬೆಡ್ರೂಮ್ನಿಂದ. ನೀವೇನು ಓದಿದ್ದೀರಿ? ಏನು ಓದಿದ್ದೀನಿ ಅಂದ್ಕೊಂಡ್ರಿ? ಮೊದಲು ಮ್ಯಾಥಮೆಟಿಕ್ಸ್ ಅನ್ಕೊಂಡೆ, ಆಮೇಲೆ ಇಂಗ್ಲಿಷ್, ಈಗ ಲಾಜಿಕ್ ಅನ್ನಿಸ್ತಾ ಇದೆ. ಅವು ಯಾವುದೂ ಅಲ್ಲ. ನೀವು ಯೂನಿವರ್ಸಿಟಿಗೆ ಫೋನ್ ಮಾಡಲ್ಲ ಅಂದ್ರೆ ಹೇಳ್ತೀನಿ. ನಾನು ಎಲ್ಲಿಗೆ ಫೋನ್ ಮಾಡಿದೆ ಹೇಳಿ. ಫಿಲಾಸಫಿ, ನೀವು ಹೇಳಿದ ಸಬ್ಜೆಕ್ಟ್ಸ್ ಎಲ್ಲ ಅದರಿಂದಲೇ ಹುಟ್ಟಿದ್ದು. ನಿಮಗೆ ಅತಿ ಇಷ್ಟವಾದ ವಸ್ತು ಯಾವುದು? ವಸ್ತು ಅಲ್ಲ, ನೀವು. ಇನ್ನೊಂದು ಈ ಹಾಡು ಕೇಳಿ, ಕೇಳಿಸ್ತೀನಿ. ಎಸ್, ಏನು ಸೀತಾರಾಮ್? ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಏನು? ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ತಾವು ಬರೆದಿರೋ ಪುಸ್ತಕನ ನನಗೆ ಅರ್ಪಣೆ ಮಾಡಿ. ನೋಡು ಸೀತಾರಾಮ್, ನಿನಗೆ ಎಷ್ಟು ಸಲ ಹೇಳೋದು, ಅರ್ಪಣೆ ಅನ್ನೋದು ತನಗಿಷ್ಟವಾದ ವ್ಯಕ್ತಿಗೆ ಪ್ರೀತಿಯಿಂದ ಕೊಡುವಂಥದ್ದು, ಕೇಳಿ ತಗೊಳ್ಳುವಂಥದ್ದಲ್ಲ. ನನಗೆ ಬೇಸರ ಸಿಟ್ಟು ಬರೋದಕ್ಕೆ ಮುಂಚೆ ಪ್ಲೀಸ್. ನಿಮ್ಮಂತವರು ನನ್ನ ಬಗ್ಗೆ ಸ್ವಲ್ಪ ಬರೆದ್ರು ನನಗೆ ಖ್ಯಾತಿ ಬರುತ್ತೆ. ಕೈಯಲ್ಲಿ ಕಲೆ ಇದ್ರೆ ಖ್ಯಾತಿ ತನಗ್ ತಾನೇ ಹುಡ್ಕೊಂಡು ಬರುತ್ತೆ. ಈ ರೀತಿಯಲ್ಲೆಲ್ಲ ನೀನಿನ್ನು ಹೊರಡ್ಬಹುದು. ಸರ್, ಇದನ್ನ ಇಟ್ಕೊಂಡಿರಿ ಸರ್. ಈ ವ್ಯಕ್ತಿ ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ಒಳಗಡೆ ಬಿಡಬೇಡ. ಹೇಳಿತಾ? ಎಸ್ ಸರ್. ಏನೋ ರೇವು, ಏನೋ ವಿಷಯ ಇದ್ದಂಗಿದೆ. ಯಾರಮ್ಮ ನನಗೆ ಈ ಹೆಸರಿಟ್ಟಿದ್ದು? ಯಾಕೋ ನಿನ್ ಸೋದರತ್ತೆನೆ ಇಟ್ಟಿರೋದು? ಓ, ಅದೇ ಆ ಲೇಖಕಿ. ಅವಳ ಬರವಣಿಗೆಗೆ ಡಿಮಾಂಡ್ ಕಡಿಮೆ ಇದ್ದಾಗ ನಾನು ಹುಟ್ಟಿರ್ಬೇಕು, ಅದಕ್ಕೆ ಪ್ರಪಂಚದ ಮೇಲಿರೋ ಸಿಟ್ಟನೆಲ್ಲ ನನ್ ಮೇಲೆ ತೆಗೆದಿದ್ದಾಳೆ. ಏನಾಯ್ತೀಗ?
ರೇವಂತ್ ಹೆಸರಿನ ಅರ್ಥ ಗೊತ್ತಾ? ಈಗ ರೇವತಿನ್ ಹೆಸರಿಡಲ್ವಾ, ಹಾಗೆ ರೇವನ್ ರೇವತಿ ಗಂಡ ಇರ್ಬೇಕಷ್ಟೇ. ಗಂಡನೂ ಅಲ್ಲ ಪಿಂಡಾನೂ ಅಲ್ಲ, ನಿನಗೂ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲ ಹೆಸರಿಟ್ಬಿಟ್ರು. ರೇವಂತ್ ಅಂದ್ರೆ ಸಮುದ್ರ ದಡದಲ್ಲಿ ಕುದುರೆ ಮೈ ತೊಳೆಯುವ ಅಂತ ಅವಳ ಕರ್ಮ. ಏ ರೇವು, ನಿಂಗೊಂದು ಕಾಗದ ಬಂದಿದೆ ನೋಡು. ಕಾಗದ ಯಾರ್ದು? ಯಾರ್ದೋ ಗೊತ್ತಿಲ್ಲಪ್ಪ. ಎಲ್ಲಿದೆ? ಅಲ್ಲಿ ಟಿವಿ ಮೇಲಿದೆ ನೋಡು. ಬರೆದು ಅಂಚೆಗೆ ಹಾಕುವ ಮೊದಲ ಕಾಗದ. ಅಂಚೆಗೆ ಹಾಕದೆ ಇದ್ದವು ಬಹಳ. ಈಗ ಸಮಯ ಎಷ್ಟು ಗೊತ್ತೇ? 11:00. ಕಿಟಕಿಯಾಚೆ ತುಂಬಾ ಬೆಳದಿಂಗಳು. ಬೆಳದಿಂಗಳಲ್ಲಿ ಅರಳಿ ನಿಂತ ಸಣ್ಣ ಜಾಜಿ ಹೂಗಳನ್ನ ಎದೆ ಮೇಲೆ ಸುರಿದುಕೊಳ್ಳೋ ಆಸೆ. Thank you.
ಅನ್ಯಾಯ ರೀ. ನಿಮ್ ಹೆಸರು ಪತ್ತೆ ಮಾಡ್ಬೇಕಾದ್ರೆ 26 ಕಾಂಬಿನೇಷನ್ ಮಾಡ್ತಾ ಸಾಯಂಕಾಲದವರೆಗೂ ನಾನು ಇಲ್ಲೇ ಕೂತಿರ್ಬೇಕಾ? ಅದನ್ನ ಲೆಕ್ಕದ ಮಿಸ್ಟರ್ ಮಾಡೋದು. ಸ್ವಲ್ಪ ಬುದ್ಧಿಶಕ್ತಿ ಇರೋರು ತುಂಬಾ ಸುಲಭವಾಗಿ ಪತ್ತೆ ಮಾಡಬಹುದು. ನಾನು ಲೈನಲ್ಲೇ ಇರ್ತೀನಿ. ಗೋ ಹೆಡ್. ಫೋನ್ ನ ಕಿವಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾಕೆ ಹೇಳ್ತೀನಿ? ಐ ಲವ್ ಯು. ಐ ಲವ್ ಯು ರಮ್ಯಾ. ಮೈ ಗಾಡ್, ಪತ್ತೆ ಮಾಡಿದ್ರಾ? ಕಂಗ್ರಾಟ್ಸ್. ಥ್ಯಾಂಕ್ಸ್. ಹೀಗೆ ಆದ್ರೆ ನನ್ನ ಫೋನ್ ನಂಬರ್ ತುಂಬಾ ಸುಲಭವಾಗಿ ಪತ್ತೆ ಮಾಡ್ತೀರಾ? ಡೆಫಿನೆಟ್ಲಿ. ಆದ್ರೆ 2 ದಿವಸ ಅವಕಾಶ ಕೊಡಿ. ಚೆಸ್ ಟೂರ್ನಮೆಂಟ್ ಇದೆ. ಹೌದು, ಪೇಪರ್ ನಾನು ನೋಡಿದೆ. ನೀವು ಈ ಮ್ಯಾಚಿಂಗ್ ಆಡ್ಲೇಬೇಕಾ ರೇವನ್? ಯಾಕೆ? ರಷ್ಯಾದಿಂದ ಪುಲಾನ್ಸ್ಕಿ ಬರ್ತಿದ್ದಾನೆ. ಅದಕ್ಕೆ ನನ್ನ ಅನುಮಾನ ಆಗಿರೋದು. ರಷ್ಯನ್ರು ಅಷ್ಟು ಸುಲಭವಾಗಿ ಸೋಲನ್ ಒಪ್ಪಲ್ಲ. ಯಾಕೆ ನಗ್ತಾ ಇದ್ದೀರಾ? ಮತ್ತಿನ್ನೇನ್ರಿ? ಯಾಕೋ ಏನೂ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಈ ಬಾರಿ ಪೋಲನ್ಸ್ಕಿ ಜೊತೆ ಆಡೋದನ್ನ ತಪ್ಸ್ಕೊಳಕ್ ಆಗಲ್ವಾ? ಈಗ ಹೇಗಾಗುತ್ತೆ, ಎಲ್ಲ ರೆಡಿ ಆಗಿದೆ. ಪೊಲಾನ್ಸ್ಕಿ ಈಗಾಗಲೇ ಇಂಡಿಯನ್ ಮಾಸ್ಟರ್ಸ್ ರವಿಶೇಖರ್ ಹಾಸನ್ ಅವ್ರ ಜೊತೆ ಡೆಲ್ಲಿ ಕಲ್ಕತ್ತಾದಲ್ಲಿ ಆಡಿ ಇಲ್ಲಿಗೆ ಬರ್ತಿದ್ದಾನೆ. ಇಲ್ಲೇ ಮಾಸ್ಟರ್ಗಳಾದ ಪ್ರಭಾಕರ್ ನಾನು ಆಡಿ ನಮ್ಮಿಬ್ರಲ್ಲಿ ಗೆದ್ದವರು ಪೊಲಾನ್ಸ್ಕಿ ಜೊತೆ ಆಡಬೇಕು. ಇಟ್ಸ್ ಅ ಫ್ರೆಂಡ್ಲಿ ಗೇಮ್. ನಿಮ್ಗೆ ಇಂಟ್ಯೂಷನ್ ಬಗ್ಗೆ ಗೊತ್ತಾ? ಗೊತ್ತು, ಬಟ್ ಐ ಡೋಂಟ್ ಬಿಲೀವ್ ಇಟ್. ನಾನು ನಂಬಲ್ಲ. ಸರಿ, ನಾಳೆ ಮತ್ತೆ ಫೋನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಇವತ್ತು ನೀವು ಆಡದಲ್ಲಿ ಗೆಲ್ಲೇಬೇಕು ಅಂತ ರಾತ್ರಿಯೆಲ್ಲ ಪೂಜೆ ಮಾಡಿದೆ ಸರ್. ನೀವು ಗೆದ್ದೇ ಗೆಲ್ತೀರಾ ಸರ್? ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿ ಪ್ರಸಾದ ತಿಂದಿದ್ದೀನಿ ಸರ್. ದಯವಿಟ್ಟು ನನ್ನ ಮನಸ್ಸು ಸಂತೋಷಕ್ಕೋಸ್ಕರ ತಗೊಳ್ಳೇಬೇಕು ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ನೆಪ ಮಾಡೋ ಅವಶ್ಯಕತೆ ಇಲ್ಲ. ಆಟ ಮುಂದುವರಿಸದೆ ಹೋದ್ರೆ ನೀವು ಸೋತ್ರಿ ಅಂತ ಅನೌನ್ಸ್ ಮಾಡಬೇಕಾಗತ್ತೆ. ಆಡ್ತಾ ಇದ್ರೆ ನನ್ನೇ ನೋಡಿ ಮಂತ್ರ ಹಾಕ್ತಾನೆ. ಸಿ ನೋಡಿ, ಬಿಷಪ್ ನೀ ರೀತಿ ಮಾಡ್ತಾ ಇದ್ನ. ನೆವ ಸಣ್ಣ ಮಕ್ಕಳಿಗೆ ನೋಡಲ್ಲ. ಮಿಸ್ಟರ್ ಪ್ರಭಾಕರ್, ಟೈಮ್ ರನ್ ಔಟ್ ಆಗ್ತಾ ಇದೆ. ಸಿ ಸಿ ಸಂಬಂಧಿಸಿದೆ ಸರ್, ಪ್ಲೀಸ್ ಪ್ಲೀಸ್ ಚೆಕ್ ಇಸ್ ಪಾಕೆಟ್. ನೋಡಿ, ನೀವೇ ನೋಡಿ.
ನಮ್ಮ ಕಂಪನಿಯ ಗೌರವವನ್ನ ಉಳಿಸ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಯಾರಿಂದಲೇ ಆಗ್ಲಿ ಯಾವುದ್ರಿಂದೇ ಆಗ್ಲಿ ಧಕ್ಕೆ ಬರೋ ಆಗಿದ್ರೆ ಅದನ್ನ ತಡೆಯೋದಕ್ಕೆ ನಾವು ಸಕಲ ಪ್ರಯತ್ನ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಸಾವಂತ್ನಿಂದಲೂ ನಮ್ಮ ಕಂಪನಿ ಒಳ್ಳೆ ಹೆಸರು ಬಂದಿದೆ. ಆದ್ರೆ ಈಗ ಅವನ ಜೊತೆಗೆ ನಮ್ಮ ಕಂಪನಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಇದನ್ನೇ ಪೇಪರ್ನವ್ರು ಎತ್ತಿ ಹಿಡಿದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕಾಂಪಿಟೇಟರ್ಸ್ ಕೂಡ ಇದನ್ನು ಉಪಯೋಗಿಸಿಕೊಂಡು ನಮ್ಮನ್ನ ಗೇಲಿ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ರೇವಂತ್ ನಮ್ಮ ಕಂಪನಿಯಿಂದ ಡಿಸ್ಮಿಸ್ ಮಾಡೋದೇ ಒಳ್ಳೇದು. ಡಿಸ್ಮಿಸ್ ಮಾಡ್ತಕ್ಕಂತ ಮಟ್ಟಕ್ಕೆ ಹೋಗೋದು ಸರಿಯಲ್ಲ. ಅವನಿಂದ ನಮ್ಮ ಕಂಪನಿಗೆ ಎಷ್ಟೋ ಒಳ್ಳೇದಾಗದ. ಏನೋ ಕೆಟ್ಟಗಳಿಗೆ ಇಂತಹ ಘಟನೆ ನಡೆದೋಯ್ತು, ತಿತ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡ್ಕೊಡೋಣಲ್ಲ. ನೀನೊಬ್ನೇ ಕಣ ನಮ್ಮ ದೇಶದಲ್ಲಿ ಗ್ರ್ಯಾಂಡ್ ಮಾಸ್ಟರ್, ಅದಕ್ಕೆ ಈ ಹಲ್ಚಲ್ ಎಲ್ಲ. ಜನಕ್ಕೆ ಹೊಟ್ಟಿರಿ ಕಣೋ ಜಲಸ್, ಅದ್ರ ಬಗ್ಗೆ ಎಲ್ಲ ಯಾಕೊಂದು ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಸರ್ ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಏನೋ ಒಳ್ಳೇದಾಗ್ಲಿ ಅಂತ ನಾನು ತಂದ್ಕೊಂಡು ದೇವಿ ಪ್ರಸಾದ ಇಷ್ಟೆಲ್ಲ ಅನರ್ಥ ಮಾಡುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಆದದ್ದಾಗೋಯ್ತು. ಪ್ರೆಸ್ಗೆ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದು ಮಂತ್ರ ತಂತ್ರ ಏನೂ ಅಲ್ಲ, ದೇವಿ ಪ್ರಸಾದ ರೇವಂತ್ಗೆ ನಾನೇ ಕೊಟ್ಟೆ ಅಂತ ಹೇಳ್ತೀನಿ. ಅದೇ ನಿಮ್ ಪುಸ್ತಕ ನನಗೆ ಅರ್ಪಣೆ. ಗೆಟ್ ಔಟ್ ಔಟ್. ರೇವಂತ್ಗೆ ಲಿಂಬೆಹಣ್ಣು ವಿಷಯ ಗೊತ್ತಿಲ್ಲ, ನಾನೇ ಅವನಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟೆ ಅಂತ ನೀನೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಅವನ ಪ್ರೆಸ್ಟೀಜ್ ಅಷ್ಟೋ ಇಷ್ಟೋ ಉಳಿಯುತ್ತೆ ಅಲ್ವಾ? ಅಲ್ವಾ ಮತ್ತೆ? ಅಲ್ಲ, ನೀನು ಇಷ್ಟು ಸಹಾಯ ಮಾಡೋಕೆ ತಯಾರಿರ್ಬೇಕಾದ್ರೆ ಅವನ್ ಯಾಕೆ ಪುಸ್ತಕ ನಿನ್ಗೆ ಅರ್ಪಣೆ ಮಾಡಬಾರ್ದು? ನೋ, ಹೀ ಈಸ್ ರಾಂಗ್. ಅವನ್ ತಪ್ಪು ಮಾಡ್ತಾ ಇದ್ದಾನೆ. ನಾನು ಅವ್ನು ಹೇಳ್ತೀನಿ, ಡೋಂಟ್ ವರಿ. ಅಷ್ಟು ಮಾಡಿ ಸರ್. ಮಾಡ್ತೀನಿ. ಅಲ್ಲ ಸೀತಾರಾಮ್, ನೀ ಈ ತರ ಹೇಳಿದ್ರೆ ಆ ಪ್ರಭಾಕರ್ ಸುಮ್ಮನಿರ್ತಾನ? ಅಯ್ಯೋ ಬಿಡಿ ಸರ್, ಅವನೇನ್ ಮಾಡ್ತಾನೆ? ಇದೇನೆ ಹೀಗೆ ಹೇಳ್ತೀಯ, ರೇವಂತ್ ಜೋಬಲ್ ಲಿಂಬೆಣ್ಣು ಕಂಡು ಹಿಡಿಯೋದು ಅಂದ್ರೆ ಸಾಮಾನ್ಯನ? ಅವನಿಗೆ ಹೇಳ್ಕೊಟ್ಟವನೇ ನಾನು. ಇಸ್ ಇಟ್ ಟ್ರೂ? ಹೀಗೆ ಹೀಗೆ ಮಾಡುವಂತ ಪ್ಲಾನ್ ಹೇಳ್ಕೊಟ್ಟವನೇ ನಾನು. ನೀನಾ? ನಿಜಾನ? ನಾನು ರೇವಂತ್ ಅಷ್ಟು ಸಾಫ್ಟ್ ಅಲ್ಲ. ಇನ್ನೊಂದ್ ಸಾರ್ತಿ ಆಫೀಸ್ ಕಡೆ ತಲೆ ಹಾಕಿ ನೋಡು ನೀನು. ಕ್ರಿಕೆಟಿಯರ್ಸ್ನ ಸ್ಪೋರ್ಟ್ಸ್ಮನ್ ನ ದೊಡ್ಡ ದೊಡ್ಡ ಕಂಪನಿಗಳು ಎಂಪ್ಲಾಯ್ ಮಾಡುತ್ತವೆ, ಆದ್ರೆ ಚೆಸ್ ಪ್ಲೇಯರ್ನ ಎಂಪ್ಲಾಯ್ ಮಾಡಿರೋದು ನೀನ್ ಕೇಳಿದ್ಯಾ? ನಾವು ಮಾಡಿದ್ದೇವೆ. ದಟ್ಸ್ ವೈ ಯು ಮಸ್ಟ್ ಕೀಪ್ ಆನ್ ಮೀನಿಂಗ್, ಬಿಕಾಸ್ ಎವ್ರಿ ಒನ್ ಲವ್ಸ್ ಸೆವಿನ. ಬಿಸೈಡ್ಸ್, ಪಾಸಿಟಿವ್ ಪಬ್ಲಿಸಿಟಿನಲ್ಲಿ ಏನ್ ಲಾಭ ಸಿಗುತ್ತೋ ಅಷ್ಟೇ ನಷ್ಟ ಅಡ್ವರ್ಸ್ ಪಬ್ಲಿಸಿಟಿನಲ್ಲೂ ಸಿಗುತ್ತೆ. ದಿಸ್ ಯು ಮಸ್ಟ್ ರಿಮೆಂಬರ್. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಎಸ್ ಸರ್. ಗೋ ಗೋ. ನಾವು ಮಾಡಿದ್ದೇವೆ. ದಟ್ಸ್ ವೈ ಯು ಮಸ್ಟ್ ಕೀಪ್ ಆನ್ ಮೀನಿಂಗ್. ಚೆಸ್ ಪ್ಲೇಯರ್ನ ಎಂಪ್ಲಾಯ್ ಮಾಡಿರೋದು ನೀನು ಕೇಳಿದ್ಯಾ? ನಾವು ಮಾಡಿದ್ದೇವೆ. ದಟ್ಸ್ ವೈ ಯು ಮಸ್ಟ್ ಕೀಪ್ ಆನ್ ಮೀನಿಂಗ್, ಬಿಕಾಸ್ ಎವ್ರಿ ಒನ್ ಲವ್ಸ್ ಹೆವಿನ. ಅಕೌಂಟ್ ಸೆಕ್ಷನ್. ಎಸ್ ಸರ್. ರೇವಂತ್ಯ ಹೇಳಿ ಸರ್. ನನ್ನ ಅಪ್ ಟು ಡೇಟ್ ಗ್ರಾಚ್ಯುಟಿ ಪ್ರಾವಿಡೆಂಟ್ ಫಂಡ್ ಎಲ್ಲ ಎಷ್ಟಾಗುತ್ತೆ ಹೇಳ್ತೀರಾ? ಒಂದ್ ಎರಡು ನಿಮಿಷ ಅವಕಾಶ ಕೊಡಿ ಸರ್, ಹೇಳ್ತೀನಿ. ರೈಟ್, ಥ್ಯಾಂಕ್ಸ್. ಹಲೋ. ಐ ಆಮ್ ಸೋ ಸಾರಿ. ಏನ್ ಮಾಡ್ತಾ ಇದ್ರಿ?
ರೆಸಿಗ್ನೇಷನ್ ಲೆಟರ್ ಬರ್ದೆ. ಹುಚ್ಚಿಡ್ದಿದ್ಯಾ? ಹುಚ್ಚಿ ಹಿಡಿದೋಗಿದೆ ರಮ್ಯ. ಚದುರಂಗದ ಜೊತೆ ನನ್ನ ಜೀವನ ಎಷ್ಟು ಬೆರೆತು ಹೋಗಿದೆ ಅನ್ನೋದ್ರ ಕಲ್ಪನೆ ಯಾರು ಯಾರಿಗೂ ಇಲ್ಲ. ನಾನು 8 ವರ್ಷದವನಿದ್ದಾಗ್ನಿಂದ ನನ್ನ ಕನಸು ಮನಸ್ಸಿನಲ್ಲಿ ಚದುರಂಗದ ಕಪ್ಪು ಬಿಳುಪು ಮನೆಗಳು ಮನೆ ಮಾಡಿವೆ. ಅರ್ಧ ರಾತ್ರಿಯಲ್ಲಿ ನಿದ್ರೆ ಕೆಡಿಸ್ಕೊಂಡು ಚಾವಣಿಯನ್ನು ನೋಡ್ತಾ ರೂಟ್ಸ್ಗಳ ನೈಟ್ಸ್ಗಳ ಮೂಮೆಂಟ್ಗಳನ್ನ ಉಳಿಸ್ಕೊಂಡು ಆಟ ರೂಪಿಸ್ಕೊಂಡು ನಾನು ಶ್ರಮ ಪಟ್ಟಿದ್ದೀನಿ. ನನ್ನ ಜೊತೆಯಲ್ಲಿರೋ ಹುಡುಗರೆಲ್ಲ ಅನುಭವಿಸ ಸಂತೋಷಗಳನ್ನು ಬಿಟ್ಟು ಭಾರತದ ಗ್ರ್ಯಾಂಡ್ ಮಾಸ್ಟರ್ ಹೇಗಾಗಬೇಕು ಅನ್ನೋ ಒಂದೇ ಕನಸಿನಲ್ಲಿ ಮೆಟ್ಲು ಮೆಟ್ಲಾಗಿ ಹತ್ತಿದ್ದೀನಿ. ಆದ್ರೀಗ ನನ್ನ ಕಡೆ ಬೆರಳು ಮಾಡಿ ತೋರಿಸೋ ಯೋಗ್ಯತೆ ಇಲ್ಲದೆ ಈ ಜನ ನನ್ನನ್ನೇ ಹತ್ತಿಕ್ಕಿದ್ದಾರೆ. ಚದುರಂಗವನ್ನೇ ನನ್ನಿಂದ ಬೇರೆ ಮಾಡೋದು ನೋಡ್ತಿದ್ದಾರೆ. ಹೌ ಕೆನ್ ಐ ಟಾಕ್ ಲೈಕ್ ದಿಸ್? ಹೌ ಕೆನ್ ಐ? ಇದ್ರಲ್ಲಿ ನನ್ನ ತಪ್ಪೇನಿದೆ? ನನ್ನ ತಪ್ಪೇನಿದೆ ರಮ್ಯ? ಐ ಕ್ಯಾನ್ ಫೀಲ್ ಯು ರೇವಂತ್. ಯು ಆರ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಎಕ್ಸ್ಟ್ರಾಡಿನರಿ ಮ್ಯಾನ್ ಯಾವಾಗ್ಲೂ ಸೆಲ್ಫ್ ಕನ್ಸ್ಟ್ರಕ್ಷನ್, ಸೆಲ್ಫ್ ಡಿಸ್ಟ್ರಕ್ಷನ್ ಗಳೊಂದಿಗೆ ಹೋರಾಡ್ತಾ ಜೀವನದಲ್ಲಿ ರಿಸ್ಕ್ಗಳನ್ನ ತಗೊಂಡು ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಳ್ತಾರೆ. ಅವ್ರ ಜೀವನದಲ್ಲಿ ಗೆಲುವು ಸೋಲುಗಳು ಅತಿಯಾಗಿರುತ್ತವೆ. ಆದ್ರೆ ಗೆಲುವನ್ನು ಮರೆತು ಸೋಲಿನಿಂದ ಪಾಠ ಕಲಿತಿರ್ತಾರೆ. ಆದ್ರೆ ನನಗೆ ಸೋತಿಲ್ಲ, ನಾನು ಸೋತಿಲ್ಲ ರಮ್ಯ. ನಾನು ಗೆದ್ದು ಸೋತಾಗಿದೆ, ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡೋಕ್ಕಾಗಲ್ಲ ರೇವಂತ್. ನಿಮ್ ಕೈಯಲ್ಲಿ ಕಲೆ ಇದೆ, ಅದರಿಂದ ನೀವು ಹೋರಾಡಬೇಕು, ನೀವು ಚಾಲೆಂಜ್ ಮಾಡಬೇಕು. ಏನ್ ಚಾಲೆಂಜ್? ನಿಮ್ ಕಣ್ಣಲ್ಲಿ ಹಿಪ್ನೋಟಿಕ್ ಪವರ್ ಇದೆ ಅಂತ ಪ್ರಭಾಕರ್ ಅಲಿಗೇಷನ್ ಮಾಡಿದ್ದಾನೆ. ನಾಳೆ ಪ್ರಾಂತೀಯ ಕ್ರೀಡಾ ಮಂಡಳಿ ಈ ರೀತಿ ಹಿಪ್ನೋಟಿಕ್ ಪವರ್ ಇದೆಯೋ ಇಲ್ವೋ ಅಂತ ತೀರ್ಮಾನ ತಗೊಳ್ಳಕ್ಕೆ ಮೀಟಿಂಗ್ ಕರೆದಿದೆ. ಅದಕ್ಕೆ ಅವ್ರಿಗಿಂತ ಮುಂಚೆ ನೀವೇ ಒಂದು ಪ್ರಕಟಣೆ ಕೊಡಿ. ಏನಂತ? ಬ್ಲೈಂಡ್ ಫೋಲ್ಡ್ ಗೇಮ್. ಗ್ರ್ಯಾಂಡ್ ಮಾಸ್ಟರ್ ರೇವಂತ್ ಪ್ರಭಾಕರ್ ಮತ್ತೆ 6 ಜನರ ಜೊತೆ ಒಂದೇ ಬಾರಿಗೆ ಕಣ್ ಕಟ್ಕೊಂಡು ಈ ಬಾರಿ ಚದುರಂಗ ಆಡ್ತಾರೆ ಅಂತ. ನಿಮ್ಗೆ ಹುಚ್ಚಿಡ್ದಿದ್ಯಾ? ನೀವು ಕೆಲಸ ಮಾಡಬಲ್ರಿ ರೇವಂತ್, ನಿಮ್ ಸಾಮರ್ಥ್ಯದ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾನಿನ್ನೂ ನಗೆ ಪಾಟ್ಲಿ ಗುರಿ ಆಗ್ತೇನೆ. ನನ್ಗೆ ನನ್ ಮೇಲೆ ನಂಬಿಕೆ ಇದೆ. ನನ್ ಎಣಿಕೆ ಸಾಮಾನ್ಯವಾಗಿ ತಪ್ಪಲ್ಲ. ಯು ಜಸ್ಟ್ ಗೋ ಹೆಡ್, ಅನೌನ್ಸ್ ಇಟ್. ಅನೌನ್ಸ್ ಇಟ್ ರೇವಂತ್, ಅನೌನ್ಸ್ ಇಟ್. Table 2, C5.
C4, E2, C7, F6. ತೆಗಿರಿ ತೆಗಿರಿ, ಚೆನ್ನಾಗಿ ತೆಗಿರಿ. ಅದರಲ್ಲೂ ಹುಡುಗಿರ್ ಕಣ್ಣೆ ಹೆಚ್ಚಾಗಿ ಬಿದ್ದಿರೋದು ಆಂಟಿ. ಅದರಲ್ಲೂ ಒಬ್ಬ ಹುಡುಗಿ ಓಡ್ ಬಂದು ಬಿಗ್ಗ್ಯಾಗ ಹಿಡ್ಕೊಂಡು ಕೆನ್ನೆ ಕಚ್ಚಿ ಹೊಟ್ಟೆ ಹೋಗ್ಬಿಟ್ಲು. ಹಲೋ, ನೀವಾ? ರೇವಂತ್ ಅಂತ ಫೋನ್ ಕೊಡಿ. ಅರೆ, ನನ್ ವಾಯ್ಸ್ ಕಣ್ಣು ಹಿಡಿದು ಬಿಟ್ರ. ಹೀರೋಯಿನ್ ಹೀರೋಯಿನ್ ಒಳಗ್ ತಗೊತೇನೆ. ಹಲೋ, ಕಂಗ್ರಾಚ್ಯುಲೇಷನ್ಸ್. ನಾನು ನಿಮ್ಗೆ ಹೇಳ್ಬೇಕು, ಗೆದ್ದಾಗ ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಅನಿಸ್ತು. ಅಭಿನಂದನೆ ನನಗಲ್ಲ, ನಿಮ್ಗೆ ಸಲ್ಬೇಕು. ನೋ ನೋ ನೋ, ಆಗ ನಾನು ಸೆಲ್ಫ್ ಪಿಟಿಯಿಂದ ಎಷ್ಟು ಕುಗ್ಗಿ ಹೋಗಿದ್ದೆ ಅಂದ್ರೆ, ನೀವು ಉತ್ತೇಜನ ಕೊಡದೇ ಇದ್ರೆ ನನ್ನ ಕರಿಯರೇ ಹಾಳಾಗಿ ಹೋಗ್ತಿತ್ತು. ಹೇಳ್ತಾರಲ್ಲ, ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ ಅಂತ. ಸೋತಾಗ ಸಹಾನುಭೂತಿ ತೋರಿಸೋದಕ್ಕಿಂತ ಗೆಲ್ಲುವ ಮನಸ್ಥೈರ್ಯ ಕೊಡೋದು ದೊಡ್ಡದು. ಅದನ್ನ ನೀವು ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಆಂಟಿ, ಒಂದು ಚದುರಂಗದ ಆಟ ಆಯ್ತು, ಇನ್ನೊಂದು ಚದುರಂಗದ ಆಟ ಬಹಳ ದಿವಸದಿಂದ ನಡೀತಾ ಇದೆ, ಅದು ಫೋನ್ನಲ್ಲಿ. ಯಾವಾಗ ಚೆಕ್ ಅಂತ ಕಿಂಗ್ ಅಲ್ಲ ಅಲ್ಲ ಕ್ವೀನ್ ಹಿಡಿತಾನೋ ಗೊತ್ತಿಲ್ಲ. ಕ್ವೀನಾ? ಅಂದ್ಹಾಗೆ ನನ್ ಕಂಡು ಹಿಡಿಯೋದನ್ನ ಏನ್ ಮಾಡಿದ್ರಿ? ಗಡುವು ಇನ್ನು ಕೇವಲ 10 ದಿನಾನೂ ಇಲ್ಲ. ಯೋಚನೆ ಮಾಡ್ತಾನೆ ಇದ್ದೀನಿ. ಐ ಎಟ್ ನಥಿಂಗ್ ಫಾರ್ 6 ಗಂಟೆ ಕಾಲ ಅಲ್ವೇ. ಅಂದಾಗೆ ಕೊನೆ 2 ದಿವಸ ನಾನು ಡೆಲ್ಲಿಲಿ ಇರ್ತೀನಿ. ಅಂದ್ರೆ ಇನ್ನೂ 2 ದಿನ ಜಾಸ್ತಿ ಅವಕಾಶ ಕೊಡುವಂತೀರಾ? ಬೇಡ ಬೇಡ, 8 ದಿವಸ ಯಾಕೆ? 200 ದಿವಸದಲ್ಲಿ ಪತ್ತೆ ಹಚ್ತೀನಿ, ನೀವು ನೋಡ್ತೀರಿ. 200 ದಿನ ಯಾಕೆ? ಈಗ ನೀವು ನನ್ನನ್ನು ನೋಡೋ ಹಾಗಿದ್ರೆ ಒಂದ್ ಚಾನ್ಸ್ ತಗೋಬಹುದು. ಇವಾಗ್ಲ? ಹೌದು, ಈಗ ನಾನು ವೈಷ್ಣವ ಕಲ್ಯಾಣ ಮಂಟಪದ ಹತ್ರ ಇದ್ದೀನಿ. ನನ್ನೊಬ್ರು ಗುಜರಾತಿ ಫ್ರೆಂಡ್ ಜೊತೆ ಬಂದಿದ್ದೀನಿ. ಇಲ್ಲಿ ನವರಾತ್ರಿ ಗರ್ಭ ಕುಣಿತ ಭಜನೆ ಎಲ್ಲ ನಡೀತಾ ಇದೆ. ನಾನೊಂದು 15 ನಿಮಿಷ ಇದ್ದು ಆಮೇಲೆ ಹೋಗ್ತೀನಿ. ನೀವು ಅಷ್ಟ್ರಲ್ಲಿ ಬಂದು ನನ್ನ ಗುರುತು ಹಿಡಿದ್ರೆ ಹಿಡಿಬಹುದು. ವೇಟ್ ವೇಟ್ ವೇಟ್, 15 ನಿಮಿಷ ಇರ್ತೀರಲ್ಲ? ನಾನು ಇಲ್ಲಿಂದ ಅಲ್ಲಿ ಬರೋದಕ್ಕೆ ಒಂದು 10 ನಿಮಿಷ ಕಾಲಾವಕಾಶ ಕೊಡ್ತಿರ್ತಾನೆ. ಖಂಡಿತ ಬಂದೇ ಬರ್ತೀನಿ. ಎಲ್ಲೋದ ಅವನು.
ದಿಂಗಳಂಥ ಲಾವಣ್ಯವೇ. ಓ ಬಾಲೆ ನಾನು ಮೆಚ್ಚೋ ಬೆಳಗು ನಿನಗುಂಟೆ, ನಿನ್ನಲ್ಲೂ ನನ್ನ ಕೆನ್ನೆ ಬಯಸೋ ಕುಂಟೆ. ಓ ಬಾಲೆ ನೀನು ಯಾರಾದಲೇ ಎದುರಲ್ಲಿ ಇಂದು ನಿಂತಾಗಿದೆ, ಮೆಲ್ಲಾಗೆ ಬಂದು ಗಲ್ಲಾಗೆ ಬಂದು ಮುತ್ತನು ನೀಡು ಮನಸ್ಸಾಗಿದೆ. ನಿನ್ನ ಮುತ್ತಲ್ಲಿ ಮತ್ತು ಎಷ್ಟೊಂದು ತೋರು ನೀನಿದಲ್ಲೇ, ತಗಿನ ತಗಿನ ನಿನ್ನ ಜೊತೆಯಲ್ಲಿ ಆಡೋ ಮನಸ್ಸೀಗ ಕಣ್ಣು ಮುಚ್ಚಾಲೆಯ. ಬಾಳೆ ನನಗಿನ್ನು ಬಾಧೆ ಕೊಡದೇನೆ ಒಗವ ನೀ ತೋರಯ್ಯ. ಆಡೋಣೆ ಕಾದು ಕಾದು ಸೋತು ಹೋದೆ ಅಡಗಿ ಕುಡಿತ ಬೆಳಗಿ ಬೇಗ ಬಾ. ಕಂಗ್ರಾಚುಲೇಷನ್ಸ್ ರೇವಂತ್. ವೆಲ್ ಡನ್ ರೇವಂತ್. ಹಲೋ ರೇವಂತ್, ಕಂಗ್ರಾಟ್ಸ್ ರೇವಂತ್. ಹಲೋ ರೇವಂತ್. ಗುಡ್ ಮಾರ್ನಿಂಗ್ ಸರ್. ಓ ಬಾಪ ಬಾ 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 ಕೂತ್ಕೋ. ನಾನೀಗಿದೆ ನಿನ್ನ ವಿಷಯನೇ ಓದ್ತಾ ಇದ್ದೆ. ಪೇಪರ್ ಸಾಕಷ್ಟು ಬರೆದು ಬಿಟ್ಟಿದ್ದಾರಯ್ಯ, ಹೊಗಳು ಬರೆದು ಬಿಟ್ಟಿದ್ದಾರೆ. ಇದರಿಂದ ನಮ್ಮ ಕಂಪ್ನಿಗೆ ಎಂಥ ಪಬ್ಲಿಸಿಟಿ ಗೊತ್ತಾ? ಆಗ್ಲಿ, ಫೋನ್ ನಲ್ಲಿ ಒಂದಿಬ್ಬರು ಮೂವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿನ್ ಬಗ್ಗೆ ವಿಚಾರಿಸಿದ್ರು. ಬರೀ ಫೋನ್ ನಲ್ಲಿ ವಿಚಾರಿಸಿದ್ರೆ ಏನ್ ಪ್ರಯೋಜನ? ನಿನಗೇನಾದ್ರು ಮೆಟೀರಿಯಲ್ ಬೆನಿಫಿಟ್ ಸಿಗತ್ತೆ? ಸಿಗೋಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್ ಟು ಗಿವ್ ಯು 2 increments. 2. ಆರ್ ಯು ಹ್ಯಾಪಿ? ವೆರಿ ಹ್ಯಾಪಿ. ಗುಡ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಏನೋ ವಿಶೇಷ? ವೆರಿ ಸ್ಪೆಷಲ್. ಏನಾದ್ರೂ ಗಡಿಬಿಡಿ. ಮದುವೆ. ಇನ್ನೇನೇನೇನು ಮದುವೆನಾ? ನಾವು ಒಂದು ಹುಡುಗಿ ಜೊತೆ ಫೋನಲ್ಲಿ ಮಾತಾಡಿದ್ವಿ ನೋಡು, ನೆನಪಾಯ್ತಾ? ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಣ ಅಂತ. ವಾಟ್? ನಿನ್ನ ಬೆಳದಿಂಗಳ ಬಾಲೆ ಅಲ್ಲಪ್ಪ, ಈ ಫೋನ್ ಟ್ಯಾಪಿಂಗ್ ಸಲುವಾಗಿ ಒಂದು ಹುಡುಗಿ ಜೊತೆ ಮಾತಾಡಿದ್ವಿ ನೋಡು. ಆ ಹುಡುಗಿ ರಾಜು ಸುಲೋಚನಾ ಅಂತ ಅವಳ ಹೆಸರು. ಅವಳನ್ನ ಯಾವಾಗ ಭೇಟಿ ಮಾಡಿದೆ? ಮೊನ್ನೆ ರಾತ್ರಿ. ಮೊನ್ನೆ ರಾತ್ರಿ ಭೇಟಿ, ಈಗ ಮದುವೆ. ಯಾಕೆ? ವ್ಯಕ್ತಿ ಆದ 3-4 ವರ್ಷ ಮದುವೆ ಆಗ್ಬಾರ್ದು ಅಂತ ರೂಲ್ಸ್ ಇದೆಯಾ? ಹಾಗೇನು ಇಲ್ಲ, ಅದರ ಬಗ್ಗೆ ಏನು ತಿಳ್ಕೊಳ್ದೆ. ಅಲ್ಲ, ನೀವು ಮದುವೆಗೆ ಯಾಕೆ ಇಷ್ಟು ಪ್ರಾಮಿನೆನ್ಸ್ ಕೊಡ್ತೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ಮದುವೆ ಅನ್ನೋದು ಬದುಕಿನ ಒಂದು ಫೇಸ್ ಅಷ್ಟೇ. ಅಲ್ಲ, ಆ ಹುಡುಗಿ ನಿನ್ನನ್ನು ಇಷ್ಟು ಇಂಪ್ರೆಸ್ ಮಾಡಿಲ್ಲ. ಮೊನ್ನೆ ನಮ್ಮ ಏರಿಯಲ್ಲಿ ಕರೆಂಟ್ ಇರಲಿಲ್ಲ, KB ಫೋನ್ ಮಾಡೋ ಗಲಾಟೆಯಲ್ಲಿ ಲಿಂಕ್ ಸಿಕ್ತು, ಡಿನ್ನರ್ ಕರೆದೆ. ಇಷ್ಟು ಬೇಗ 2 ಪ್ರಶ್ನೆಗಳಿಂದ ಈ ನಿರ್ಣಯಕ್ಕೆ ಬಂದ್ರ? ಲೈಫ್ ಲಾಂಗ್ ಇರೋದಕ್ಕೆ ಇಷ್ಟು ಕ್ಯಾಶುವಲ್ ಡಿಸಿಷನ್? ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ತಿಂಗಳಾನ್ಗಟ್ಲೆ ಒಬ್ರಿಗೊಬ್ರು IQ ಟೆಸ್ಟ್ ಮಾಡ್ಕೋತಾ ಇರ್ಬೇಕಾ?
ಅವಳು ಎಂಥವಳು ಅನ್ನೋದೇ ಗೊತ್ತಿಲ್ಲದೆ ಆ ಬೆಳೆದಿಂಗಳ ಬಾಲ ಯಾರು ಅಂತ ನಿಂಗೆ ಗೊತ್ತಿಲ್ಲದೆ ನೀ ಲವ್ ಮಾಡ್ತಾ ಇಲ್ವಾ? ಒಂದು ಹುಡುಗಿ ಅರ್ಧರಾತ್ರಿ ಹೊತ್ತಿನಲ್ಲಿ ಧೈರ್ಯವಾಗಿ ನಿನ್ನ ರೂಮಿಗೆ ಬಂದಲ್ಲ, ಅವಳ ಪಾವಿತ್ರತೆ ಬಗ್ಗೆ ನಿನಗೆ ಸಂಶಯ ಬರಲ್ಲ ಅಂತ ತಾನೆ ನಿನ್ನ ಪ್ರಶ್ನೆ? ಗಂಡಸಿಗೆ ಬೇಡದೇ ಇರೋ ಪಾವಿತ್ರತೆ ಬರೀ ಹೆಂಗಸರಿಗೆ ಮಾತ್ರ ಬೇಕೇ ಬೇಕು ಅಂತ ಈ ಸಮಾಜ ಯಾಕೆ ಬಡದಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಮದುವೆ ಯಾಕೆ ಮಾಡ್ಕೋತೀವಿ? ಬ್ಯುಸಿ ಲೈಫಲ್ಲಿ ಬಯಾಲಜಿಕಲ್ ಸೀಡ್ಗೋಸ್ಕರ ಒಂದು 3 ನಿಮಿಷ ಒಬ್ರಿಗೊಬ್ರು ಸಹಕರಿಸ್ತೀವಿ, ಆಮೇಲೆ ಒಂದು 30-40 ವರ್ಷ ಆದ್ಮೇಲೆ ಟಿಕೆಟ್ ತಗೊಂಡು. ರೇವಂತ್, ಮದುವೆ ಅನ್ನೋದೇ ರಿಸ್ಕ್ ಆಗಿರೋವಾಗ ಆ ರಿಸ್ಕ್ ಯಾರ ಜೊತೆಗಾದ್ರೇನು? ನಾಡಿದ್ದೆ ನನ್ನ ಮದುವೆ, ಮಿಸ್ ಮಾಡ್ಬೇಡ. ಜೇಮ್ಸ್ ಬಹಳ ವಿಚಿತ್ರ ವ್ಯಕ್ತಿ ಇರೋ ಹಾಗಿದೆ. ಪಾಪ ಅವನು ನಮಗೆ ಅಂದ್ರೆ ನಿಮಗೆ ಮತ್ತು ನನಗೆ ತೀರಾ ಕಾಂಟ್ರಾಸ್ಟ್. ನಾವು ಒಂದು ತಿಂಗಳಲ್ಲಿ ಅನುಭವಿಸದೇ ಇದ್ದಿದ್ದನ್ನ ಅವನು 2 ನಿಮಿಷದಲ್ಲಿ ಅನುಭವಿಸ್ಬಿಟ್ಟ. ಆಬ್ಸ್ಟಿನೆನ್ಸ್ ವರ್ಸಸ್ ಇಂಡಲ್ಜೆನ್ಸ್ ಇರಬಹುದು, ಆದ್ರೆ ಅವನ ವಾದ್ಯಲ್ಲಿ ಎಲ್ಲೋ ತಪ್ಪಿದೆ. ಬದುಕಲ್ಲಿ ಶರೀರದ ಅಗತ್ಯವೇ ಮದುವೆ ಅಲ್ಲ, ಕೆಲವು ಅನುಭೂತಿಗಳ ಸಲುವಾಗಿಯೂ ಮಾನವ ಜೀವಿಸ್ತಾನೆ. ಈ ಅರ್ಜೆನ್ಸಿ ಬದುಕೇಕೆ? ಬದುಕೋದಕ್ಕೆ ಅಲ್ವೇ. ಬದುಕೋದಕ್ಕೆ? ಸಂತೋಷಿಸೋದಕ್ಕೆ. ಸಂತೋಷ ಎಲ್ಲಿಂದ ಬರುತ್ತೆ? ಅನುಭವ ಕೂಡ ಆನಂದದಿಂದ ಅಲ್ವೇ. ಹಾಗಿರುವಾಗ ಮದುವೆ ಅನುಭವ ಅಲ್ಲ ಅಗತ್ಯ ಅಂತ ಹೇಗಾಗತ್ತೆ? ನಿಜ ಹೇಳಿ, ನಾನ್ ಮೊದಲ ಬಾರಿ ನಿಮಗೆ ಫೋನ್ ಮಾಡಿದಾಗ ನಿಮ್ಗೇನ್ ಅನಿಸ್ತು? ಮೊದಲ ಬಾರಿ ನೀವು ನನಗೆ ಫೋನ್ ಮಾಡಿದಾಗ ಏನೋ ಅನಿಸ್ತು ಅಲ್ವಾ? ಆ ಆನಂದನ ಯಾವ ಮೆಟೀರಿಯಲಿಸ್ಟಿಕ್ ಅಳತೆಯಿಂದ ಅಳಿಯಕ್ಕಾಗತ್ತೆ? ಬದುಕು ಅಂದ್ರೆ ಮಧುರ ಅನುಭವನೂ ಇರ್ಬೇಕಲ್ವಾ? ಮೇಬಿ, ಬಟ್ ನಾವು ಎದುರೆದುರಾಗಿ ಮೀಟ್ ಮಾಡಿದ್ರೆ ಆ ಅನುಭವ ಇನ್ನಷ್ಟು ಮಧುರವಾಗಿರಬಹುದಲ್ಲ? ಹಾ, ಆ ಮಧುರತೆನ ಸವಿಯೋಕೆ ಆದಷ್ಟು ಬೇಗ ನನ್ನ ಕಂಡುಹಿಡಿಯೋಕೆ ಪ್ರಯತ್ನ ಮಾಡಿ. 8ನೇ ಕ್ಲಾಸಿನ ಹುಡುಗರಿಗಿಂತ ಸ್ವಲ್ಪ ಹೆಚ್ಚಿನ ಬುದ್ಧಿ ಉಪಯೋಗಿಸಿ. ಟೈಮ್ ಜಾಸ್ತಿ ಇಲ್ಲ, ಇನ್ನು 4 ದಿನ ಇರೋದು. 4 ದಿನ? 57-60 ನಿಮಿಷ? 4 ದಿನ ಬಹಳಷ್ಟು ಸಾಕು. ಏನದು ಶಬ್ದ? ಅದ ನನ್ನ ಕೈಲಿರೋ ಬ್ರೇಸ್ಲೆಟ್. ಅದು ನನ್ನ 3ನೇ ಕಾಗದ ಬಂತ. ನಿಮ್ 2ನೇ ಕಾಗದನೇ ಬಂದಿಲ್ಲ ಯಾಕೆ? ನನ್ನ ಮೆಕ್ಯಾನಿಕ್ ಕೈಲಿ ಕಳಿಸಿದ ಚೀಟಿ ಅದು 2ನೇದು. ಓ ಹಾಗಾ. ಬರೀ ನಾನ್ ಬರೆಯೋದೇ ಆಯ್ತು, ನೀನ್ ಮಾತ್ರ ಉತ್ತರನೇ ಬರೀತಾ ಇಲ್ಲ. ಬರೀತೀನಿ. ಎಲ್ಲಿಗೆ ಬರೀಲಿ? ನಿಮ್ ಅಡ್ರೆಸ್ಸೇ ಇಲ್ಲ. ನೀವು ಬರೀರಿ, ನಾನು ತಗೋತೀನಿ. ಎಲ್ಲಿಂದ? ನಿಮ್ ಆಫೀಸಿಂದ. ನಮ್ಮ ಆಫೀಸಿಗೆ ನೀವು ಬರ್ತೀರಾ? ಯಾವಾಗ? ಇವತ್ತೇ. ನೀವು ಆ ಪತ್ರನ ರಿಸೆಪ್ಷನ್ ಕೌಂಟರ್ ಮೇಲಿರೋ ಹೂವಿನ ಕುಂಡದಲ್ಲಿ ಹಾಕಿ, ಆದ್ರೆ ನೀವು ಮಾತ್ರ ಕೆಳಗ್ ಬಂದು ನಿಮ್ ಕಾರಿನ ಹತ್ರ ನಿಂತೀರಿ. ನೀವ್ ಅಲ್ಲಿದ್ದದ್ ನೋಡಿ ಖಾತ್ರಿ ಆದ್ಮೇಲೆ ನನ್ ಪತ್ರನ ತಗೊಳ್ಳೋದು, ಸರಿನಾ? ಸರಿ, ನನಗೇ ಬರೀತೀನಿ. ಹಾ ಹಾ ಹಾ, 1 ನಿಮಿಷ. ಮೇಸ್ಟ್ರೇ, ಇದು ನಿಮ್ಮ ಮೊದಲ ಪ್ರೇಮ ಪತ್ರ. ಅಷ್ಟು ಬೇಗ ಮುಗಿಯತ್ತೆ ಅಂದ್ರೆ ನಾನ್ ನಂಬಲ್ಲ. ಸಂಜೆ 5ರವರೆಗೂ ಸರ್ಕಸ್ ಮಾಡ್ಬೇಕಾಗತ್ತೆ. ಈಗ ಬರೀತಾ ಇರಿ, ಆಗ ಬಂದ್ ತಗೋತೀನಿ. ಗುಡ್ ಲಕ್. ವಿಷಯ ಹುಡುಗಿ ಎಡವ ಬಿಟ್ಟಿದ್ದಾಳೆ. ನಾನು ಫ್ಲವರ್ ವಾಸ್ ಹತ್ರ ನಿಂತ್ಕೋ ಕೂಡುದು ಅಂತ ಹೇಳಿದ್ದಾಳೆ ಹೊರತು ನನ್ನ ಸ್ನೇಹಿತ ನಿಂತ್ಕೋ ಕೂಡುದು ಅಂತ ಹೇಳಿಲ್ಲ. ತಾನೇ ಸ್ಮಾರ್ಟ್ ಅಂತ ತಿಳ್ಕೊಂಡಿದ್ದಾಳೆ. ದಿಸ್ ಟೈಮ್ ಶಿವ, ನಾನು ಕೆಳಗಡೆ ಕಾರ್ ಹತ್ರ ನಿಂತಿರ್ತೀನಿ, ನೀನು ಅಲ್ಲೇ ಎಲ್ಲಾರು ಅಡ್ಕೊಂಡಿರು. ಇಲ್ಲಿಡಬೇಡಿ, ಪ್ಯಾಸೇಜ್ ಮೂಲೆಯಲ್ಲಿರುವ ವಾಟರ್ ಕೂಲರ್ ಮೇಲಿಡಿ. ಬೆಳದಿಂಗಳ ಬಾಲೆ. ರಿಸೆಪ್ಷನ್ ಹತ್ರ ಯಾವ್ದಾದ್ರು ಹುಡುಗಿ ಬಂದಿದ್ಲ? ಹುಡುಗಿ? ಹಾ, ಏನ್ ಚೆನ್ನಾಗಿದ್ಲು ಸರ್, ಕೇಳ್ಕೊಂಡ್ ಬಂದಿದ್ಲು. ಸಿಗ್ಲಿಲ್ವಾ ಸರ್? ನಿಜಕ್ಕೂ ಚೆನ್ನಾಗಿಲ್ಲ. ನಿಜವಾಗ್ಲು ತುಂಬಾ ಚೆನ್ನಾಗಿದ್ಲು ಸರ್. ಯಾವ ಬಟ್ಟೆ ಹಾಕೊಂಡಿದ್ಲು? ಬಿಳಿ ಸೀರೆ ಉಟ್ಕೊಂಡಿದ್ಲು ಸರ್. ಯಾವ ಕಡೆ ಹೋದ್ಲು?
ಗೊತ್ತಿಲ್ಲ ಸರ್. ಇಲ್ಲಿ ಬೇಡ, ಟೆರೆಸ್ ಮೇಲೆ ಇರುವ ವಾಟರ್ ಟ್ಯಾಂಕ್ ಪಕ್ಕದಲ್ಲಿಡಿ. ಬೆಳದಿಂಗಳ ಬಾಲೆ. ಕೊನೆಗೆ ಹಿಂದಿರುಗಿ. ಬೆಳದಿಂಗಳ ಬಾಲೆ. ಸರ್, ಅಮ್ಮ ಅವರು ನಿಮ್ಗೋಸ್ಕರ ಕಾಯ್ತಿದ್ರು ಸರ್, ಈಗ ಹೋದ್ರು ಸರ್. ಯಾವ ಅಮ್ಮ ಅವರು? ನಿಮ್ ಮಾವನ್ ಮಗಳು ಸರ್. ಮಾವನ್ ಮಗಳ? ಹೌದು ಸರ್. ನೀವ್ ಇಲ್ಲೇ ಇಲ್ಲೇ ಇರ್ಬೇಕು ಅಂತ ಹೇಳಿದೆ, ವೆಯ್ಟ್ ಮಾಡಿ ಅಂತ ಹೇಳಿದೆ ಸರ್, ಆದ್ರೂ ಹೋಗ್ಬಿಟ್ರು. ಅಂದವಾಗಿ ಮೂಡಿಸಿದ ಕೊನೆಯ ಪತ್ರಕ್ಕಿಂತ ಹಿಪಾಕ್ರಸಿಗೆ ಅವಕಾಶವಿಲ್ಲದ ಪ್ರಾಮಾಣಿಕ ಮೊದಲ ಪತ್ರ ಅಂತರಾಳವನ್ನು ಹೊರಸೂಸುತ್ತದೆ. ಅದೇ ನಿಜವಾದ ಪ್ರೇಮ ಪತ್ರ. ಎಂಥ ಕೆಲಸ ಆಗೋಯ್ತು? ದೊಡ್ಡ ಡಿಟೆಕ್ಟಿವ್ಸ್ ತರ ಮೇಲೆ ಕೆಳಗೆ ಓಡಾಡಿದ್ವಿ. ಹ್ಯಾಕ್ ಫೂಲ್ ಮಾಡಿದ್ಲು ನೋಡಿದ್ಯಾ? ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಈ ಹುಡುಗಿ. ಅವಳನ್ನ, ಅವಳ ನಂಬರ್ನ ಪತ್ತೆ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಪ್ರೊಫೆಸರ್ ಹುಚ್ಚೂರಾಯ. ನಮಸ್ಕಾರಗಳು. ನಾವುಗಳು ಒಳಗಡೆ ಪ್ರವೇಶಿಸಬಹುದೇ? ನೀವು ನಮ್ಮನ್ನು ಪ್ರೊಫೆಸರ್ ಹುಚ್ಚೂರಾಯರು ಎಂದು ಸಂಬೋಧಿಸುತ್ತಾರೆ. ಋಣವಿದ್ಯುದಾಂಕ ಕಣಶಾಸ್ತ್ರ ಪಠ್ಯಪದ್ರ ಸಾಂಕೇತಿಕ ನಿಪುಣರು. ಅಂದ್ರೆ ಎಲೆಕ್ಟ್ರಾನಿಕ್ ಟೆಕ್ನಾಲಜಿನೇ? ಹಾ, ಆಂಗ್ಲ ಭಾಷೆಯ ತರ್ಜಿಮೆ ಹಾಗಾಗಬಹುದು. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ವೇದ ವೇದಾಂಗ ಪಾರಂಗತರು. ನಮ್ಮ ತಾತ ವೇದ ಬ್ರಹ್ಮ ಪಂಡಿತ ಪುರುಷೋತ್ತಮರಾಯರು. ಅಂತ ಶ್ರೋತ್ರಿಯ ವಂಶ ಸಂಜಾತರಾದ ನಾವು ಏನೋ ಆಂಗ್ಲ ಭಾಷೆಯ ಅಭ್ಯಾಸ ಮಾಡಿದ ಕ್ಷಣವೇ ನಮ್ಮ ಸಂಪ್ರದಾಯಗಳನ್ನು ಕೈಬಿಡಲಾಗುತ್ತದೆಯೇ? ನಮ್ಮ ವೇಷಭೂಷಣಗಳನ್ನು ನೋಡಿ ನಮ್ಮ ಮೇಧಾ ಸಂಪತ್ತನ್ನು ಸಂಶಯಿಸಿದೆ ನಿನ್ನ ತೊಂದರೆಯನ್ನು ಅರುಹು. ನಾನೊಬ್ಬ ಬಾಲಿಕೆಯನ್ನು ಪ್ರೇಮಿಸಿದ್ದೇನೆ. ಆಕೆಯ ತಲೆಯೊಂದು ಅಣುಗುಣಾಂಕ ಪೆಟ್ಟಿಗೆ. ಆಕೆಯ ಮನೆಯ ಶಬ್ದಗ್ರಹಣದ ಯಂತ್ರದ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಲೋ ರೇವಂತ್. ನಮಸ್ಕಾರ. ಇಸ್ ಇಟ್ 361067? ಮಿಸ್ಟರ್ ರೇವಂತ್ ಇಸ್ ದೇರ್? ಹೌದು ಬಾಲೆ, ಇದು ರೇವಂತನ ಶಬ್ದಗ್ರಹಣ ಯಂತ್ರವೇ. ಅವನು ಇಲ್ಲೇ ಇದ್ದಾನೆ. ನಿಮ್ಮಗಳ ವಿಷಯ ಎಲ್ಲ ನಮಗೆ ಗೊತ್ತಿದೆ. ಅವನ ಪರವಾಗಿ ಈಗ ನಾವು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ. ನೀನು ಸಂಶಯಿಸಿದೆ ಉತ್ತರಿಸು. ತಮ್ಮ ಪರಿಚಯ? ನಮ್ಮ ಹೆಸರು ಪ್ರೊಫೆಸರ್ ಹುಚ್ಚೂರಾಯರು. ನಾವು ರಣವಿದ್ಯುದಾಂಕ ಕಣಶಾಸ್ತ್ರ ಪಠ್ಯಪದ್ರ ಸಾಂಕೇತಿಕ ನಿಪುಣರು. ನಮ್ಮ ಅಪೂರ್ವ ಮೇಧಾಶಕ್ತಿಯನ್ನು ಉಪಯೋಗಿಸಿ ನಿನ್ನ ಸಂಖ್ಯೆಯನ್ನು ಕಂಡುಹಿಡಿಯಬಲ್ಲೆ. ನಮ್ಮ ಪ್ರಶ್ನೆಗಳಿಗೆ ಎಚ್ಚರಿಕೆಯಿಂದ ಉತ್ತರ ನೀಡು. ತಿಳಿಯಿತೆ? ಕೊಡುವೆ ಕೊಡುವೆ ಕೇಳೈ ಋಣವಿದ್ಯುದಾಂಕ ಕಣವಿಜ್ಞಾನ ಶಿರೋಮಣಿ. ತೋರು ಬೆರಳಿನಿಂದ ನಿನ್ನ ಯಂತ್ರವನ್ನು ತಿರುಗಿಸುವಾಗ ಮೊದಲನೆಯ ಅಂಕೆಯನ್ನು ತಿರುಗಿಸುವುದಕ್ಕೂ ಎರಡನೆಯ ಅಂಕೆಯನ್ನು ತಿರುಗಿಸುವುದಕ್ಕೂ ಹಿಡಿಯುವ ಕಾಲ ಎಷ್ಟು ಪಟ್ಟು ಹೆಚ್ಚು ಅಥವಾ ಕಡಿಮೆ ಆಗಿರುತ್ತದೆ? ಎರಡು ಪಟ್ಟು ಹೆಚ್ಚಾಗಿರುತ್ತದೆ. ಎಂದರೆ ಮೊದಲನೆಯ ಅಂಕೆ ಒಂದಾದರೆ ಎರಡನೆಯ ಅಂಕೆ ಎರಡೆಂದೇ? ನೀವು ಎಡವಿದರೆಂದು ತಿಳಿಸಲು ವಿಷಾದಿಸುತ್ತೇನೆ. ಒಂದರ ಪಕ್ಕದಲ್ಲಿಯೇ ಎರಡು ಇರುವುದರಿಂದ ಕೊನೆಯವರೆಗೂ ತಿರುಗಿಸಲು ಹಿಡಿಯುವ ಕಾಲವು ಬಹು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಎರಡರಷ್ಟಿರದು. ಅಪೂರ್ವ ಮೇಧಾ ಸಂಪತ್ತಿರುವ ನಮ್ಮಂಥವರು ಇಂಥ ಸಣ್ಣ ವಿಷಯಗಳನ್ನು ಮರೆಯುವುದು ವಿಚಿತ್ರವೇನಲ್ಲ. ನಿಮಗೆ ಸಹಾಯವಾಗಲು ನಾನು ಒಂದು ಒಳ್ಳೆಯ ಲೆಕ್ಕವನ್ನು ಕೊಡುವೆ. ಬರೆದುಕೊಳ್ಳುವಂಥವರಾಗಿ
ಅವಳಾಗೋ ಬಾಲೆ? ಟ್ಯಾನ್ ಥೀಟಾ ಬೈ ರೂಟ್ ಆಫ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಒಂದು ಕ್ಷಣ ಒಂದು ಕ್ಷಣ, ಮತ್ತೊಮ್ಮೆ ಹೇಳುವಂತವಳಾಗು. ಟ್ಯಾನ್ ಥೀಟಾ ಬೈ ರೂಟ್ ಆಫ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಥೀಟಾವನ್ನು ಕಂಡುಹಿಡಿಯುವ ರೀತಿನೂ ಹೇಳುವಂತವಳಾಗುತ್ತೇನೆ. ಆದೀತು. ಧನ್ಯವಾದಗಳು. ತಿಳಿಯಿತು. ಏನ್ ತಿಳಿಯಿತು ಪ್ರೇಮಿ? ನೀನು ಈ ಬಾಲೆಯ ಸಂಖ್ಯೆಯನ್ನು ತಿಳಿಯಬೇಕಾದರೆ ವಿಧಾನಸೌಧದ ಎದುರಿರುವ ಅಂಬೇಡ್ಕರ್ ಮೂರ್ತಿಯ ಬಳಿ ಹೋಗಬೇಕು. ಹೋಗಿ ಏನ್ ಮಾಡ್ಬೇಕು? ಅವರು ಎತ್ತಿದ ಕೈ ಶರೀರದ ಮೇಲಿನ ಮೇಲಂಗಿಯಿಂದ ಎಷ್ಟು ಕೋಣದಲ್ಲಿದೆ ಎಂದು ಪತ್ತೆ ಹಚ್ಚಬೇಕು. ಶಂಖ ಓದ್ಬೇಕು. ನಾ ಹೋಗಲ್ಲ. ಏನೋ ನೀನು, ಹಿಂದಿನ ಕಾಲದಲ್ಲಿ ರಾಜ್ಕುಮಾರರು ಪ್ರೀತಿ ಸಲುವಾಗಿ ಸಪ್ತ ಸಮುದ್ರನೇ ದಾಟ್ತಾ ಇದ್ರಂತೆ. ಆಫ್ಟರ್ ಆಲ್ ಈ ಸಣ್ಣ ಕೆಲಸಕ್ಕೆ ಬಾರೋ, ನಾನು ಜೊತೆಲಿ ಬರ್ತೀನಿ ಬಾರೋ. ಒಂದ್ ಕಷ ಮಾಡಿ ಜಂಪ್ ಮಾಡಿ ಭುಜದ ಮೇಲೆ ಹೋಗ್ಬಿಡು. ಕಾಲತ್ರ ಇದ್ದೀನಲ್ಲ ಜೇಮ್ಸ್. ಮೊದಲು ಟಾರ್ಚರ್ ಹಾಕೊಂಡು ಮಾಪಕ ಕೊಡು. ಲೈಟ್ ಆನ್ ಮಾಡಿ. ಕೊಡ್ತೀನಿ. ಟಾರ್ಚ್ ಆನ್ ಮಾಡು. ಆನ್ ಇದೆ. ಓ, ಕೈ ಬಹಳ ಮೇಲಿದೆಯಲ್ಲೋ. ಎಷ್ಟೆತ್ತರ ಕೆಳಗಿನ ಗೊತ್ತಲ್ಲ ಜೇಮ್ಸ್. ಯಾಕ ಕೈ ಗಟ್ಕಲ್ಲ ನೋಡು. ಓ, ನೀನೊಂದು ಕೆಲಸ ಮಾಡು, ನಿನ್ ಕಾಲ್ನ ಭುಜದ ಮೇಲೆ ಇಟ್ಬಿಡು, ನಾನು ಹಾಗೆ ಮೇಲಕ್ಕೆ ಹೋಗ್ತೀನಿ. ನಮಗೆ ಸರ್ಕಸ್ ಗತಿ ಕಣೆ. ಹತ್ತು ಹತ್ತು ಹೆದರ್ಬೇಡ. ಅಯ್ಯೋ ಆಗದಿಲ್ಲ, ಬೇಡ ಬೇಡ ಅಂತಂದೆ. ಸಪ್ತ ಸಮುದ್ರದ ಆಚೆ ಹೋಗ್ತಾರೆ ಅಂತಂದ. ಜೀಸಸ್ ಕೈ ಗಟ್ಟಿ. ಜೀಸಸ್ ಇದ್ದಾನೆ. ಹತ್ತು ನಿಧಾನ ಕತ್ತು. ಕಾಲ್ ಕೊಡು. ಐ ಕಾಲ್ ಹಿಡ್ಕೊಂಡ್ಬಿಡ್ತು. ಇದು ನಮ್ಗೆ ಹೇಳಿದ್ದಲ್ಲ ಅಯ್ಯಾ, ಆ ವಲಸೆ ಬಂದು ಕನ್ಸ್ಟ್ರಕ್ಷನ್ ವರ್ಕರ್ ಅನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು. ಇಲ್ಲಿಂದ ತಗೋತಿ ಹಾಗೆ ಮಾಡು. ಟ್ಯಾನ್ ಥೀಟಾನು ಬೇಡ, ಟ್ಯಾನ್ ಬೀಟಾನು ಬೇಡ, ಟ್ಯಾನ್ ರೀಟಾನು ಬೇಡ. ನೋಡು 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 ಎಷ್ಟು ಹೇಳು. ಕರೆಕ್ಟ್ ಇದೆಯಾ? ಕರೆಕ್ಟ್ ಆಂಗಲ್ ನೋಡು. ಹೇಳು. 88 ಅಂತ ಬರ್ತಾ. ಬನ್ನಿ ಬನ್ನಿ, ಪಾದರಕ್ಷೆಗಳು ಹೊರಗಡೆ, ಪಾದ ಒಳಗಡೆ. ನಿಮ್ ಕೆಲಸನೇ ಮಾಡ್ತಾ ಇದ್ದೀವಿ, ಕೂತ್ಕೊಳ್ಳಿ. ಅವರ ಕೈ 88 ಡಿಗ್ರಿನಲ್ಲಿದೆ. 88 ಡಿಗ್ರಿ ಕೋಣದಲ್ಲಿದೆ ಅಂದ್ರೆ ಬೈ ರೂಟ್ ಆಫ್ 10² ಥೀಟಾ ಇಂಟು ಥೀಟಾ ಇಂಟು ಟಾಟಾ ಏನ್ ಬರುತ್ತೆ ನೋಡೋಣ. ಹಾ, ಗೊತ್ತಾಯ್ತು. ಏನ್ ಸರ್ ಗೊತ್ತಾಯ್ತು? ಬಾಲಕಿಯ ಶಬ್ದಗ್ರಹಣ ಯಂತ್ರದ ಸಂಖ್ಯೆ ಎಷ್ಟು? 6374 ಅಸಾಧ್ಯ. ಇದು ತಪ್ಪಾಗೋಕೆ ಸಾಧ್ಯವೇ ಇಲ್ಲ. ಇಲ್ಲ ಸರ್, ನಿಮ್ ತಪ್ಪಾಗಿಲ್ಲ ಸರ್, ಬಟನ್ ಒತ್ತೋದ್ರಲ್ಲಿ ತಪ್ಪಾಗಿ ಕಂಪ್ಯೂಟರ್ ಲೆಕ್ಕಾಚಾರ ತಪ್ಪಾಗಿರ್ಬೋದು. ನೋ 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 ನೋ, ನನ್ನ ಮೇಧಾ ಸಂಪತ್ತು, ನನ್ನ ವಿಜ್ಞಾನ, ವಿಜ್ಞಾನಿಗಳು ಸಂಪಾದಿಸಿದ ಪರಿಜ್ಞಾನ, ಇದೆಲ್ಲ ಅಲ್ಲಗೆಳೆತಿಯಾ? ಯು ಆರ್ ಸ್ಟುಪಿಡ್. ಅದೆಲ್ಲ ಒಪ್ಪಿದೆ ಸರ್, ಆದ್ರೆ ಈ ನಂಬರ್ ಮಾತ್ರ ಗನ್ ಶಾಟ್ ಅಲ್ಲ ಸರ್. ಇದೇ ಸಂಖ್ಯೆ, ಓನ್ಲಿ ದಿಸ್ ನಂಬರ್, ನಥಿಂಗ್ ಎಲ್ಸ್. ಬೇರೆ ಯಾವ ನಂಬರ್ ಆದ್ರೂ ಇರಬಹುದು ಸರ್, ಆದ್ರೆ ಈ ನಂಬರ್ ಅಲ್ಲ ಸರ್. ಅಷ್ಟು ಗನ್ಶಾಟ್ ಆಗಿ ಹೇಗೆ ಹೇಳ್ತೀಯ? ಯಾಕಂದ್ರೆ ಅದು ನನ್ನ ನಂಬರ್. ಅಯ್ಯೋ ರೇವಂತ್, ನಿಮ್ಮ ರಫ್ ಕಾಗದಗಳನ್ನೆಲ್ಲ ಓದಿದೆ. ಒಂದೊಂದು ವಾಕ್ಯವು ತುಂಬಾ ಚೆನ್ನಾಗಿದೆ. ಹೇಗ್ ಶುರು ಮಾಡಬೇಕು ಅನ್ನೋದು, ಏನಂತ ಕರೆಯಬೇಕು ಎಂದು ತಿಳಿದು ಒದ್ದಾಡಿತ್ತು. ಗೊತ್ತಾಯ್ತು, ಮನಸ್ಸಿಲ್ಲದೆ ನೀನಿಲ್ಲ, ನೀನಿಲ್ಲದೆ ಲೋಕವಿಲ್ಲ, ಲೋಕವಿಲ್ಲದೆ ನೋವಿಲ್ಲ. ಈ ಕಾತರ ಯಾರಿಗೆ, ಯಾರಿಗೋಸ್ಕರ? ತಿಳಿಯುವುದು, ತಿಳಿದುಕೊಳ್ಳುವುದು, ಆನಂದ, ಅನುಭವ, ಎಲ್ಲವೂ ನೀನೇ. ಇನ್ನೂ ಏನೇನು?
ರೇವಂತ್, ನಿಮ್ಮ ಕಾಗದಗಳಲ್ಲಿನ ಒಂದು ವಾಕ್ಯ ನನಗೆ ತುಂಬಾ ಇಷ್ಟವಾಯಿತು. ನನ್ನ ಈ ಭಾವನೆಗಳನ್ನು ನಿನಗೆ ತಿಳಿಸುವುದಕ್ಕಿಂತಲೂ ಅವುಗಳನ್ನು ನನ್ನಲ್ಲಿ ನಾನೇ ಅಡಗಿಸಿಕೊಂಡಿದ್ದರೆ ಮನಸ್ಸಿನ ಆಳದಲ್ಲಿ ಅದು ನಿಕ್ಷಿಪ್ತವಾಗಿ ಸಂತೋಷವನ್ನು ಕೊಡುತ್ತದೆ. ಚೆನ್ನಾಗಿದೆ ರೇವಂತ್, ನಿಮ್ಮ ಹತ್ತಿರ ಮಾತ್ರ ಗರಿಕೆದರಿ ಹಾರುವ ಹಕ್ಕಿಯಂತಿರಬೇಕು ಅನಿಸುತ್ತೆ. ದೂರದಿಂದ ನಿಮ್ಮನ್ನು ಗಮನಿಸುತ್ತಿರುವಾಗ ಹೀಗೆ ಓಡಿ ಬಂದು ನಿಮ್ಮನ್ನು ತಬ್ಬಿಕೊಳ್ಳೋಣ ಅನ್ಸತ್ತೆ. ಹಾಗೆ ಆಗದೆ ಇದ್ದಾಗ ನನಗೆ ಮುಖೇಶರ ಮೈತೋ ಏಕ ಖ್ವಾಬ್ ಹೂಂ ಹಾಡು ನೆನಪಿಗೆ ಬರುತ್ತೆ. ನನಗೆ ಆ ಹಾಡು ತುಂಬಾ ಇಷ್ಟ. ನನಗೆ ಕೊಡಲು ನಾಚಿ ಹರಿದು ಕಸದ ಬುಟ್ಟಿಗೆ ಹಾಕಿದ್ದ ಒಂದು ಕಾಗದದಲ್ಲಿಯ ಒಂದು ವಾಕ್ಯ, ನೀವು ನನ್ನನ್ನು ಇಷ್ಟೊಂದು ಗಾಢವಾಗಿ ಪ್ರೇಮಿಸುತ್ತಿದ್ದೀರಾ ಎಂದು ಬರೆದಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತದೆ. ಎಲ್ಲಿ ಪ್ರೇಮವಿರುತ್ತೋ ಅಲ್ಲಿ ಅನುಮಾನವಿರುತ್ತೆ ಅಂದ ಶೇಕ್ಸ್ಪಿಯರ್ನ ಮಾತುಗಳು ನೆನಪಿಗೆ ಬರುತ್ತೆ. ನನಗೆ ನನ್ನ ಮೇಲೆ ಅನುಮಾನವಿದೆ ಅಂದ್ರೆ ನನಗೆ ಸಂತೋಷ. ಓದಿದಂತೆ ಎಷ್ಟೋ ಅರ್ಥಗಳು ಹೊಳೆಯುವ ಈ ವಾಕ್ಯವನ್ನು ಎಷ್ಟು ಬಾರಿ ಓದಿದೆನು. ನನ್ನ ಉದ್ದೇಶದಲ್ಲಿ ನೀವು ವ್ಯಕ್ತಿಯನ್ನು ಪ್ರೇಮಿಸುವುದಕ್ಕಿಂತಲೂ ಪ್ರೇಮಿಸುತ್ತಿದ್ದೇನೆ ಎಂಬ ಭಾವವನ್ನು ಹೆಚ್ಚಾಗಿ ಪ್ರೇಮಿಸುವುದು ನಿಜವೇ? ಥ್ಯಾಂಕ್ಸ್ ಮಿಸ್ಟ್ರೆ. ನನ್ನಿಂದಲೇ ನಾನು ದೂರವಾಗಿ ನಿಮ್ಮನ್ನೇ ಸೇರಿಕೊಂಡು ಬಿಡಬೇಕೆನ್ನುವಷ್ಟು ಇಷ್ಟ. ವಿತ್ ಲಾಟ್ಸ್ ಆಫ್ ಲವ್, ರಮ್ಯಾ. ಎಷ್ಟು ದಿನದಿಂದ ಪರಿಚಯ? ಸುಮಾರು 10 ವರ್ಷದಿಂದ ನಾನು ಅವನ ಬಲ್ಲೆ. ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿರುತ್ತೆ? ಅವರು ಸೆಕ್ಸ್ ಬಗ್ಗೆ ಇಷ್ಟೊಂದು ಫ್ರೀ ಆಗಿ ಮಾತಾಡೋದನ್ನ ನೋಡಿದ್ರೆ ಮುಂದೆ ನಮ್ಮ ಮ್ಯಾರೇಜ್ ಲೈಫ್ ಹೇಗೆ ಅಂತ. ಅವನು ಬೆಳೆದ ಪರಿಸರದ ಪ್ರಭಾವದಿಂದ ಹಾಗಾಗಿರಬಹುದು. ಇದ್ರ ಬಗ್ಗೆ ನಾನೇನು ಹೇಳಿ, ನಿಮ್ಗೆ ನನ್ನ ಬಗ್ಗೆ ಗೊತ್ತಿದೆ. ಜೇಮ್ಸ್ ಚುಡಾಯಿಸ್ತಿರ್ತಾನೆ. ನಿಮ್ ಜೀವನದಲ್ಲಿ ಒಂದೇ ಆಬ್ಸೆಷನ್ ಚೆಸ್, ಈಗ ಇನ್ನೊಂದು ಆಬ್ಸೆಷನ್ ಬೆಳೆದಿಂಗಳ ಬಾಲೆ ಅಂತ. ಅದು ಥಾಮಸ್ ರೀಲಿ ಪುಸ್ತಕದಲ್ಲಿ ನಾನು ಓದಿದ ನೆನಪು. ಮನುಷ್ಯ 4 ಹಂತದಲ್ಲಿ ಬೆಳೀತಾನಂತೆ. ಮೊದಲನೇ ಹಂತದಲ್ಲಿ ನಾನು ಚೆನ್ನಾಗಿಲ್ಲ, ಪ್ರಪಂಚನೂ ಚೆನ್ನಾಗಿಲ್ಲ ಅನ್ಸುತ್ತಂತೆ. ನಂತರದ ಹಂತದಲ್ಲಿ ನಾನ್ ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿದೆ ಅಂತ ಅನ್ಸುತ್ತಂತೆ. ಆಮೇಲೆ ನಾನ್ ಚೆನ್ನಾಗಿದ್ದೀನಿ, ಪ್ರಪಂಚ ಚೆನ್ನಾಗಿಲ್ಲ ಅಂತ ಅನ್ಸುತ್ತಂತೆ. ಕೊನೆಯಲ್ಲಿ ಅವನಿಗೆ ಅರ್ಥವಾಗುತ್ತಂತೆ, ನಾನು ಚೆನ್ನಾಗಿದ್ದೀನಿ, ಪ್ರಪಂಚನೂ ಚೆನ್ನಾಗಿದೆ. ಆ ಹಂತಕ್ಕೆ ಬಹುಶಃ ನೀವು ಜೇಮ್ಸ್ ಅನ್ನು ಕರ್ಕೊಂಡು ಹೋಗ್ಬೇಕು. ದಟ್ ಮೀನ್ಸ್ ಐ ಆಮ್ ಓಕೆ, ಯು ಆರ್ ಓಕೆ. ಈಗ ಬೇರೆ ತರ, ಬೇರೆ ಪೋಸ್ಟರ್, ಬೇರೆ ಭಂಗಿ. ಇದಿಲ್ಲಿ ಬೇಡ ಬೇಡ ಬೇಡ, ಹೀಗೆ ಕರೆಕ್ಟ್, ಇದನ್ನ ಹೀಗೆ ಇಟ್ಕೋಬೇಕು. ಹೀಗೆ ಸಪೋರ್ಟ್ ತಗೋ, ಸ್ಮೈಲ್ ಮಾಡ್ತಾ ಇರ್ಬೇಕು. ಹಾಗೆ ಇರು, ಒಂದು ಪ್ರೊಫೈಲ್ ತೆಗೆದ್ಬಿಡ್ತೀನಿ. ಹಾಗೆ 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 ಇರು, ಹಾಗೆ ಗುಡ್. ಲಿಟ್ಲ್ ಚಿನ್ನ 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 ಏನ್ರಿ ಇದು? ಇದು ಸಮಯನ ಯಾರಾದ್ರೂ ಹೀಗೆ ಮಾಡ್ತಾರಾ? ಈ ಪೋಸ್ಟರು, ಈ ಗೆಟಪ್, ಈ ವೆರೈಟಿ ಫೋಟೋಗ್ರಾಫ್ ತೆಗಿಬೇಕು ಅಂದ್ರೆ ನಾನ್ ಮತ್ ಮತ್ತೆ ಫಸ್ಟ್ ನೈಟ್ ಮಾಡಕ್ ಆಗತ್ತಾ? ರೆಡಿ ರೆಡಿ ರೆಡಿ. ಆಯ್ತು ಆಯ್ತು ಆಯ್ತು. ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟ್ ಒಂದು ಎರಡು ನಾಲ್ಕು ಆರು ಒಂಬತ್ತು ಹದಿಮೂರು. ನಾನು ನಿನ್ನನ್ನು ಶಾಸ್ತ್ರೋಕ್ತವಾಗಿ ದಾನವನ್ನಾಗಿ ಪಡೆದಿದ್ದೇನೆ ಸುಲೋಚನಾ. ಇಂದು ನಾನು ನಿನಗೆ ಕಿಸ್ ಕೊಡುವ ಅಧಿಕಾರವನ್ನು ಪಡೆದಿದ್ದೇನೆ. ಎಲ್ಲಿಂದ ಪ್ರಾರಂಭಿಸೋಣ? ತುಟಿಯಿಂದ, ಕೆನ್ನೆಯಿಂದ? ಕೆನ್ನೆಯಿಂದಲೇ ಪ್ರಾರಂಭಿಸೋಣ.
ನಾಚಿಕೆ, ಈಗ ತುಟಿಯಿಂದ ಪ್ರಾರಂಭಿಸೋಣವೇ? ಆರ್ ಯು ಗುಡ್ ಇನ್ ಬ್ಯಾಡ್? ನಾನೇನಿದಕ್ಕೆ ಮುಂಚೆ ಮದುವೆ ಆಗಿಲ್ಲ, ಅದು ನನ್ಗೆ ಗೊತ್ತಾಗ್ಬೇಕು ಹೇಳಿ. ಅಂದ್ರೆ ನಿನ್ ವಿಚಾರ ನಾ ತಿಳ್ಕೊಂಡಿದ್ದು ತಪ್ಪು ಅಂತ? ನಿಮ್ಮ ವಿಚಾರ ನೀವೇನ್ ತಿಳ್ಕೊಂಡಿದ್ದೀರಾ? ಬಹಳ ಜನ ಜೊತೆ ಪರಿಚಯ ಇದೆ ಅಂತನಾ? ಹಾಗೆ ತಿಳ್ಕೊಂಡ್ಮೇಲೂ ನನ್ನ ಮದುವೆ ಮಾಡ್ಕೊಂಡ್ರ? ನನಗೆ ಹೆಂಗಸರ ವಿಷಯ ಹೊಸ್ತಲ್ಲ, ಹಾಗಾಗಿ ನೀನು ವರ್ಜಿನ್ ಆಗಿರ್ಬೇಕು ಅಂತ ಬಯಸುವ ಅಧಿಕಾರ ನನಗಿಲ್ಲ. ಒಬ್ಬರ ಅಗತ್ಯ ಇನ್ನೊಬ್ರು ತೀರಿಸೋ ಸಲುವಾಗಿ ಈ ಮದುವೆ ಶಾಸ್ತ್ರ ಮಾಡ್ತಾರೆ ಅಷ್ಟೇ. ಪ್ರೀತಿ ಪ್ರೇಮ ಎಲ್ಲ ಟ್ರ್ಯಾಪ್, ಜಸ್ಟ್ ಟ್ರ್ಯಾಪ್. ಒಬ್ರನ್ನೊಬ್ರು ನೋಡದೆ ಫೋನಲ್ಲೇ ಗಂಟುಗಟ್ಟಲೆ ಮಾತಾಡ್ಕೊಂಡು ಅದಕ್ಕೆ ಪ್ರೇಮ ಅಂತ ಹೆಸರಿಟ್ಟು ಅಭಿಮಾನ ಬೆಳೆಸ್ಕೊಳ್ಳೋ ಈ ರೇವಂತ, ಬೆಳದಿಂಗಳ ಬಾಲೆ ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ನಗು ಬರುತ್ತೆ. ಹಾಗ ಮಾತಾಡಿದ್ರೆ ಏನು ತಪ್ಪಿಲ್ಲ ಅಂತೀರಾ? ಇದ್ರಲ್ಲಿ ತಪ್ಪೇನ್ ಬಂತು? ಸತ್ಯ ಬದುಕಿದೆ ಅಂದ್ರೆ ಆ ಬೆಳದಿಂಗಳ ಬಾಲೆ ನಾನೇ. ನಿಮ್ ಸ್ನೇಹಿತ ರೇವಂತ್ಗೆ ನನಗೂ ಫೋನ್ ಮಾಡ್ತಾ ಇದ್ದಿದ್ದು ನಾನೇ. ಮೊದ್ಲೆಲ್ಲ ಹುಡುಗಾಟಕ್ಕೆ ಮಾಡ್ತಿದ್ದೆ, ಆದ್ರೆ ನಾವು ಹೀಗೆ ಮದುವೆ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ರೇವಂತ ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತಾ ಇದ್ದಾನೆ. ಒಂದು ಸಲ ಕೂಡ ನೋಡಿದ ಹುಡುಗಿನ ತನ್ನ ಪ್ರಾಣಕ್ಕಿಂತ ಪ್ರೀತಿಸೋದು ಹೇಗ್ ಸಾಧ್ಯ? ಅವನ್ ವಿಚಾರ ನಿಂಗ್ ಗೊತ್ತಿಲ್ಲ ಸುಲೋಚನ. ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಿದ್ದು, ಬೆಳದಿಂಗಳು, ಬಂಜು ಅದೆಲ್ಲ ಎಲ್ಲ ಬೋಗಸ್. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ಅವನು ತನ್ನ ಆಸೆ ಮುಂದುವರಿಸ್ತಾನೆ ಅಂತ ನನಗನ್ನಿಸ್ತಿಲ್ಲ. ನಾನ್ಸೆನ್ಸ್, ಮುಂದುವರಿಸೋದಾ? ನೀನ್ ನನ್ನ ಹೆಂಡತಿ ಅಂತ ಗೊತ್ತಾದ ಕ್ಷಣದಿಂದ ಅವ್ನ್ ನಮ್ ಕಡೆ ತಿರುಗೂ ನೋಡೋದಿಲ್ಲ. ನಾವ್ ಅವನನ್ನ ಕಳ್ಕೋಬೇಕಾಗುತ್ತೆ. ನೋ, ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್. ಮತ್ತೆ ಏನು, ಎಲ್ಲ ಮರೆತು ಬಿಡಿ. ಹೇಗ್ ಮರೆಯೋಕಾಗತ್ತೆ? ಯಾಕಾಗಲ್ಲ, ನಾನೇ ಬೆಳದಿಂಗಳ ಬಾಲೆ ಅಂತ ಅವನಿಗೆ ಹೇಳೋ ಅಗತ್ಯ ಏನಿದೆ? ಸ್ವಲ್ಪ ದಿನ ಫೋನ್ ಬರದೇ ಇದ್ರೆ ನಿಧಾನವಾಗಿ ಅವನೇ ಮರೆತು ಬಿಡ್ತಾನೆ. ನೀವೇ ಹೇಳಿದ ಹಾಗೆ ಈ ಪ್ರೀತಿ ಪ್ರೇಮ ಎಲ್ಲ ಟ್ರ್ಯಾಪ್ ತಾನೆ. ಹೋಗ್ಲಿ, ನಾನು ಅದನ್ನು ಮುಂದುವರಿಸ್ತೀನಿ. ಏನು? ಬೆಳದಿಂಗಳ ಬಾಲೆಯಾಗಿ ಅವನ ಜೊತೆ ಫೋನಲ್ಲಿ ಮಾತಾಡ್ತೀನಿ, ಭೇಟಿಯಾಗೋದು ಮುಂದೆ ಮುಂದೆ ಹಾಕ್ತೀನಿ, ಆಮೇಲೆ ನಿಮಗೆ ಪರಿಚಯ ಕಡಿಮೆ ಮಾಡ್ತಾ ಬರ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ಅವನೇ ಮರ್ತು ಹೋಗ್ತಾನೆ. ಇದೇ ಸರಿ ಅನ್ಸುತ್ತೆ. ಐಮ್ ಸಾರಿ, ಈ ವಿಷಯನ ನಾನು ನಿಮ್ಗೆ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನೀವು ಫ್ರಾಂಕ್ನೆಸ್ ಇಷ್ಟಪಡ್ತೀರಲ್ಲ ಅದಕ್ಕೆ ಹೇಳ್ದೆ. ಇಲ್ಲ, ನೀ ಹೇಳಿದ್ದೆ ಒಳ್ಳೇದಾಯ್ತು. ಈ ಪ್ರೀತಿ ಪ್ರೇಮ ಎಲ್ಲ ಟ್ರ್ಯಾಪ್. ಎಸ್ ಟ್ರ್ಯಾಪ್. ಐಮ್ ಸಾರಿ ಸಿಸ್ಟರ್. ಹೀರೋಯಿನ್ ಹೀರೋಯಿನ್ ತಗೊತೇನೆ. ಫೋನಲ್ಲಿ ಮಾತಾಡಿದ್ವಿ ನೋಡು, ನೆನಪಾಯ್ತಾ? ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಣ ಅಂತ. ವಾಟ್? ನಿನ್ನ ಬೆಳದಿಂಗಳ ಬಾಲೆ ಅಲ್ಲಪ್ಪ ಸುಲೋಚನ. ಈಗ ನನ್ನ ಹೆಂಡತಿ ಅವಳು ನನಗೆಷ್ಟು ಸುಖ ಸಂತೋಷ ಕೊಡ್ತಾಳೆ ಅನ್ನೋದಷ್ಟೇ ಮುಖ್ಯ. ಅವಳು ಹಿಂದೆ ಬಾಳಿದ ರೀತಿ, ಅವಳ ನಡವಳಿಕೆ ಅದೆಲ್ಲ ಯಾಕೀಗ? ನಿಮಗೆ ನಿದ್ದೆ ಬರ್ತಾ ಇಲ್ವಾ? ಇದೊಂದನ್ನು ಮಾತ್ರ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸುಲೋಚನ. ಯಾವ್ದನ್ನ? ನೀನು ರೇವಂತನ್ ಜೊತೆ ಫೋನ್ ಅಲ್ಲಿ ಆಟ ಆಡ್ತಾ ಇದ್ದಿತ್ತು. ನನಗೆ ಮನಃಶಾಸ್ತ್ರ ತೊಟ್ಟು ತೊಟ್ಟು ಇಂಗ್ಲಿಷ್ ಪದಗಳು ಗೊತ್ತಿಲ್ಲ. ನೀವು ನನ್ನನ್ನ
ಯಾರೋ ಗೊತ್ತೊಂದು ಬೇಟ್ ಅಂತ ಕೇಳಿದ್ರಿ, ನೀವು ಬೇರೆ ಸಂಬಂಧ ಇದ್ರು ಪರವಾಗಿಲ್ಲ ಅಂತ ಹಗುರವಾಗಿ ಹೇಳಿದ್ರಿ. ಆದ್ರೆ ಅದು ಮಾತಾಡದಷ್ಟು ಸುಲಭ ಅಲ್ಲ. ನೀನ್ ಹಾಗೆ ಹೇಳಿದ್ರು, ಮನಸ್ಸಿನ ಯಾವುದೋ ಮನೆಯಲ್ಲಿ ಅದು ಕುರಿತಾ ಇರುತ್ತೆ. ನಾನು ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ. ನಾನು ಯಾರೊಂದಿಗೂ ಮಾತಾಡ್ದೆ ಅಂತ ತಿಳಿದು ನಿಮ್ಗೆ ಈ ರಾತ್ರಿ ನಿದ್ದೆ ಬರಲಿಲ್ಲ ಅಂದ್ಮೇಲೆ ನನ್ಗಿನ್ನೇನ್ ಬೇಕು ಅಂದ್ರೆ ನಿಮ್ಮ ಅಂತರಂಗದಲ್ಲಿ ನನ್ನ ಮೇಲೆ ಪ್ರೇಮವಿದೆ ಅಂತ ಅರ್ಥ. ಇಲ್ಲ ಅಂತ ಕ್ಯಾಶುಯಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡಬೇಡಿ. ನನ್ ಗಂಡ ಹಾಗೆ ನೊಂದ್ಕೊಳ್ತಾರೆ ಅಂದ್ರೆ ನನ್ಗೆ ಹೆಮ್ಮೆ, ಯಾಕೆಂದ್ರೆ ನನಗಂತ ಪರಿಚಯಗಳು ಯಾವುದೂ ಇಲ್ಲ. ನಾನು ಬೆಳದಿಂಗಳ ಬಾಲೆ ಅಲ್ಲ. ಸುಲೋಚನಾ, ಇದು ನಿಜನಾ? ನಾನು ಚೆನ್ನಾಗಿದ್ದೀನಿ, ಪ್ರಪಂಚನೂ ಚೆನ್ನಾಗಿದೆ. ಆ ಹಂತಕ್ಕೆ ಬಹುಶಃ ನೀವು ಜೇಮ್ಸನ್ ಕರ್ಕೊಂಡು ಹೋಗ್ಬೇಕು. ದಟ್ ಮೀನ್ಸ್ ಐ ಆಮ್ ಓಕೆ, ಯು ಆರ್ ಓಕೆ. ಒಂದು ತಿಂಗಳಾಗೋಯ್ತು. ಫೈವ್ ಅವರ್ಸ್ ಅಷ್ಟೇ ಇದೆ. ನೀನ್ ಅವಳನ್ನು ಕಲ್ಕೊತೀಯಾ? ಯು ಗೋಯಿಂಗ್ ಟು ಲೂಸ್ ಹರ್. ಯು ಗೋಯಿಂಗ್ ಟು ಲೂಸ್ ಹರ್. ಬ್ಲಡಿ ಫೂಲ್. ಹಲೋ. ಹಲೋ. ಮೂರು ದಿವಸದಿಂದ ಯಾಕೆ ಫೋನ್ ಮಾಡಿಲ್ಲ? ಐಮ್ ಸಾರಿ, ನನ್ನ ಮೇಲೆ ಕೋಪನ? ಐಮ್ ಸಾರಿ, ಮೂರು ದಿವಸದಿಂದ ಯಾಕೆ ಫೋನ್ ಮಾಡಿಲ್ಲ? ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಏನು? ಭೇಟಿಯಾದ ಮೇಲೆ ಹೇಳ್ತೀನಿ. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಗೊತ್ತು. ನಾಳೆ ಬರ್ತೀನಿ. ಗೊತ್ತು. ಅದಕ್ಕೆ ಇದು ಫೈನಲ್ ಫೋನ್. ಫೈನಲ್ ಫೋನ್ ಅಂದ್ರೆ ಹೇಗೆ ಮತ್ತೆ? ಇಷ್ಟೊಂದು ಸೂಚನೆಗಳನ್ನು ಕೊಡ್ತಾ ಇದ್ರು ಸುಮ್ಮನೆ ಇದ್ದು ಕೊನೆಗೆ ಹೇಗೆ ಮತ್ತೆ ಅಂದ್ರೆ ನಾನೇ ಹೇಳಿ. ಅರ್ಥವಾಗದ ಸೂಚನೆ ಕೊಟ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಹೇಳಿದ್ದು, ನನಗೆ ಬೇಕಾಗಿರೋದು ಲೆಕ್ಕದ ಮಿಸ್ಟರ್ ಅಲ್ಲ ಅಂತ. ಎಲ್ಲಿಂದ ಫೋನ್ ಮಾಡ್ತಿದ್ಯಾ? ಒಂದು ದೊಡ್ಡ ಹೋಟ್ಲಿಂದ. ನನ್ ಗೆಳತಿಯರಿಗೆ ಪಾರ್ಟಿ ಕೊಡ್ತಾ ಇದ್ದೀನಿ. ಓ, ನಾನ್ ನಿನ್ ಶತ್ರು ಅಲ್ಲ, ಅದಕ್ಕೆ ನನ್ ಹೀಗೆ ಆಡಿಸ್ತಾ ಇದೀಯಾ? ಯಾರ್ಯಾರೋ ಗೆಳತಿಯರಿಗೆ ಪಾರ್ಟಿ, ಯಾಕೆ? ದಿನಗಳು ಹತ್ರ ಬರ್ತಾ ಇವೆಯಲ್ಲ ಅದಕ್ಕೆ. ದಿನಗಳು ಹತ್ರ ಬರ್ತಾ ಇದೀವಿ ಅಂದ್ರೆ? ಅದೇ, ನಾವಿಬ್ರು ಒಂದಾಗೋ ದಿನ ಹತ್ರ ಬಂತು, ಅದಕ್ಕೆ ಅವರೆಲ್ಲ ದೂರ ಹೋಗ್ತಾರಲ್ಲ ಅಂತ ಪಾರ್ಟಿ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಆಲ್ಸೋ ಜಾಯಿನ್ ಅಸ್. ರಿಯಲಿ? ಎಲ್ಲಿ ಬರ್ಲಿ? ನಾನೀಗ ಹೋಟೆಲ್ ಇಂದ ಹೊರಟು ನೇರವಾಗಿ ಮನೆಗೆ ಹೋಗ್ತೀನಿ. ಅಪ್ಪ ಯಾಕೋ ಬಾ ಅಂತ ಹೇಳಿದ್ದಾರೆ. ಅಲ್ಲಿ 5 ನಿಮಿಷ ಇದ್ದು ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಹೊರಟು ನೇರವಾಗಿ ವಿಧಾನಸೌಧದ ಹತ್ರ ಹೈಕೋರ್ಟ್ ಮುಂದ್ಗಡೆ 40 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಡ್ರೈವ್ ಮಾಡ್ತಾ ಇರ್ತೀನಿ. ನೀವು ಸರಿಯಾಗಿ 5 ನಿಮಿಷದ ನಂತರ ಹೊರಡಿ. ಅದೇ ಸ್ಪೀಡ್ ನಲ್ಲಿ ಬಂದ್ರೆ ಇಬ್ರು ವಿಧಾನಸೌಧದ ಮುಂದೆ ಭೇಟಿ ಆಗ್ಲಿಕ್ಕೆ ಚಾನ್ಸ್ ಇದೆ. Thank you.
ವೆಲ್ಕಮ್ ಸರ್. ಎಕ್ಸ್ಕ್ಯೂಸ್ ಮೀ, ಎಸ್ ಮಿಸ್ ರಮ್ಯ ಅವರು ಪಾರ್ಟಿಗೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಈಗ ತಾನೆ ಬಂದ್ರಲ್ಲ, ರೂಮಿಗೆ ಹೋದ್ರು. ಆಯ್ಸಿ, ಯಾವ ರೂಮ್ ನಂಬರು? 418. ಹಲೋ ರಮ್ಯಾ, ಹಲೋ ರಮ್ಯಾ, ನಿಜ ಹೇಳಿ, ನಿಮ್ಮಲ್ಲಿ ರಮ್ಯಾ ಯಾರು? ನಾನು 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 ನಾನಲ್ಲ ಇವಳು, ನಾನಲ್ಲ ಇವಳು, ನಾನಲ್ಲ ಇವಳು, ನಾನಲ್ಲ ಇವಳು, ನಾನಲ್ಲ ಇವಳು. ಸರಿ, ನಾನೇ ಪತ್ತೆ ಮಾಡ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನೀವಾಗೆ ಹೇಳಿದ್ರೆ ಒಳ್ಳೇದಲ್ವೇ? ರಮ್ಯಾ, ನಮ್ ಹಾಗೆ ಮಾಮೂಲಾಗಿದ್ರೆ ಸಾಕೆ. ಮಿಸ್ಟರ್ ರೇಮನ್, ತಾವಿನ್ನು ದಯ ಮಾಡಿಸ್ಬಹುದು. ಮಿಸ್ಟರ್ ರೇಮನ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಒಬ್ಬ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಮ್ಯಾನೇಜರ್ ಕರೀತಿದ್ದಾರೆ. ಯಾಕೆ ಗೊತ್ತಿಲ್ಲ, ಏನಾದ್ರು ಮಾತಾಡೋದಿದ್ರೆ ಅವ್ರಿಗೆ ಇಲ್ಲೇ ಬಂದು ಮಾತಾಡೋಕ್ ಹೇಳಿ. ಗಲಾಟೆ ಮಾಡಬೇಡಿ, ನೀವೇ ಬಂದ್ರೆ ಒಳ್ಳೇದು. ಎಸ್ ರೇ ಮಿಸ್ಟರ್, 418 ಇಂದ ಫೋನ್ ಬಂದಿತ್ತು. ಅಲ್ಲೇನೋ ನಮ್ ಲೇಡಿ ಕಸ್ಟಮರ್ಸ್ ನ ನೀವು ರೇಗಿಸ್ತಿದ್ದಂತೆ. ವಾಟ್ ನಾನ್ ಸೆನ್ಸ್, ನಾನು ಲೇಡಿ ಕಸ್ಟಮರ್ಸ್ ಅನ್ನ ರೇಗಿಸ್ತಿದ್ನೆ? ಐ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್, ಐ ಶುಡ್ ಬಿ ದ ಒನ್ ಟು ಕಂಪ್ಲೇನ್. ಯಾರು ಯಾರನ್ನು ರೇಗಿಸ್ತಿದ್ರು? ಯು ಕಾಲ್ ದಮ್ ಡೌನ್, ಯು ಆಸ್ಕ್ ದಮ್ ಟು ಗಿವ್ ಎ ರಿಟನ್ ಕಂಪ್ಲೇನ್. ಐ ವಿಲ್ ಫೈಲ್ ಎ ಡಿಫಮೇಷನ್ ಕೇಸ್ ಅಗೇನ್ಸ್ಟ್ ದಮ್ ಅಂಡ್ ಕ್ಲೇಮ್ ಅಟ್ ಲೀಸ್ಟ್ 5 lakhs ಡ್ಯಾಮೇಜಸ್. ಕಾಲ್ ದಮ್. ಡೋಂಟ್ ಬಿ ಎಕ್ಸೈಟೆಡ್, ಐ ಆಮ್ ಸಾರಿ, ಐ ವಿಲ್ ಇನ್ಕ್ವೈರ್. ಡೋಂಟ್ ವರಿ. ನೋ ನೋ ನೋ, ವೈ ಶುಡ್ ಐ ವರಿ? ದೇ ಶುಡ್ ವರಿ. ಯು ಐ ದ ಕಾಲ್ ದಮ್ ಡೌನ್ ಆರ್ ವಿ ಗೋ ಅಪ್, ಯು ಚೂಸ್. ಎಸ್ ವಿ ಗೋ ಅಪ್. ಯಾರದು? ಮ್ಯಾನೇಜ್ಮೆಂಟ್. ಮ್ಯಾನೇಜರ್ ಬನ್ನಿ. ಮೇಡಮ್, ನಿಮ್ ರೂಮ್ಗೆ ಬಂದು ಡಿಸ್ಟರ್ಬ್ ಮಾಡಿದ್ದು ಇವರೇನಾ? ಮೈ ಗಾಡ್, ಇವರಲ್ಲ ರೀ. ಯಾವನು ಕಪ್ಪಿಗೆ ರೌಡಿ ಅಂತಿದ್ದ, ಬಾಗಿಲು ತಟ್ಟಿ ಒಳಗಡೆ ಬರ್ಬೋದಾ ಅಂತ ಕೇಳ್ದ. ಅದಕ್ಕೆ ನಾವು ಹೆದರಿ ನಿಮಗ್ ಫೋನ್ ಮಾಡಿದ್ದು. ಈ ತರ ಹುಡುಗ ಆಗಿದ್ರೆ ನಿಮಗ್ ಫೋನೇ ಮಾಡ್ತಿರ್ಲಿಲ್ಲ. ಟಾಯ್ಲೆಟ್ ಹೋಗ್ಬೇಕಾ ಸರ್? ಬರ್ಬೇಕಿಲ್ಲ, ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ಸಾರಿ ಮೇಡಮ್, ಕ್ಯಾರಿ ಆನ್. ಸಾರಿ ಸರ್, ಫ್ರೆಂಡ್ ಕೋಸ್ಕರ ವೇಟ್ ಮಾಡ್ತೀನಿ ಅಂದ್ರಲ್ಲ, ಯು ಕ್ಯಾನ್. ಮ್ಯಾನೇಜರ್, ಬಿಲ್ ರೆಡಿ ಮಾಡಿ, ಹೋಸ್ಟ್ ಹೊರಟೋದ್ರು, ನಾವು ಹೊರಡ್ತೀವಿ. ಈಗ ಯಾವ್ದಾದ್ರು ಒಂದ್ ಕಾರ್ ಹೋಯ್ತಾ? ಹೌದು ಸರ್, ಒಂದ್ 4-5 ಕಾರ್ ಹೋಯ್ತು. 4-5 ಅಲ್ಲ, ಒಂದ್ ಕಾರಲ್ಲಿ ಒಂದ್ ಹುಡುಗಿ ಹೋಗಿರ್ಬೇಕು. ಹೌದು ಸರ್, ಒಂದ್ ಹುಡುಗಿ ಹೋಗಿದ್ ನೋಡಿದೆ ಆ ಕಾರಲ್ಲಿ. ಹಲೋ ಜೇಮ್ಸ್, ನಾನು ರೇವನ್, ಅಶೋಕ ಹೋಟ್ಲ್ ಮಾತಾಡ್ತೀನಿ. ಅಶೋಕ ಹೋಟ್ಲ? ಹೌದು. ನೀನು ಮತ್ತೆ 5 ಜನ ಫ್ರೆಂಡ್ಸ್? 5 ಜನ? ಹೌದು. ನಿಮ್ ನಿಮ್ ಬೈಕ್ ಅಲ್ಲಿ ತಕ್ಷಣ ಇಲ್ಲಿಗೆ ಬನ್ನಿ. ಮೇಕ್ ಇಟ್ ವೆರಿ ಫಾಸ್ಟ್, ಎಲ್ಲ ಆಮೇಲೆ ಹೇಳ್ತೇನೆ, ಪ್ಲೀಸ್.
ಜೇಮ್ಸ್ ಜೇಮ್ಸ್ ಈ ಕಡೆ ಈ ಕಡೆ ಜೇಮ್ಸ್ ಜೇಮ್ಸ್ ಸ್ವಲ್ಪದ್ರಲ್ಲಿ ತಪ್ಪಿಬಿಟ್ಲು. ನಮ್ಮನ್ನೆಲ್ಲ ಯಾಕೋ ಇಲ್ಲಿ ಕರೆಸ್ದೆ? ಅವಳ ಗೆಳತಿಯರೆಲ್ಲ ಇಲ್ಲೇ ಇದಾರೆ, ಪಾರ್ಟಿ ಕೊಡ್ತೀನಿ ಅಂತ ಅವರಿಗೆಲ್ಲ ಕರೆಸಿ ನನ್ನನ್ನು ಕರೆದಳು. ನಾನು ಬರೋಷ್ಟರಲ್ಲಿ ಇಲ್ಲ. ಇಲ್ಲಿಗೆ ಬಂದ ಹುಡುಗಿಯರೆಲ್ಲ ಅವಳ ಕ್ಲೋಸ್ ಫ್ರೆಂಡ್ಸ್ ಅಂತ ಕಾಣುತ್ತೆ, ಇನ್ನೇನು ಹೊರಟು ಬಿಡ್ತಾರೆ. ಆಗ್ಲೇ ಲೇಟ್ ಆಗೋಯ್ತು, 5 ಗಂಟೆ ಫ್ಲೈಟ್ ಹಿಡಿದು ಡೆಲ್ಲಿಗೆ ಹೋಗ್ಬೇಕು, ನಾಳೆ ಚೆಸ್ ಟೂರ್ನಮೆಂಟ್ ಇದೆ. ಇಲ್ಲಿಂದ ಹೊರಟು ಹುಡುಗಿಯರು ಖಂಡಿತವಾಗಿ ರಮ್ಯನ್ ಭೇಟಿ ಮಾಡೇ ಮಾಡ್ತಾರೆ, ಅಟ್ಲೀಸ್ಟ್ ಒಬ್ಬಳಾದ್ರು. ಅವರು 6 ಜನ ಹುಡುಗಿಯರಿದ್ದಾರೆ, ಅದಕ್ಕೆ 6 ಜನ ಫ್ರೆಂಡ್ಸ್ ಅನ್ನು ಕರ್ಕೊಂಬಾ ಅಂತ ನಂಗೆ ಹೇಳಿದ್ದು. ಅವ್ರು ಇಲ್ಲಿಂದ ಹೊರಟು ಕೂಡಲೇ ನೀವು ಅವ್ರನ್ನ ಫಾಲೋ ಮಾಡ್ಬೇಕು. ಯು ಮೀನ್ ಚೇಸ್? ಯೆಸ್, ಲೈಕ್ ಡಿಟೆಕ್ಟಿವ್. ಆ ಹುಡುಗಿಯರು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ನೀವು ನನ್ಗೆ ತಿಳಿಸ್ತಿರ್ಬೇಕು. ನಾನು ಮನೇಲಿ ಫೋನ್ ಹತ್ರ ಕಾಯ್ತಿರ್ತೇನೆ. ನೋಡಿ, ಇವತ್ತು ಎಂಥದೇ ಪರಿಸ್ಥಿತಿಯಲ್ಲಿ 6-3 ಆಗ್ಲಿ 3-6 ಆಗ್ಲಿ ಅವಳನ್ನು ಪತ್ತೆ ಹಚ್ಚಲೇಬೇಕು. ಹಲೋ, ಫಾಲೋ ಮಾಡಿದ ಹುಡುಗಿ ಕಮಿಷನರ್ ಮಗಳು. ಗುಡ್. ಕಾರಿಂದ ಹಿಡಿದು ಮನೆಗೆ ಹೋದ್ಲು. ಆಮೇಲೆ ಫಾಲೋ ಮಾಡಿದ್ದೇನೆ, ಅವ್ರ ತಂದೆಗೆ ಹೇಳಿರ್ಬಹುದು. ಎಲ್ಲಿಂದ ಮಾತಾಡ್ತಿದ್ಯಾ? ಟೂ ಟೌನ್ ಪೊಲೀಸ್ ಸ್ಟೇಷನ್ ಇಂದ. ಹಲೋ ಹಲೋ ರೇವಂತ್, ನಾನು ಕೌಶಿಕ್ ಮಾತಾಡ್ತಾ ಇರೋದು. ಹೌದು, ನಾ ಫಾಲೋ ಮಾಡ್ಕೊಂಡಂತ ಹುಡುಗಿ, ಅವ್ರ ಹೆಸರು ಮೀನಾ ಅಂತ, ಅಶೋಕ ಹೋಟ್ಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಗಳು, ಬಹಳ ಚೆನ್ನಾಗಿದ್ದಾಳೆ. ಹೌದು, ಅಗಲ್ವಾದ ಕಣ್ಗಳು, ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಸುಸ್ಮಿತಾ ಸೇನ್ಗಿಂತ ಚೂರು ಚೆನ್ನಾಗಿದ್ದಾಳೆ ಅಂತ ಹೇಳ್ಬೋದು. ಅವಳಿಗೆ ಲೆದರ್ ವರ್ಕ್, ಬೊಂಬೆಗಳು, ಕಾಸ್ಮೆಟಿಕ್ಸ್ ಅಂದ್ರೆ ಬಹಳ ಇಷ್ಟ. ಆ ಡೀಟೇಲ್ಸ್ ಎಲ್ಲ ಬೇಕಾಗಿಲ್ಲಯ್ಯ. ಬೊಂಬೆ ತಂದೇ ಬಿಟ್ಲು, ಎಷ್ಟಾಯ್ತು ಬಿಲ್? 500 ಹೋಟೆಲ್ ಬಿಲ್ಲ? ಇಲ್ಲ ಇಲ್ಲ, ಇಲ್ಲಿ ಬಿಲ್ ಎಷ್ಟಾಯ್ತು ಬೊಂಬೆ ಅದು ಮುಂದೆ. ಆ ಹುಡುಗಿ ಎಲ್ಲಿದ್ದಾಳೆ? ಇಲ್ಲೇ ಪಕ್ಕದಲ್ಲಿ ಇದ್ದಾಳೆ. ಅಯ್ಯೋ ಮೂರ್ಖ ಮುಟ್ಟಾಳ, ನಾನ್ ಹೇಳಿದ ಕೆಲಸ ಏನಾಯ್ತು? ವೀಣಾನ್ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅವ್ಳು ನೋಡ್ ನಕ್ ಬಿಟ್ಲು, ಆ ನಗುನಲ್ಲೇ ಫ್ರೆಂಡ್ಸ್ ಆಗ್ಬಿಟ್ವಿ. ಯು ಇಡಿಯಟ್, ರಮ್ಯಾ ಫೋನ್ ನಂಬರ್ ತಗೊಳಕ್ ಆಗಿಲ್ವಾ? ಸಾರಿ ರೇವಂತ್, ನಾನು ಮೀನಾ ಬಹಳ ಪ್ರೀತಿಸ್ತಾ ಇದೀವಿ, ವಿ ಆರ್ ಇನ್ ಡೀಪ್ ಲವ್. ನಿನ್ ಲವರ್ ಬಗ್ಗೆ ಯೋಚನೆ ಮಾಡಕ್ಕೆ ನನ್ನ ಲವರ್ ಬಿಡ್ತಾ ಇಲ್ಲ. ನಿನ್ನ ಮೈ ಮೂಳೆ ಮುರಿಬೇಕು. ಮುರಿದು ಬಿಡು ಬಾಸ್, ಪ್ರೇಮ ತ್ಯಾಗವನ್ನೇ ಕೋರುತ್ತದೆ. ಪ್ರೇಮದ ಮನೆ ಹಾಳಾಗ? ಅಲ್ಲೋ, ನೀನು ಅವಳನ್ನು ಭೇಟಿ ಮಾಡಿ 1/2 ಗಂಟೆ ಆಗಿಲ್ವಲ್ಲೋ? ಹೌದು ಬಾಸ್, ಸೀತೆ ಶ್ರೀರಾಮಚಂದ್ರನ ಮೊದಲನೇ ನೋಟದಲ್ಲೇ ಪ್ರೇಮಿಸಿದ್ಲು. ಶಕುಂತಲೆ ದುಷ್ಯಂತ ಕಣೋ? ಹಾ ಹಾ, ದುಷ್ಯಂತನ್ ಕೂಡ ಮೊದಲನೇ ನೋಟದಲ್ಲೇ ಪ್ರೇಮಿಸಿದ್ಲು. ಏನ್ ಏನ್ ಬೇಕಾದ್ ಮಾಡ್ಕೊ.
ಅವಕಾಶ ಕೊಡ್ತೀನಿ. ಇಷ್ಟು ಹಿಂಟ್ಸ್ ಕೊಟ್ರು ನನ್ನ ಭಾವಿ ಗಂಡ, ಇಷ್ಟು ಮಾತ್ರ ಬುದ್ಧಿ ಇಲ್ಲವನೆ ಅಂತ ಚಿಂತೆಯಿಂದ ಭೇಟಿಯಾಗ್ತೀನಿ. ಆ ದಿನ ಸಂಜೆ 5 ಗಂಟೆಗೆ ನಮ್ಮ ಕಾರು ಸೋತು ಹೋದ ನಿಮ್ಮನ್ನ ಆಧಾರದಿಂದ ನನ್ನ ಸಂದರ್ಶನಕ್ಕೆ ಆಹ್ವಾನಿಸಲು ನಿಮ್ಮ ಆಫೀಸಿನ ಮುಂದೆ ಬಂದು ನಿಲ್ಲತ್ತೆ. ಆಗಸ್ಟ್ 26ನೇ ತಾರೀಕಿಗೆ ನನ್ನನ್ನು ಕಂಡುಹಿಡಿದೇ ಇದ್ರೆ ನೀವು ಸೋತ್ ಹಾಗೆ ಅಲ್ಲಿ 5 ನಿಮಿಷ ಇದ್ದು ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಹೊರಟು ನೇರವಾಗಿ ವಿಧಾನಸೌಧದ ಹತ್ರ ಹೈಕೋರ್ಟ್ ಮುಂದ್ಗಡೆ 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡ್ತಾ ಇತ್ತು. ಲಂಬವಾಗಿ I also won. You won this match, but I won the match of my life. Lorin, main jeet gaya. Are Praveen, zara packing karo yaar. Please. ಹಲೋ ಹಲೋ ಜೇಮ್ಸ್, ನಾನು ರೇವಂತ್ ಮಾತಾಡೋದು. ಆ ಬೆಳೆದಿಂಗಳ ಬಾಲೆ ಸಿಕ್ಕಳು ಡೆಲ್ಲಿಲೆ ಸಿಕ್ಕಲ. ತಮಾಷೆ ಮಾಡಬೇಡ, ಅವಳು ಜೆ ಪಿ ನಗರದಲ್ಲೇ ಇರೋದು. ಯಾಕೆ ಗೊತ್ತಾಯ್ತು? ನಾನು ಅದೆಲ್ಲ ಫೋನಲ್ಲಿ ಹೇಳೋಕೆ ಆಗೋದಿಲ್ಲ. ನಾನು ಇನ್ನೊಂದು 10 ನಿಮಿಷದಲ್ಲಿ ಹೋಟೆಲ್ ಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ತಲುಪುವಷ್ಟರಲ್ಲಿ ನೀನು ಅವಳ ಮನೆ ಅಡ್ರೆಸ್ ಪತ್ತೆ ಮಾಡಿರ್ಬೇಕು, ಮತ್ತೆ ಅವಳ ಫೋನ್ ನಂಬರ್ ಕೂಡ. ಅದು ಸರಿ ರೇವನ್, ಹುಡುಕೋದು ಹೇಗೆ? ಜೇಮ್ಸ್, ಜೆ ಪಿ ನಗರದಲ್ಲಿ ಪಾಶ್ ಮನೆಗಳು 100 ಇರಬಹುದು. ನೀನು ನಿನ್ನ ಮೋಟರ್ ಸೈಕಲ್ ಮೇಲೆ ಒಂದೊಂದಾಗಿ ಮನೆ ಹುಡುಕ್ತಾ ಹೋಗು. ಯಾವ ಮನೆ ಮುಂದೆ ವೈಟ್ ಮಾರುತಿ ಮತ್ತು ಕ್ರೀಮ್ ಕಂಠಸ ನಿಂತಿರುತ್ತೋ ಆ ಮನೆಯಿಂದ ಪ್ರಾರಂಭ ಮಾಡು. ಐ ನೋ ವಿ ಆರ್ ಶೂಟಿಂಗ್ ಇನ್ ದ ಡಾರ್ಕ್, ಬಟ್ ದೇರ್ ಇಸ್ ನೋ ಅದರ್ ವೇ. ನಮ್ಗೆ ಸರಿಯಾಗಿ 2 ಗಂಟೆ ಅವಕಾಶ ಕೂಡ ಇಲ್ಲ. ಜೇಮ್ಸ್, ಯು ನೋ ಹೌ ಐ ಪ್ಲೇ ಚೆಸ್. ನಾನು ಆಡೋ ರೀತಿ ನಿಂಗೆ ಗೊತ್ತಲ್ಲ. ನಾನು ಯಾವಾಗಲೂ ಕೊನೆಗಳಿಗೆಲ್ಲ ಗೆಲ್ಲೋದು. ಜೇಮ್ಸ್, ಎಲ್ಲ ನಿನ್ನ ಮೇಲೇ ಇದೆ. ಹೇಗಾದ್ರೂ ಮಾಡಿ ಪತ್ತೆ ಮಾಡು. ಓ ಮೈ ಸೇ ಪ್ಲೀಸ್, ಥ್ಯಾಂಕ್ ಯು, ಗುಡ್ ಲಕ್. ಓಕೆ, ವೈಟ್ ಪ್ಯಾನ್ ದಿನಾ? ಅರೆ ಇಸಿ ಮೇ ಚಲನಾ ಯಾರ್. ನೈ ನೀ ವೈಟ್ ಹಿ ಹೋನಾ ಹೈ, ಕಿಸ ಸೇ ಮಿಲ್ನಾ ಹೈ. ಮಿಲ್ನಾ ಹೈ ತೋ ಯೆ ಟಿಕೆಟ್ ಕ್ಯಾನ್ಸಲ್ ಕರೋ. ಅರೆ ಭಾಯಿ, ಕಿಸಿ ಭಿ ಹಾಲತ್ ಮೇ 5 ಬಜೆ ತಕ್ ಮುಜೆ ಬೆಂಗಳೂರ್ ಪಹುಂಚ್ನಾ ಹೈ. ಹಲೋ, ಅಲ್ಲಿ ಸುಲೋಚನಾ ಅವರಿದ್ದಾರಾ? ಯಾವ ಸುಲೋಚನಾ ರೀ? ರಾಜ ಸುಲೋಚನಾ ಅಂತ. ಹಲೋ ಸುಲೋಚನಾ ಅವರ, ನಮಸ್ಕಾರ. ನಾನು ರೇವಂತ್ ಮಾತಾಡೋದು, ಡೆಲ್ಲಿಯಿಂದ. ನಿಮ್ಮಿಂದೊಂದು ಸಹಾಯ ಆಗ್ಬೇಕಾಗಿತ್ತು. ಏನದು? ಆ ಹುಡುಗಿ ಜೆ ಪಿ ನಗರದಲ್ಲಿ ಇದ್ದಾಳೆ ಅಂತ ಕನ್ಫರ್ಮ್ ಆಗಿದೆ. ಅದ್ರ ಮೇಲಿಂದ ಅವಳ ಫೋನು ಅಡ್ರೆಸ್ ಕಂಡುಹಿಡಿಬಹುದಾ? ಹೇಗೆ? ಲೊಕ್ಯಾಲಿಟಿ ಜೆ ಪಿ ನಗರ ಅಂತ ಗೊತ್ತಾಯ್ತಲ್ಲ, ಅದ್ರ ಮೇಲಿಂದ ಕಂಡು ಹಿಡಿಯೋಕಾಗಲ್ವಾ? ಟೆಲಿಫೋನ್ ನಂಬರು, ಅಡ್ರೆಸ್? ನಮ್ಮಲ್ಲಿ 2 ರೀತಿ ಇವೆ. ಒಂದು, ಹೆಸರು ಹೇಳಿದ್ರೆ ನಂಬರ್ ಹೇಳ್ತಾರೆ, ಇದಕ್ಕೆ ಡೈರೆಕ್ಟ್ರಿ ಎನ್ಕ್ವೈರಿ ಅಂತಾರೆ. ಇನ್ನೊಂದು, ನಂಬರ್ ಹೇಳಿದ್ರೆ ಅಡ್ರೆಸ್ ಹೇಳ್ತಾರೆ. ಇವೆರಡು ಬಿಟ್ರೆ ಬೇರೆ ವಿಧಾನವಿಲ್ಲ. ಅವಳ ಹೆಸರು ರಮ್ಯಾ. ಆರಿಂದ ಪ್ರಾರಂಭ ಆಗುತ್ತೆ? ಆರಿಂದ ಪ್ರಾರಂಭ ಆಗೋ ಹೆಸರುಗಳು ಡೈರೆಕ್ಟ್ ಅಲ್ಲಿ ಸಾವಿರಾರು ಇರುತ್ತೆ ರೇವನ್. ಹೌದಲ್ಲ? ಅಲ್ಲದೆ ಫೋನ್ ಅವಳ ಹೆಸರು ಮೇಲೆ ಇದೆಯೋ ಇಲ್ಲೋ ಏನೂ ಮಾಡೋಕ್ಕಾಗಲ್ಲ. ರೇವನ್, ತುಂಬ ಆರಾಮ್ಸೆ ಫೋನ್ ಕರೋ, ಫ್ಲೈಟ್ ಕ ಟೈಮ್ ಹೋಗೋಯ. ನೀನು ಐ ಮಸ್ಟ್ ಗೋ ಟು ಬ್ಯಾಂಗ್ಳೂರ್. ಹಲೋ ಸುಲೋಚನಾ ಅವರೇ, ಏನಾದರೂ ಮಾಡಿ, ಹೇಗಾದರೂ ಒಂದು ದಾರಿ ಹುಡುಕಿ ಪ್ಲೀಸ್. ನಾನು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಅಲ್ಲಿಂದ ಫೋನ್ ಮಾಡ್ತೀನಿ. ಇರ್ತೀನಿ. Thank you.
मुझे टेलीफोन में बहुत जरूरी काम है, तुम किसी को जानते हो? मेरा एक दोस्त है, वो अकाउंट सेक्शन में है। नहीं नहीं, ऑपरेशन सेक्शन। फ्लाइट नंबर 303। एक काम करेंगे, कोशिश करेंगे। पैसेंजर्स आर रिक्वेस्टेड टू बेयर विद अस एंड काइंडली कोऑपरेट। प्लीज मिस्टर रेमंड, पैसेंजर ट्रैवलिंग टू बैंगलोर इज रिक्वेस्टेड टू गो थ्रू सिक्योरिटी चेक इमीडिएटली। एक सूचना है, मेरा एक दोस्त आपको इन्फॉर्मेशन चाहिए। बेंगलुरु का है वो, आपसे कुछ बात करना चाहता है, वो भी बेंगलुरु का है। हेलो, नानु रेवंत अंत, निम्म डिपार्टमेंट नल्ले लोकालिटी वाइज टेलीफोन डायरेक्टर इर्तवा अंद्रे फॉर एग्जांपल ಒಂದು ಕಡೆ ರಸ್ತೆ ರಿಪೇರಿ ನಡೀತಾ ಇದೆ, ಕೆಲವು ಟೆಲಿಫೋನ್ ಲೈನ್ಸ್ಗಳು ಕಟ್ ಆದ್ರು, ಆಗ ಆಟೋಮ್ಯಾಟಿಕ್ಲಿ ನಿಮ್ಗೆ ಗೊತ್ತಾಗುತ್ತೋ ಅಥವಾ ಪ್ರತಿ ಕಸ್ಟಮರ್ಸ್ ಓ ಅಂದ್ರೆ ಲೊಕ್ಯಾಲಿಟಿ ವೈಸ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅಲ್ಲ? ಓ ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಲೋ ಸುಲೋಚನಾ ಅವರ, ರೇವಂತ್ ಡೆಲ್ಲಿ ಏರ್ಪೋರ್ಟ್ ಇಂದ ಮಾತಾಡ್ತಿದ್ದೀನಿ. ನೀವು ಎಕ್ಸ್ಚೇಂಜ್ ಅಲ್ಲಿ ಮೇನ್ ಡಿಸ್ಟ್ರಿಬ್ಯೂಷನ್ ಫ್ರೇಮ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ದಾರೆ ಕೇಳಬೇಕು. MDF ರಿಜಿಸ್ಟರ್ ಕೇಳಬೇಕು. ಹಾ, ಅದೇನಾದ್ರೂ ಸಿಕ್ಕಿದ್ರೆ ನಮ್ಮ ಕೆಲಸ ಆದಂತೆಯೇ. ನನಗೆ ಫ್ಲೈಟ್ ಅಲ್ಲಿ ಬರ್ತಾ ಇದ್ದೀನಿ, ನೀವು ಕೊನೆ ಸಲ ಪ್ರಯತ್ನ ಮಾಡಿ. ನಿಮ್ಗೇನಾದ್ರೂ ನಂಬರು ಟೆಲಿಫೋನ್ ಸಿಕ್ಕಿದ್ರೆ ನಮ್ಮ ಫ್ಲೈಟ್ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ದಯವಿಟ್ಟು ಒಂದು ಮೆಸೇಜ್ ಕೊಡಬೇಕು. ಇದೆಲ್ಲ 5 ಗಂಟೆ ಮುಂಚೆ ಆಗ್ಬೇಕು, ಇಲ್ಲಾಂದ್ರೆ ನಾವು ಸೋತಂತೆ. ಪ್ಲೀಸ್ ಟ್ರೈ ಯುವರ್ ಬೆಸ್ಟ್, ಥ್ಯಾಂಕ್ಸ್. ಶೈಲಜಾ, ಓಕೆ ಪ್ರವೀಣ್, ಬೈ ಬೈ, ಬೆಸ್ಟ್ ಆಫ್ ಲಕ್. ಸಿಕ್ಸ್ 1 6 7 3
ನಂಬರ್ ಬೇಡ ರೀ, ಅವುಗಳ ಅಡ್ರೆಸ್ ಬೇಕು. ಅಡ್ರೆಸ್ ಪ್ಲೀಸ್. ಹಾ, ಮೊದಲನೇ ನಂಬರು ಎಲೆಕ್ಟ್ರಿಕ್ ಸಬ್ಸ್ಟೇಷನ್. ಹಾ, ನೆಕ್ಸ್ಟ್. ಎರಡನೇ ನಂಬರು ಡಾಕ್ಟರ್ ಪರಾಂಜಪೆ. ಭಗವಂತ ರಾವ್, ಪ್ರೊಪ್ರೈಟರ್, ರಮ್ಯ ಇಂಡಸ್ಟ್ರೀಸ್. ಸಿಕ್ತು ಸಿಕ್ತು. ಕಂಗ್ರಾಟ್ಸ್. ಆ ನಂಬರ್ ಎಷ್ಟು? ಒಂದ್ ಮಿನಿಟ್, ಒಂದ್ ಮಿನಿಟ್. 6137336. ಐ ಏಟ್ ನಥಿಂಗ್ ಫಾರ್ 6 ಗಂಟೆ ಕಾಲ. ಸಿಕ್ತು ಸಿಕ್ತು ಸುಲೋಚನ, ಸಿಕ್ತು. ಬೆಸ್ಟ್ ಆಫ್ ಲಕ್ ರೇವಂತ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಬಾಯ್. ಹಲೋ ಸ್ವೀಟಿ, ಒಂದು ತಗೊಳ್ಳ. ನಾನು ರೇವಂತ್, ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗಳು ಎಲ್ಲ ಹೇಳಿದ್ದಾಳೆ. ಹಾಂ, ಒಂದು ನಿಮಿಷ. ನಿಮ್ಮ ಟೆಲಿಫೋನ್ ನಂಬರ್ 6137336. ಹೌದು, ನಿಮ್ಮ ಗಡಿಯಾರದಲ್ಲಿ ಗಂಟೆ ಎಷ್ಟು? 4:58. ಇನ್ನು 2 ನಿಮಿಷ ಅವಕಾಶ ಇದೆ. 2 ನಿಮಿಷ ಮುಂಚೆನೆ ಪತ್ತೆ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ನೀವೇ ಸಾಕ್ಷಿ ಹೇಳಬೇಕು. ಆಯ್ತು, ಬನ್ನಿ ಬನ್ನಿ. ಕೊನೆ ಗಳಿಗೆಯಲ್ಲಿ ನಾನು ಗೆಲ್ತೀನಿ ಅಂತ ನಿಮ್ಗೆ ಗೊತ್ತಿತ್ತ? ನೀನು ಗೆಲ್ತೀಯ ಅಂತ ಅವಳಿಗೆ ಗೊತ್ತಿತ್ತು. ಅವಳ ಎಣಿಕೆ ಎಂದೂ ತಪ್ಪಲ್ಲ. ಇದನ್ನ ನೀನು ಕೊಡು ಅಂತ ಕೊಟ್ಟಿದ್ದಾಳೆ. ನೀನು ಬರೋವರೆಗೂ ಅವಳು ಶವ ಕದಲಿಸಬಾರ್ದು ಅಂತ ಅವಳು ಕೊನೆ ಆಸೆ. ಪ್ರೀತಿಯ ರೇವಂತ್, ಇದು ನನ್ನ 4ನೇ ಕಾಗದ. ನಿಮಗೆ ಬರೆಯುತ್ತೇನೆ ಎಂದು ಹೇಳಿದ್ದ ಕೊನೆಯ ಪತ್ರ. ಇವತ್ತು 26 ಸರಿ 5 ಗಂಟೆಯೊಳಗೆ ನನ್ನನ್ನು, ನನ್ನ ಫೋನ್ ನಂಬರ್ ಅನ್ನು ಕಂಡುಹಿಡಿದಿರಾ? ಕಂಡುಹಿಡಿದಿದ್ದರೆ ನನ್ನ ಹಾರ್ದಿಕ ಅಭಿನಂದನೆಗಳು. ಇಲ್ಲದಿದ್ದರೆ ಕ್ಷೇಮ್ ಕ್ಷೇಮ್. ಯಾವುದು ಏನೇ ಆದರೂ ಸುಪ್ರಭಾತ ಬರುವಂತೆ ಬರುವ ನಿಮಗೆ ಸ್ವಾಗತ ಬಯಸಲು ನಿರೀಕ್ಷಿಸುತ್ತಿರುತ್ತೇನೆ. ಬಾ ಗೆಳೆಯ, ಬೇಗ ಬಂದು ಬಿಡು. ಅರುಣ ಸೂರ್ಯ ಕಪ್ಪು ಬೆಟ್ಟಗಳ ಹಿಂದೆ ತಲೆ ಮರೆಸುವ ಮುನ್ನ ಹೇಮವರ್ಣ ಕಲಶದಲ್ಲಿ ತುಂಬು ಬೆಳದಿಂಗಳನ್ನು ತುಂಬಿಸಿಕೊಂಡು ಬರುವ ನಿಮಗೋಸ್ಕರ ನೈದಿಲಿಯಂತೆ ನಿರೀಕ್ಷಿಸುತ್ತಿರುತ್ತೇನೆ. ಈ ಬಾಳಿನಲ್ಲಿ ನಿನ್ನನ್ನು ಸೇರುವ ಭಾಗ್ಯ ನನ್ನದಾಗದಿದ್ದರೂ ನಿನ್ನನ್ನು ನೋಡದೇ ಹೋದೆನೆ ಎಂಬ ತೀರದ ಬಯಕೆಯನ್ನು ನನ್ನಿಂದ ತಳ್ಳಬೇಡ. ಪ್ರಭು, ನನಗೆ ಕರೆ ಬಂದಿದೆ. ಒಂದೊಂದು ದಿನ ಅರ್ಧರಾತ್ರಿಯಲ್ಲಿ ಅಸಾಧ್ಯವಾದ ಹೊಟ್ಟೆ ನೋವು ಬರುತ್ತಿತ್ತು. ಆಕ್ಸ್ಫರ್ಡ್ನಿಂದ ಬಂದ ಮೇಲೆ ಅದು ಮತ್ತೆ ಜಾಸ್ತಿ ಆಯಿತು. ಸೆಕೆಟ್ರೋಸ್ಕೋಪ್ ಪರೀಕ್ಷಿಸಿದಾಗ ಹೊರಬಿದ್ದ ರೋಗಕ್ಕೆ ವೈದ್ಯರೆಲ್ಲರೂ ಸೇರಿ ಇರಿಸಿದ ಸುಂದರವಾದ ಹೆಸರು ಹೆಪ್ಟಿಕ್ ಟೈಪ್ ಇಂಟರ್ಮಿಟೆಂಟ್ ಫಾರ್ಫೇರಿಯಾ. ಸಾವು ಸಂಪೂರ್ಣವಾಗಿ ಕಬಳಿಸುವವರೆಗೂ ರೋಗಿಯನ್ನು ಮಾಮೂಲು ಸ್ಥಿತಿಯಲ್ಲಿಯೇ ಇರಿಸುವಂಥ ರೋಗ. ಸಾವು ಅನಿವಾರ್ಯವೆಂದು ತಿಳಿದ ನಂತರ ಬದುಕುವುದು ತುಂಬ ಕಷ್ಟ ರೇವಂತ್. ಬದುಕಿರುವ 1-2 ತಿಂಗಳಾದರೂ ಸಂತೋಷದಿಂದ ನಗು ನಗುತ್ತಾ ನಗಿಸುತ್ತಾ ಕಳೆಯಬೇಕೆಂಬುದೇ ನನ್ನ ಗುರಿ. ನನ್ನ ಸಾವಿನ ಸುದ್ದಿ ತಿಳಿದದ್ದು ನನ್ನ ತಂದೆಯವರೊಬ್ಬರಿಗೆ ಮಾತ್ರ. ಈ 1 ತಿಂಗಳು ನಿರ್ವಿರಾಮವಾಗಿರುವ ಸಲುವಾಗಿಯೇ ಸಾವಿನ ಬಗೆಗಿನ ಯೋಚನೆಯಿಂದ ದೂರವಿರಬೇಕಾದ್ರೆ ನನಗೊಂದು ಗೆಳೆತನ ಬೇಕಾಗಿತ್ತು. ನಾನು ಮಾಡುತ್ತಿರುವುದು ತಪ್ಪೆಂದು, ನಿಮ್ಮಲ್ಲಿ ಅನವಶ್ಯಕವಾದ ಆಸಕ್ತಿಯನ್ನುಂಟು ಮಾಡುತ್ತಿದ್ದೇನೆಂದು ನನಗೆ ಗೊತ್ತು ರೇವಂತ್. ಆದರೆ ನನ್ನ ಸುತ್ತ ಕೆಲಸದ ಬೇಲಿಯನ್ನು ಹಾಕಿಕೊಳ್ಳುವ ಸಲುವಾಗಿ ಈ ಚತುರಂಗದಾಟದಲ್ಲಿ ಕಂಠಪೂರ್ತಿ ಪ್ರೇಮದಲ್ಲಿ ಮುಳುಗಿದೆ. ಇನ್ನೂ ಸ್ವಲ್ಪ ಕಾಲ ಸೆಣಸೋಣವೆಂದುಕೊಂಡೆ, ಆದರೆ ತುಂಬ ಸೋತಿದ್ದೇನೆ ರೇವಂತ್. ಬಾಳಿಗೆ ಒಂದು ನಮಸ್ಕಾರ ಹಾಕಿ ಬೀಳ್ಕೊಳ್ಳುವ ಮುನ್ನ ಒಂದೇ ಒಂದು ದಿನ ನಿಮ್ಮೊಂದಿಗೆ ಕಳೆಯಬೇಕೆಂಬ ಅಪೇಕ್ಷೆ ಬಹಳ ಇತ್ತು. ಕೊನೆಗೆ ಮುಸಲ ಮೇಲೊಂದು ಮುತ್ತನ್ನು ಒತ್ತಿಸಿಕೊಳ್ಳದೆ ಸ್ವಚ್ಛತೆಯನ್ನು ಪ್ರಾಣ ಆಪಾದಿಸಿಕೊಳ್ಳುತ್ತಿವೆ. ಹೌ ಡೆಲಿಷಿಯಸ್ ಇಸ್ ದಿ ವಿನಿಂಗ್ ಆಫ್ ಎ ಕಿಸ್ ಅಟ್ ಲವ್ಸ್ ಬಿಗಿನಿಂಗ್. ನನ್ನ ತುಂಟತನದಿಂದ 1 ತಿಂಗಳು
ನಿಮ್ಮ ಅಮೂಲ್ಯ ಕಾಲವನ್ನು ವೃಥಾ ಕಳಿಸಿ ತೊಂದರೆ ಮಾಡಿದ್ದೇನೆ. ನೋವಿನಿಂದ ನರಳುತ್ತಿದ್ದ ನಾನು ಸಮಾಧಾನವನ್ನು ನಿಮ್ಮ ಸ್ನೇಹದಲ್ಲಿ ಪಡೆದೆ. ಎಷ್ಟೋ ಕನಸು ಕಂಡೆ, ಭವಿಷ್ಯದ ಎಷ್ಟೋ ಚಿತ್ತಾರಗಳನ್ನು ರಚಿಸಿದೆ. ಬದುಕಿನ ಕೊನೆಯ ಘಳಿಗೆಯಲ್ಲಿ ಜೊತೆಯಾಗಿ ನಿಂತಿದ್ದಕ್ಕೆ ಕೃತಜ್ಞತೆ ಹೇಳಲೆ ಗೆಳೆಯ? ಅಥವಾ ಕೈಗೆ ಸಿಗದೆ ಗಾಳಿಗೋಪುರ ಕಟ್ಟಿಸಿದ್ದಕ್ಕೆ ಕ್ಷಮೆ ಕೋರಲೆ? ಸತ್ತ ವ್ಯಕ್ತಿ ಮೇಲಿನ ಲೋಕದಲ್ಲಿ ಇರುತ್ತಾನೆ ಅಂದುಕೊಂಡರೆ ಆ ಸ್ವರ್ಗದ ಬಾಗಿಲಿಗೊರೆಗೆ ನಿಂತು ನೀ ಬರುವ ಹಾದಿ ತುಂಬಾ ಹೂವು ಚೆಲ್ಲಿ ನಿನಗೋಸ್ಕರ ಕನಸು ಕಾಣುತ್ತಿರುತ್ತೇನೆ. ಆ ಕಣ್ಣೀರ ಸೋರಿಕೆಯ ನಾನು ನೋಡಲಾರೆ. ಹಾಲಾದರೂ ಸುರಿಯೇ ಬಂಗಾರದ ಕಣ್ಣು. ಬರಲಿ ಗೆಳೆಯ ರಮ್ಯಾ. ಹೋಗಿರ್ಬೋದು, ಆದ್ರೆ ನಾನು ನೋಡಿದ್ದು ನನ್ನ ಕಲ್ಪನೆ. ನನ್ನ ರಮ್ಯಾ ನನ್ನ ಕಲ್ಪನೆಗಳೇ ಸದಾ ಉಳಿಯಲಿ. ಎಕ್ಸ್ಕ್ಯೂಸ್ ಮೀ, ರೇವಂತ್ ಮನೇಲಿಲ್ಲ. ಏನಾದ್ರೂ ಮೆಸೇಜ್ ಇದ್ರೆ ಕೊಡಿ. ಥ್ಯಾಂಕ್ ಯು.